ಡಾಕ್ಟರ್ ಚಂದ್ರಶೇಖರ್ ಎಚ್ ಪಿ ಸರ್ ಅವರು ಅವರ ಒಂದು ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಅತ್ಯಂತ ಖುಷಿಯಿಂದ ಅವರ ಒಂದು ಪರಿಚಯವನ್ನು ಮಾಡಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. ಶ್ರೀಯುತರು ಕರ್ನಾಟಕ ಸರ್ಕಾರದ ಶಿಕ್ಷಣಾಧಿಕಾರಿಗಳಾಗಿದ್ದು ಬೆಂಗಳೂರಿನ ಡಯಟ್ನ ಹಿರಿಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉತ್ತಮ ವಾಗ್ಮಿಗಳಾದ ಅವರು ಬೋಧನೆ, ಸಂಶೋಧನೆ, ಪಠ್ಯ ಅಭಿವೃದ್ಧಿ ಹಲವಾರು ತರಬೇತಿಗಳನ್ನು ಈ ನಿಟ್ಟಿನಲ್ಲಿ ಸಿದ್ಧಗೊಳಿಸಿ ಕಾರ್ಯರೂಪಕ್ಕೆ ತರುವಲ್ಲಿ 34 ವರ್ಷಗಳ ಶೈಕ್ಷಣಿಕ ಅನುಭವವನ್ನು ಶ್ರೀಯುತರು ಹೊಂದಿದ್ದಾರೆ. ಅವರ ಸೇವೆಯನ್ನು ನಾನು ನೋಡಿದವರೇ, ಪಿ ಯು ಉಪನ್ಯಾಸಕರಾಗಿ 10 ವರ್ಷ ಸೇವೆ ಸಲ್ಲಿಸಿದ ಶ್ರೀಯುತರು 5 ವರ್ಷ ಡಯಟ್ ಉಪನ್ಯಾಸಕರಾಗಿಯೂ ಉತ್ತಮವಾದಂತಹ ಸೇವೆಯನ್ನು ನೀಡಿದ್ದಾರೆ. ಸರ್ವಶಿಕ್ಷಣ ಅಭಿಯಾನ SSA ಅಂತ ನಾವು ಕರಿತೀವಿ, ಅಲ್ಲಿ 9 ವರ್ಷಗಳ ಕಾಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತಮ್ಮ ಸೇವೆಯನ್ನು ನೀಡಿದ ಅವರು DDPI ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. DSERTಯಲ್ಲಿ 4 ವರ್ಷಗಳ ಕಾಲ ತಮ್ಮ ಅಭೂತಪೂರ್ವ ಸೇವೆಯನ್ನು ನೀಡಿದ ಶ್ರೀಯುತರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಅಡ್ವಾನ್ಸ್ಡ್ ಎಜುಕೇಷನಲ್ ಸೈಕಾಲಜಿ ಅನ್ನುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಪುಸ್ತಕ. ಪರಿಧಿಯ ಆಚೆಗಿನ ಪಯಣ, ಮಕ್ಕಳ ಮನದ ಅಂತರಂಗ, ಅಲ್ಲದೆ ಹೊಸದಾಗಿ ಇತ್ತೀಚೆಗೆ ಉತ್ತಮ 2 ಪುಸ್ತಕಗಳನ್ನು ರಚಿಸಿದ್ದಾರೆ. ಆ ಪುಸ್ತಕಗಳು ನಮ್ಮ ಹತ್ರ ಕೂಡ ಇವೆ. ನೆಲೆನಿಂತ ನೆಲವ ನೀ ಬೆಳಗು, ಯಶೋತೋಷ ಅನ್ನುವಂತಹ 2 ಹೊಸ ಪುಸ್ತಕಗಳನ್ನು ಕೂಡ ಶ್ರೀಯುತರು ರಚಿಸಿದ್ದಾರೆ. 6,000 SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ವಿಸನಿಂಗ್, ಗೋಲ್ ಸೆಟ್ಟಿಂಗ್, ವಿಜುವಲೈಸೇಷನ್. ಈ ವಿಜುವಲೈಸೇಷನ್ ಬಗ್ಗೆ ಹೇಳಬೇಕಂದ್ರೆ ನಾವು ಅಲ್ಲಿ ಸಬ್ ಸೆಂಟರಲ್ಲಿ ನೋಡಿದ್ವಿ, ಪರಮಹಂಸರು ಏನು ಅನ್ಕೊಳ್ತಾರೆ, ಏನು ಸಂಕಲ್ಪ ಮಾಡ್ತಾರೆ, ಅದನ್ನು 3 ದಿವಸದಲ್ಲಿ ಆಗಿಬಿಡ್ತಿದ್ರು ಅಂತ ಅಲ್ಲಿ ದೊಡ್ಡ ಹಾಲಲ್ಲಿ ನಾವು ನೋಡಿದ್ವಿ. ಆ ವಿಜುವಲೈಸೇಷನನ್ನು ಈಗ ಅವರು ಕೂಡ ಆ ವಿಜುವಲೈಸೇಷನ್ ಬಗ್ಗೆ 6,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮತ್ತು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಂಥ ಒಂದು ಸೆಷನ್ನನ್ನು ನೀಡಿದಂತಹ ಅವರು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ಗಳನ್ನು ಕೂಡ ಅಟೆಂಡ್ ಆಗಿ ಅಲ್ಲಿ ಕೂಡ ಪೇಪರ್ಗಳನ್ನು ಕೂಡ ಪ್ರೆಸೆಂಟೇಷನ್ ಮಾಡಿದ ಸಂಪೂರ್ಣವಾದಂತಹ ಅನುಭವ ಶ್ರೀಯುತರಿಗಿದೆ. ಹಾಗೆ 1986ರಲ್ಲಿ ತಮ್ಮ BSc ಪದವಿಯನ್ನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಚಿತ್ರದುರ್ಗದಲ್ಲಿ ಮುಗಿಸಿದ ಅವರು MA ಸೋಷಿಯಾಲಜಿಯನ್ನು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮುಗಿಸ್ತಾರೆ. ನಂತರ MEd ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದರೆ ಶಿಕ್ಷಣದಲ್ಲಿ PhDಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದುಕೊಳ್ತಾರೆ. ಹೀಗೆ ಉತ್ತಮ ಶೈಕ್ಷಣಿಕ ಸಾಧನೆಗಳನ್ನು ಮಾಡಿದಂತಹ ಶ್ರೀಯುತರು ಹಲವಾರು ಪೇಪರ್ ಪ್ರೆಸೆಂಟೇಷನ್ಗಳನ್ನು ಪತ್ರಿಕೆಗಳಲ್ಲಿ, ವಿವಿಧ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಇಂತಹ ಒಬ್ಬ ಸುಂದರ ಉತ್ತಮ ವಾಗ್ಮಿಗಳು ಇವತ್ತಿಗೆ ನಮ್ಮೊಂದಿಗಿರುವುದು ನಮ್ಮೆಲ್ಲರ ಭಾಗ್ಯ. ಅವರು ಇವತ್ತು ಶಾಲೆಯ ಮಾನಸಿಕ ಆರೋಗ್ಯವನ್ನು ಖಾತ್ರಿಪಡಿಸುವಲ್ಲಿ ಶಿಕ್ಷಕರ ಪಾತ್ರ ಎನ್ನುವ ವಿಚಾರದೊಂದಿಗೆ ನಮ್ಮೊಂದಿಗೆ ಸುದೀರ್ಘವಾಗಿ ಚರ್ಚಿಸಲಿದ್ದಾರೆ. ಅವರಿಗೀಗ ನಾನು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಮತ್ತು ಹಿರಿಯ ವಿದ್ವಾಂಸರು ಇಬ್ಬರು ನಮ್ಮ ಹಿರಿಯರು ಮಾರ್ಗದರ್ಶಕರು ಕಾಶಿ ರಘೋತ್ತಮ ಸರ್ ಅವರು, HN ಮುರಳೀಧರ ಸರ್ ಅವರು ಸಹ ನಮಸ್ಕರಿಸುತ್ತಾ, ತಮ್ಮೆಲ್ಲರಿಗೂ ಸಹ ನಾನು ಸಂಜೆಯ ಒಂದು ಸ್ವಾಗತವನ್ನು ಮತ್ತು ನಮಸ್ಕಾರವನ್ನು ಮಾಡ್ತಾ ನಾನು ನನ್ನ ಸೆಷನ್ ಪ್ರಾರಂಭಿಸಲು ಇಚ್ಛೆಪಡ್ತೇನೆ. ನಿಜಕ್ಕೂ ಇದೊಂದು ನನಗೊಂದು ಸುಯೋಗ ಇದು. ನಾನು ಒಂದು ವರ್ಷದ ಕೆಳಗಡೆ ಬೆಳಗಾಂ ಸೆಷನ್ಗೆ ಬಂದಂಥ ವೇಳೆಯಲ್ಲಿ ಇಲ್ಲಿ ಒಂದು 3-4 ನಿಮಿಷ ಧ್ಯಾನ ಮಾಡುವುದೇ ನಾನು ಆಯಿತು. ಅದು ಇನ್ನೊಂದು ಸಾರಿ ನನಗೆ ಇಲ್ಲಿ ಸೆಳ್ಕೊಂಬರುತ್ತೆ ಅನ್ನೋದು ನನಗೆ ಅನಿಸಿರಲಿಲ್ಲ. ಮುರಳೀಧರ್ ಸರ್ ಅವರು ಇವತ್ತು ನೀವು ಬರಬೇಕು ಅಂತಂದಾಗ, ಸ್ವಾಮೀಜಿಗಳು ಸಹ ಹೇಳಿದಾಗ ನಾನು ಇಲ್ಲ ಅನ್ನೋದಕ್ಕೆ ಆಗಲಿಲ್ಲ. ಬಹಳ ಖುಷಿಯ ವಿಚಾರ ತಮ್ಮ ಜೊತೆ ಎಲ್ಲ ಇವತ್ತು ಮತ್ತು ನಾಳೆ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ. ತಾವೆಲ್ಲ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ, ಹೇಗೆ ಕೆಲಸಗಳಲ್ಲಿ ನಿಮ್ಮ ವೃತ್ತಿಯಲ್ಲಿ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ? ಯಾಕಂದರೆ ಇವತ್ತು ನಮ್ಮ ಸೆಷನ್ನೇ ಅದು, ಶಾಲಾ ಮಾನಸಿಕ ಆರೋಗ್ಯ ಖಾತ್ರಿಪಡಿಸುವಲ್ಲಿ ಶಿಕ್ಷಕರ ಪಾತ್ರ ಏನು ಅನ್ನುವಂಥದ್ದು. ಸೊ ನಾವೀಗ ನೋಡಿದ್ರೆ ಇಲ್ಲಿ 3-4 ಪದ ಇದೆ. ಶಾಲಾ ನನ್ನ ಅಕ್ಷರಾಷ್ಟ್ರ ಬಂದಾಗಲ್ಲ, ನಮಗೆ ಮಾನಸಿಕ ಆರೋಗ್ಯ
ಕಾಪಾಡುವಲ್ಲಿ ಶಿಕ್ಷಕರ ಪಾತ್ರ ಇಷ್ಟು ಪದಗಳಿದೆ ನೋಡಿ. ಶಾಲಾ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ, ಇಲ್ಲಿ ಮಾನಸಿಕ ಆರೋಗ್ಯ ಅನ್ನೋ ಪದ ಅಷ್ಟೇ ತಗೊಳ್ಳೋಣ ಇವಾಗ. ಮಾನಸಿಕ ಆರೋಗ್ಯ ಅಂದರೆ ಯಾರಾದರೂ ಹೇಳ್ಬೋದಾ? ಹೇಗಾದ್ರೆ ಬೆಳಿಗ್ಗೆ ಸೆಷನ್ನಲ್ಲಿ ರಘುತ್ತಮ್ ಸರ್ ಅವರು ಅದ್ರ ಬಗ್ಗೆ ತುಂಬ ವಿವರವಾಗಿ ಹೇಳಿದ್ದಾರೆ. ಮಾನಸಿಕ ಆರೋಗ್ಯ ಅನ್ನೋ ಪದ ಅವರು ಬಳಸದೆ ಹೋದ್ರು ಸಹ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾಗಿ ತಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಮಾನಸಿಕ ಆರೋಗ್ಯ ಅಂದರೆ ಏನು ಹೇಳ್ಬೋದು ನಾವು? ಒತ್ತಡ, ಒತ್ತಡ ನಿರ್ವಹಣೆ, ಒತ್ತಡ ಅನುಭವ, ಮನೋಭಾವ, ಸಮತೋಲನ ಭಾವನೆಗಳನ್ನು ಅಂತಕ್ಕಂಥದ್ದು ಸರಿ. ಆಮೇಲೆ ಆ ಕಡೆಯಿಂದ ಟೆನ್ಷನ್ ಫ್ರೀ ಆಗಿರ್ತಕ್ಕಂಥದ್ದು ಮನೋಲ್ಲಾಸದ ಅನಾರೋಗ್ಯವಿಲ್ಲದ ಸ್ಥಿತಿ. ಮನೋಲ್ಲಾಸ ಇರ್ತದ, ಅನಾರೋಗ್ಯವಿಲ್ಲದ ಸ್ಥಿತಿ, ಅನಾರೋಗ್ಯವಿಲ್ಲದ ಸ್ಥಿತಿ. ಓಕೆ, ಮತ್ತೆ ಸ್ಥಿತಪ್ರಜ್ಞತೆಯ ಸ್ಥಿತಿ, ಭಗವದ್ಗೀತೆಯ ಸ್ಥಿತಪ್ರಜ್ಞತೆಯ ಸ್ಥಿತಿ, ಪ್ರಜಾಪ್ರಭುತ್ವ ಮನೋಭಾವ, ಪ್ರಜಾಪ್ರಭುತ್ವ ಎಲ್ಲರನ್ನು ಸಮಾನಾಗಿ ಕಾಣ್ತಕ್ಕಂಥದ್ದು. ಅವೆಲ್ಲ ಒಂದೊಂದೊಂದೊಂದು ತುಂಬ ತಮ್ಮೇ ಹೇಳ್ತಾ ಇದ್ದಾರೆ, ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಮಾನಸಿಕ ಆರೋಗ್ಯ ಅನ್ನಕ್ಕೆ ತುಂಬ ಒಂದು ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದು ವ್ಯಾಖ್ಯಾನಗಳನ್ನು ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಬಹಳ ಸರಳವಾಗಿ ಹೇಳಬೇಕು ಅಂದರೆ ದೇಹ ಮತ್ತು ಮನಸ್ಸುಗಳು ಸಮತೋಲನವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು, ಅದನ್ನು ನಾವು ಇನ್ನೊಂದು ಸ್ಪಿರಿಚುವಲ್ ಆಗಿರ್ತಕ್ಕಂಥವ್ರು ಆಧ್ಯಾತ್ಮದಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ದೇಹ ಮನಸ್ಸು ಮತ್ತು ಆತ್ಮಗಳ ಸಮತೋಲನದ ಸ್ಥಿತಿ ಏನಿದೆ ಇದು ಸದಾಕಾಲ ವ್ಯಕ್ತಿಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗುತ್ತೆ. ಜೀವನದ ಏರಿಳಿತಗಳಲ್ಲಿ ಇವುಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ದೇಹಕ್ಕೆ ಅನಾರೋಗ್ಯ ಆದರೆ ಮನಸ್ಸಿಗೆ ಅದರ ಪರಿಣಾಮ ಆಗುತ್ತೆ, ಮನಸ್ಸಿಗೆ ಅದರ ಪರಿಣಾಮ ಆದರೆ ಮನಸ್ಸಿಗೆ ಏನಾದರೂ ತೊಂದರೆ ಆದರೆ ದೇಹದ ಮೇಲೆ ಅನಾರೋಗ್ಯ ಉಂಟಾಗುತ್ತೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತೀವಿ, ಮನೋದೈಹಿಕ ಬೇನೆಗಳು. ಮನಸ್ಸಿಗೆ ತೊಂದರೆ ಆದಂಥ ವೇಳೆಯಲ್ಲಿ ದೇಹದಲ್ಲಿ ನೋವುಗಳು, ಹೊಟ್ಟೆ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಬೆನ್ನೋವು ಇರ್ಬೋದು, ಬೇರೆ ಬೇರೆ ರೀತಿಯ ಗಂಭೀರ ಕಾಯಿಲೆಗಳು ಸಹ ಬರುವಂತಹ ಸಾಧ್ಯತೆಗಳನ್ನು ಅಲ್ಲಗಳಲ್ಲಿ ಸಾಧ್ಯ ಆಗಲ್ಲ. ಎರಡು ಒಂದಕ್ಕೊಂದು ಪೂರಕ, ಮನಸ್ಸು ಮತ್ತು ದೇಹ. ಈ ನಿಟ್ಟಿನಲ್ಲಿ ನೋಡಿದಾಗ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಏನಿದೆ, ತಾವು ಹೇಳಿದಾಗೆ ಒಂದು ಸ್ಟ್ರೆಸ್ ಫ್ರೀ ಅನ್ನುವಂಥದ್ದು ಏನಿದೆ ಅಂದರೆ ಇವತ್ತಿನ ಯಾವುದೇ ಕಾಲದಲ್ಲಿರಬಹುದು ಅಲ್ಲಿ ಮನುಷ್ಯನಿಗೆ ಒಂದಷ್ಟು ಒತ್ತಡ, ಒಂದಷ್ಟು ಸಮಸ್ಯೆ, ಒಂದಷ್ಟು ಸವಾಲುಗಳು ಇದ್ದೇ ಇರ್ತವೆ. ಆಯಾ ಕಾಲ ಧರ್ಮಕ್ಕೆ ಅವುಗಳು ಬೇರೆ ಬೇರೆ ಇರಬಹುದು, ತುಂಬ ಪುರಾತನ ಕಾಲದಿಂದ ತೊಗೊಂಡ್ರು ಸಹ. ಆದರೆ ಇವಾಗಿನ ಸನ್ನಿವೇಶಗಳಲ್ಲಿ ಬದಲಾವಣೆ ಉಂಟಾಗ್ತದೆ, ಆಯಾ ಸ್ಥಿತಿಗೆ ತಕ್ಕ ಹಾಗೆ ಅವನಿಗೆ ಸವಾಲುಗಳು, ಸನ್ನಿವೇಶಗಳು ಬರ್ತದೆ. ಅವುಗಳೆಲ್ಲ ಸಂದರ್ಭದಲ್ಲಿ ಅವನು ಯಾವ ರೀತಿಯಲ್ಲಿ ತನ್ನಂತಾನು ನಿರ್ವಹಣೆ ಮಾಡಿಕೊಡ್ತಾನೆ, ಇಲ್ಲಿ ಎರಡು ಬರುತ್ತೆ. ಒಂದು ಸ್ವನಿರ್ವಹಣೆ, ಎರಡನೇದು ತನ್ನ ಸುತ್ತಲ ಪರಿಸರದ ನಿರ್ವಹಣೆ. ಅಂದರೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿ ತನ್ನನ್ನು ತಾನು ಸಮತೋಲನದಲ್ಲಿ ತಾನು ಇಟ್ಕೊಳ್ತಾನೆ. ಬೇರೆ ಬೇರೆ ಸ್ಥಿತಪ್ರಜ್ಞಾನ ಪದ ಬಳಸಿದ್ದೀನಿ. ಅಂದರೆ ಬೇಕಾದಷ್ಟು ಹೊರಗಡೆ ನಡೆಯುವಂತಹ ಸನ್ನಿವೇಶಗಳೇನೇ ಇದ್ದರೂ ಸಹ ಅವನು ತನ್ನ ಒಂದು ಸಮತೋಲನವನ್ನು, ಬ್ಯಾಲೆನ್ಸನ್ನು ಅವನು ಕಳ್ಕೊಳ್ಳಲ್ಲ. ಸೊ ಇದು ಒಂದು ಮಾನಸಿಕ ಆರೋಗ್ಯದ ಸ್ಥಿತಿ. ಇಲ್ಲಿ ಬಂದಾಗ ಎರಡನೇದು ಬಂದು ಶಾಲಾ ಮಾನಸಿಕ ಆರೋಗ್ಯ. ಹಂಗಂದ್ರೆ ಏನು ಶಾಲಾ ಮಾನಸಿಕ ಆರೋಗ್ಯ ಅಂದರೆ? ಮಾನಸಿಕ ಆರೋಗ್ಯ ನಾನು ವ್ಯಕ್ತಿದ್ದು, ನಾನು ಇವಾಗ ಆ್ಯಸ್ ಎ ಇಂಡಿವಿಜುವಲ್ದು ನಾನು ಹೇಳಿದೆ. ಒಬ್ಬ ವ್ಯಕ್ತಿ ಇರುವಂತಹ ಸವಾಲುಗಳು, ಸನ್ನಿವೇಶಗಳು, ಸಂದರ್ಭಗಳಲ್ಲಿ ಏರುಪೇರುಗಳಿದ್ದರೂ ಸಹ ತನ್ನನ್ನು ತಾನು ನಿರ್ವಹಿಸ್ತಕ್ಕಂಥದ್ದು. ಆ ನಿರ್ವಹಣೆಗೆ ನಿಯಂತ್ರಣ ಅಲ್ಲ, ನಿಯಂತ್ರಣ ಬೇರೆ, ಸ್ವನಿಯಂತ್ರಣ ಅಂದರೆ ಬಲವಂತವಾಗಿ ಕಂಟ್ರೋಲ್ ಮಾಡೋದು. ಇಲ್ಲಿ ಸಹಜವಾಗಿ ನಿರ್ವಹಣೆ ಮಾಡಬೇಕು, ಅರಿವಿನಿಂದ, ಜ್ಞಾನದಿಂದ ಮತ್ತು ಪ್ರಜ್ಞಾಪೂರ್ವಕವಾಗಿ, ಭಾವನಾತ್ಮಕವಾಗಿ ಸಮತೋಲನವನ್ನು ಕಾಯ್ಕೋಬೇಕು. ಮನಸ್ಸಿನೊಳಗಡೆ ಯುದ್ಧ ನಡೀತಾ ಇದ್ರು ಆ ಕೋಪವನ್ನು ಹಿಡಿದಿಟ್ಕೊಂಡ್ರೆ ಅದು ಎಷ್ಟೋ ಸರಿ ನಿಮ್ಗೆ ಗೊತ್ತಿರ್ಬೋದು, ನಿಮಗೆ ಫ್ರಾಯ್ಡ್ ಹೇಳ್ತಾರೆ ಅವರು, ನಿಮಗೆ ಮೈಂಡಲ್ಲಿ ನೀವು ಎಷ್ಟು ನೀವು ಸಪ್ರೆಸ್ ಮಾಡ್ತೀರಾ ಏನ ಎಮೋಷನ್ಸ್ನ, ಅದು ಅಷ್ಟು ಹೊರಗಡೆ ಬರೋಕ್ಕೆ ಕಾತರಿಸುತ್ತೆ. ಸೊ ಸಪ್ರೆಸಿಂಗ್ ಎಮೋಷನ್ಸ್ ಇಸ್ ನಾಟ್ ಗುಡ್. ದಮನ ಅಂತೀವಿ ನಾವು ಸೈಕಲಾಜಿಕಲಿ ದಮನ, ಆ ದಮನ ಏನಿದೆ ಅದು ಸ್ಫೋಟ ಆಗ್ಬಿಡ್ತದೆ. ಅದೆಲ್ಲ ನಾವು ಹೇಳೋದು ಮಾನಸಿಕ ಆರೋಗ್ಯ ಅಂದರೆ ಅದು ಹೇಳೋಲ್ಲ, ದಮನ ಮಾಡೋದಲ್ಲ. ಎಷ್ಟೋ ಸಾರಿ ಹೇಳ್ತೀವಿ ಧ್ಯಾನ ಮಾಡ್ಬೇಕಾದ್ರೂ ಸಹ ಕೆಲವರಿಗೆ ಇದು ಡೆಫಿನೇಷನ್ ಕೇಳಿದ್ರೆ ಧ್ಯಾನ ಅಂತ ಕೇಳಿದ್ರೆ ಮನಸ್ಸಿನ ನಿಯಂತ್ರಣ ಅನ್ನುವಂಥದ್ದು ಕೆಲವರು ಹೇಳ್ತಾರೆ. ಮನಸ್ಸಿನ ನಿಯಂತ್ರಣ ಅಲ್ಲ, ನಿಯಂತ್ರಣ ಮಾಡಕ್ಕೆ ಹೋದಷ್ಟು ಮನಸ್ಸೇ ಮಾಡುತ್ತೆ ಕೈಗೆ ಸಿಗದ ಮಾಯಾ ಜಿಂಕೆ.
ಅಲ್ವಾ? ಮನಸ್ಸನ್ನ ಮರ್ಕಟ, ಮನಸ್ಸು ಮರ್ಕಟವಯ್ಯ ಅಂತಾರೆ. ಏನ್ ಮರ್ಕಟ ಅಂದ್ರೆ ಮಂಗ, ಎಲ್ಲೆಲ್ಲೋ ಜಿಗಿದಾಡುತ್ತೆ, ಎಲ್ಲೆಲ್ಲೋ ಹೋಗುತ್ತೆ. ಆದ್ರೆ ಇದು ಅದಲ್ಲ, ಗಮನಿಸ್ದಲ್ಲೇ ನೀವು ಆರಾಮದಾಯಕವಾದ ಸ್ಥಿತಿಯಲ್ಲಿ ನೀವು ನಿಮ್ಮನ್ನು ನೀವು ನಿರ್ವಹಿಸ್ಕೋಬೇಕು. ಆ ಸ್ಥಿತಿಯನ್ನು ನಾವು ಮುಟ್ಬೇಕು. ಅದು ಮಾನಸಿಕ ಆರೋಗ್ಯ. ಶಾಲಾ ಮಾನಸಿಕ ಆರೋಗ್ಯ ಅಂದ್ರೆ ಏನು ಕೇಳ್ತಾ ಇದ್ದೀರಿ? ಯಾರು ಹೇಳ್ತೀರಾ? ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಕೊಡತಕ್ಕಂಥ ವಿದ್ಯಾರ್ಥಿಗಳು, ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಎಸ್ ಡಿ ಎಂ ಸರ್ ಎಲ್ಲರೂ ವಿದ್ಯಾರ್ಥಿಗಳು ಎಲ್ಲರೂ ಆರೋಗ್ಯವಾಗಿರೋದು. ಓಕೆ, ವಿದ್ಯಾರ್ಥಿಗಳು, ಶಿಕ್ಷಕರು, ಇನ್ಯಾರು? ಮುಖ್ಯಸ್ಥರು, ಶಾಲಾ ಮುಖ್ಯ ಶಿಕ್ಷಕರು. ಓಕೆ, ಅವ್ರು ಭಾಳ ಮುಖ್ಯ. ಹೌದು, ಎಸ್ ಡಿ ಎಂ ಸರ್. ಆಮೇಲೆ ಎಸ್ ಡಿ ಎಂ ಸಿ. ಓಕೆ, ಎಸ್ ಡಿ ಎಂ ಸಿ, ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿ. ಆಮೇಲೆ ಸಮುದಾಯ, ಸಮುದಾಯ. ಹಾಂ, ಇವರೆಲ್ಲ ಏನು ಹೇಳಿದ್ರಿ? ಮಾನಸಿಕ, ಎಲ್ಲರೂ ಮಾನಸಿಕ ಆರೋಗ್ಯವಾಗಿ ಇರಬೇಕು. ಇವರೆಲ್ಲ ಇನ್ನು ಯಾರೋ ಬಿಟ್ಟಿದ್ದಾರೆ ನೋಡಿದ್ರೆ ಒಳಗೆ ಪಾಯಿಂಟ್ ಅಲ್ಲ ಅಲ್ಲ, ಎಸ್ ಡಿ ಎಂ ಮುಖ್ಯವಾಗಿ ಇನ್ನೊಬ್ರು ಯಾರು ಬಿಟ್ಟಿದ್ದೀರಾ? ಪಾಲಕರು, ಪಾಲಕರು ಎಸ್ ಡಿ ಎಂ ಸಿ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ. ಸಮುದಾಯದಲ್ಲಿ ಸಮುದಾಯ ದೊಡ್ಡದಾಗ್ಬಿಡುತ್ತದೆ. ಇವರು ಪ್ರೈಮರಿ ಸ್ಟೇಕ್ ಹೋಲ್ಡರ್ಸ್, ಇವರು ಪ್ರಾಥಮಿಕವಾದ ಭಾಗಿದಾರರು. ಯಾರು? ಪಾಲಕರು ಅಲ್ವಾ? ಅವ್ರನ್ನ ಸೇರಿಸ್ಕೊಳ್ಳೋಣ. ನೀವು ಹೆಸರನ್ನ ಸೇರಿಸ್ತೀನಿ, ಪಾಲಕರು. ಓಕೆ, ಪಾಲಕರು ಅಥವಾ ಪೋಷಕರು. ಸೊ ಆಮೇಲೆ ಅಧಿಕಾರಿಗಳು, ಅವರೆಲ್ಲ ಬರ್ತಾರಲ್ಲ, ಭೇಟಿ ಕೊಡ್ತಾರಲ್ಲ ಅಧಿಕಾರಿಗಳು ಅಲ್ವಾ ಅಲ್ವಾ. ಸೊ ಎಲ್ಲರೂ ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ದೀವಿ, ಭಾಗಿದಾರರು. ಇವರೆಲ್ಲರೂ ಶಾಲೆಯ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾರೆ. ಶಾಲಾ ಯಾಕಂದ್ರೆ ಮೇಡಮ್, ಟಾಪಿಕ್ ಭಾಳ ದೊಡ್ಡದಾಗ್ಬಿಡುತ್ತಲ್ಲ ಇವ್ರು ನಾನು ತೊಗೊಂಡಿರೋದು ಅಲ್ವಾ. ಇಲ್ಲಿ ನಾನು ಹೇಳ್ತಿರೋದು ಶಾಲಾ ಮಾನಸಿಕ ಆರೋಗ್ಯ ಏನು ಖಾತ್ರಿಪಡಿಸುವಲ್ಲಿ ಶಿಕ್ಷಕರ ಪಾತ್ರ. ಏನು ಸರ್, ನಮ್ಮ ಒಬ್ಬರನ್ನೇ ನೀವು ಟಾರ್ಗೆಟ್ನ ಮಾಡಿದ್ರಿ, ಒಬ್ಬರೇ ನೀವು ಇವೊಬ್ಬರನ್ನೇ ಆಚೆ ತೆಗೆದಿದ್ದೀರಾ, ಇಷ್ಟೇ ಇಲ್ಲಿ ತಂದುಬಿಟ್ಟಿದ್ರ ನೀವು ಅಂತ ನೀವು ಬೇಸರ ಮಾಡ್ಕೋಬೇಕ್ರಿ. ಅದಕ್ಕೊಂದು ಒಂದು ಕಾರಣ ಇದೆ. ನಾನು ಅಂದರೆ ಇವತ್ತು ನಾನು ನನ್ನ ಕೈ ಸಿಕ್ಕಿರೋದು ಇವೇ ಅಲ್ವಾ, ಅದಕ್ಕೆ ನಾನು ನಿಮ್ಮನ್ನು ನಾನು ತಗೊಂಡೆ. ಸರ್, ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಇಷ್ಟು ಜನ ಇದ್ದಾರೆ, ಇವರೆಲ್ಲರೂ ಬಿಟ್ಬಿಟ್ಟು ಶಾಲಾ ಮಾನಸಿಕ ಆರೋಗ್ಯ ಖಾತ್ರಿ ಪಡಿಸ್ಲಿಕ್ಕೆ ನಮ್ಮನ್ನು ಅಷ್ಟೇ ಹೊಣೆ ಮಾಡಿದ್ರೆ ಹೇಗೆ? ಇದು ನ್ಯಾಯವೇ? ಇದು ಧರ್ಮವೇ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಇದಕ್ಕೊಂದು ಭಾಳ ಇಂಪಾರ್ಟೆಂಟ್ ಆದ ಒಂದು ಥಿಯರಿ ಇದೆ ಒಂದು. ಅದು ಭಾಳ ನಾವೆಲ್ಲ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಸರ್ಕಲ್ ಆಫ್ ಕನ್ಸರ್ನ್ ಅಂತ ಒಂದು ಕೇಳಿದರೆ, ಇದನ್ನು ಒಂದು ಥಿಯರಿ ಇದೆ, ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಸರ್ಕಲ್ ಆಫ್ ಕನ್ಸರ್ನ್. ಪ್ರಭಾವಿಸುವ ವೃತ್ತ ಕ್ಷೇತ್ರ, ಕಾಳಜಿಯ ಕ್ಷೇತ್ರ ಅನ್ನುವಂಥದ್ದು ಒಂದು ಸ್ಟೀಫನ್ ಕೋವೆ ಅನ್ನುವಂಥವರು ಇದನ್ನು ಮೊದಲು ಈ ಪದಗಳನ್ನು ಬಳಸ್ತಾರೆ. ಅವರು ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಸಕ್ಸಸ್ಫುಲ್ ಪೀಪಲ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಇದರ ಉಲ್ಲೇಖವನ್ನು ಅವರು ಮಾಡ್ತಾರೆ. ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಸರ್ಕಲ್ ಆಫ್ ಕನ್ಸರ್ನ್. ಏನಂಗಂದರೆ, ನಾವು ನೋಡಿರ್ಬೋದು ಬೆಳಗ್ಗೆ ಇದ್ದರೆ ನಮ್ಮ ಹಳ್ಳಿ ಜಗಲಿಕಟ್ಟೆ ಮೇಲೆ, ಅಥವಾ ನಾವುಗಳು ಸಹ ಎಷ್ಟೋ ಸಾರಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಿರ್ತೀವಿ. ಅನೇಕ ವಿಷಯಗಳು ಏನೇನು ಚರ್ಚೆ ಮಾಡ್ತೀವಿ ಅಂದರೆ, ದೇಶದ ಆಗುಹೋಗುಗಳು, ಆಮೇಲೆ ಅದು ಸರಿ ಇಲ್ಲ ಇದು ಸರಿ, ಪರಿಸರ, ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ನಡೀತಾ ಇದೆ, ಪ್ಲಾಸ್ಟಿಕ್ ಮಾರಕ, ಅಥವಾ ಮದ್ಯಪಾನದ ದುಷ್ಪರಿಣಾಮಗಳು, ಇವತ್ತಿನ ರಾಜಕೀಯ ನಾಯಕರು ಯಾರು ಸರಿ ಇಲ್ಲ, ಈ ರೀತಿ ಇನ್ನು ಏನೇ ಅನೇಕ ವಿಷಯಗಳನ್ನು ನಾವು, ಜನ ಒಬ್ಬರು ಸರಿ ಇಲ್ಲ, ಪ್ರಪಂಚನೇ ಸರಿ ಇಲ್ಲ, ನಮ್ಮ ನೆರೆಯವರು ಸರಿ ಇಲ್ಲ ಎಲ್ಲ ಹೇಳ್ತಾ ಇರ್ತೀವಿ ನಾವು. ವಿ ಯೂಸ್ ಟು ಬ್ಲೇಮ್ ಅದರ್ ಪೀಪಲ್ ಆ್ಯಂಡ್ ಆಲ್ಸೋ ಬೇಕಾದಷ್ಟು ಇಶ್ಯೂಗಳ ಮೇಲೆ, ಬೇಕಾದಷ್ಟು ವಿಷಯಗಳ ಮೇಲೆ ನಮ್ಮ ಕಾಳಜಿ ಏನು ತುಂಬ ಜಾಸ್ತಿ ಇದೆ. ಕಾಳಜಿ ಇಸ್ ಎ ವೆರಿ ಬಿಗ್ ಸರ್ಕಲ್, ಅದು ನಮಗೆ ಅದು ಕಮ್ಮಿ ಇಲ್ಲೇ ಇಲ್ಲ. ಅದು ಸೋ ಮೆನಿ ಟಾಪಿಕ್ಸ್ ಆರ್ ದೇರ್. ಆದರೆ ನಾನು ಒಬ್ಬ ವ್ಯಕ್ತಿಯಾಗಿ ಏನನ್ನು ಮಾಡ್ಬೋದು? ಇನ್ನು ಸಣ್ಣ ಸರ್ಕಲ್ ಇದು, ಇದ್ಯಾವುದು ದೊಡ್ಡ ಸರ್ಕಲ್? ಅದು ಸರ್ಕಲ್ ಆಫ್
ಇನ್ಫೇ ಇದು ಕನ್ಸರ್ನ್ ಸಿ ಆಫ್ ಸೇಲ್ಸ್ ಅನ್ನು ಇದು ಚಿಕ್ಕದು ಸಿ ಆಫ್ ಐ ಏನಂಗಂದ್ರೆ ನಾನು ಒಬ್ಬ ವ್ಯಕ್ತಿಯಾಗಿ ಏನೇನೋ ಸಮಸ್ಯೆಗಳಿದೆ ಜಾಗತಿಕ ತಾಪಮಾನ ಇದೆ ಜನ ಸರಿ ಇಲ್ಲ ಡೆಮೋಕ್ರೆಸಿ ಸರಿ ಇಲ್ಲ ರೋಡ್ ರೂಲ್ಸ್ ಫಾಲೋ ಮಾಡಲ್ಲ ಏನೇನೋ ವಿಷಯಗಳಿದೆ ಸಮಸ್ಯೆಗಳಿದೆ ನಾನೊಬ್ಬ ವ್ಯಕ್ತಿಯಾಗಿ ನಾನೇನು ಮಾಡ್ಲಿಕ್ಕೆ ಸರ್ ಏನಾದರೂ ನಾನು ಕಾಣಿಕೆ ಕೊಡ್ಬೋದಾ ಸರಿ ಮಾಡ್ಬೋದಾ ಪ್ರಪಂಚನ ಪ್ರಪಂಚ ಸರಿ ಮಾಡೋದು ದೊಡ್ಡ ವಿಷಯ ನಾನು ನನ್ನ ಪ್ರಭಾವ ನಾನು ಬರೆದಿರೋ ಪುಸ್ತಕದಲ್ಲಿ ಅದೇ ಅದೇ ನೆಲೆ ನಿಂತ ನೆಲವನ್ನಿ ಬೆಳಗು ಬ್ರಿಟನ್ ದಿ ಕಾರ್ನರ್ ವೇರೆವರ್ ಯು ಆರ್ ನೋಡಿ ಇಲ್ಲಿ ದೀಪ ಮೂಲೆಯಲ್ಲಿದೆ ಆ ದೀಪ ಮೂಲೆಯಲ್ಲಿದ್ದರೂ ಸಹ ಅದು ಬೆಳಕನ್ನು ಕೊಡುತ್ತೆ ನೀವು ಎಲ್ಲೇ ಇರಿ ಒಂದು ಕುಗ್ರಾಮದಲ್ಲಿರಿ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿರಿ ಶಾಲೆಯಲ್ಲಿ ಶಿಕ್ಷಕೇತರ ವೃತ್ತಿಯಾಗಿರಲಿ ಮಾಮೂಲಿ ಒಬ್ಬ ಪ್ರಜೆ ಆಗಿರಲಿ ಏನೇ ಆಗಿದ್ರು ಕೂಡ ನಿಮ್ಮದೇ ಆದ ಒಂದು ಪ್ರಭಾವವೇ ಇರುತ್ತೆ ನೀವು ಒಂದು ಒಬ್ಬ ವ್ಯಕ್ತಿಯಾಗಿ ಏನಾದರೂ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುತ್ತಾ ಇಲ್ವೋ ಎಸ್ ಆರ್ ನೋ ಧ್ವನಿ ಬರ್ತಾ ಇಲ್ಲ ಇರುತ್ತೆ ಅದನ್ನು ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪ್ರಭಾವ ವಲಯ ಸೃಷ್ಟಿ ಮಾಡ್ಕೊಳ್ತೀರ ಏನೂ ಮಾಡಲಿಲ್ಲ ಅಂದರೆ ಎಷ್ಟೋ ಸಾರಿ ನಾವು ಸರ್ಕಲ್ ಆಫ್ ಕನ್ಸರ್ನಲ್ಲೇ ಉಳಿದ್ಬಿಡ್ತೀವಿ ನಾವು ಏನು ಮಾಡ್ತೀವಿ ಅದು ಸರಿ ಇಲ್ಲ ಇದು ಸರಿ ಸರಿ ನೀನೇನು ಮಾಡಿದೆ ನಾನೇನು ಮಾಡಿದ್ದೆ ಸೊ ಈ ನಾನು ಏನು ಮಾಡಬಹುದು ಅನ್ನೋದನ್ನು ಮಾಡ್ತಾ 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 ಹೋದರೆ ಯಾವ ಮಟ್ಟ ಮುಟ್ಬೋದು ಅಂದರೆ ನೋಡಿ ಈ ಮಹಾ ವ್ಯಕ್ತಿಗಳು ಮಹಾನ್ ಆದರ್ಶ ಪುರುಷ ಕಾರಣ ಸಾಕ್ಷಿಯವರು ಅವರೆಲ್ಲ ಸಹ ಇದ್ದಿದ್ದು ನಮ್ಮಂಗೆ ತಾನೇ ಇದ್ದಿದ್ದು ಅವ್ರೇನು ಮಾಡ್ತಾ ಹೋದ್ರು ಪ್ರಭಾವಲಿಯವ್ರನ್ನ ಹಿಗ್ಗಿಸ್ತಾ ಹೋದರು ಸ್ವಾಮಿ ವಿವೇಕಾನಂದರವ್ರ ಉದಾಹರಣೆ ತಗೊಳ್ಳಿ ಗಾಂಧೀಜಿ ಉದಾಹರಣೆ ತಗೊಳ್ಳಿ ಗಾಂಧೀಜಿಯವರು ಬ್ಯಾರಿಸ್ಟರ್ ಪದವಿಯಿಂದ ಅಧ್ಯಯನ ಮಾಡಲಿಕ್ಕೆ ದಕ್ಷಿಣ ಆಫ್ರಿಕಾಕ್ಕೆ ಹೋದರು ಅಲ್ಲಿ ನಡೀತಕ್ಕಂಥ ವರ್ಣಭೇದ ನೀತಿಯ ವಿರುದ್ಧ ಅವರು ಬರೀ ಸರ್ಕಲ್ ಆಫ್ ಕನ್ಸರ್ನ್ ಥರ ಬರೀ ಮಾತಾಡಲಿಲ್ಲ ತಾನೇನು ಮಾಡ್ಬೋದು ಶುರು ಮಾಡ್ಬೋದು ಪ್ರತಿಭಟನೆಯಿಂದ ಅಹಿಂಸಾತ್ಮಕವಾಗಿ ನಿಧಾನಕ್ಕೆ ಏನಾಯಿತು ಈ ಸರ್ಕಲ್ ಏನಿದೆಯಲ್ಲ ದೊಡ್ಡದಾಗ್ತಾ ಹೋಯಿತು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅವರ ಪ್ರಭಾವಿಸುವ ವಲಯ ಹಿಗ್ಗುತ್ತಾ ಹೋಯಿತು ಹಿಗ್ಗಿ ಎಷ್ಟು ಮಟ್ಟಿಗೆ ಹೋಯಿತು ಅಂದರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ ಅನ್ನುವಷ್ಟು ಅಷ್ಟು ಹೊತ್ತಿಗೆ ಇಲ್ಲಾಗಲೇ ಅವರನ್ನು ಸ್ವಾಗತಿಸ್ಲಿಕ್ಕೆ ಎಷ್ಟೋ ಜನ ನೂರಾರು ಜನ ಅವರಿಗೆ ಬೆಂಬಲಿಗರು ಅನುಯಾಯಿಗಳು ಅವರ ಮಾರ್ಗದ ಅವರ ಮಾರ್ಗವನ್ನು ಅನುಸರಿಸಲಿಕ್ಕೆ ಎಷ್ಟೊಂದು ಜನ ಸಿದ್ಧರಾಗಿದ್ದರು ಅಂದರೆ ಏನಾಯಿತು ಅದು ಮತ್ತೆ ಅವರು ನಿಲ್ಲಲಿಲ್ಲ ಇಲ್ಲಿ ಬಂದು ಹಿಗ್ಗಿಸ್ತಾ ಪ್ರಭಾವಲಯ ಇಡೀ ಭಾರತವನ್ನು ಆಕ್ರಮಿಸ್ಕೊಂಡ್ರು ಅವರ ಒಂದು ಚಿಂತನೆ ಅವರ ಆದರ್ಶಗಳು ವಿಶ್ವವನ್ನು ಆಕ್ರಮಿಸ್ಕೊಂಡ್ರು ಜಾಗತಿಕವಾದಾಗಿರ್ತಕ್ಕಂಥ ಒಬ್ಬ ಶಾಂತಿ ದೂತ ಅನ್ನಿಸ್ಕೊಂಡ್ರು ಅಂದರೆ ಇದು ಯಾಕೆ ಹೇಳಿದೆ ಇದನ್ನು ನಿಮಗೆ ಅಂದರೆ ಇದು ಯಾಕೆ ಹಿಂಗೆ ಪ್ರಸ್ತುತ ನಿಮಿಷಕ್ಕೆ ಅಂದರೆ ನೀವು ಶಾಲಾ ಮಾನಸಿಕ ಆರೋಗ್ಯ ನಿರ್ವಹಿಸುವಲ್ಲಿ ಒಬ್ಬ ಶಿಕ್ಷಕನಾಗಿ ಏನನ್ನು ಮಾಡಬಹುದು ಆ್ಯಸ್ ಎ ಟೀಚರ್ ನೀವು ಏನನ್ನು ಶಾಲಾ ಮಾನಸಿಕ ಆರೋಗ್ಯ ಖಾತ್ರಿಪಡಿಸುವಲ್ಲಿ ಏನು ಮಾಡ್ಬೋದು ಭಾಳ ಮುಖ್ಯವಾಗಿ ಏನೇನು ನಿಮ್ಮ ಶಾಲೆಗಳಲ್ಲಿ ಎರಡು ಮೂರು ರೀತಿಯ ಚಿಂತನೆ ಇದೆ ಶಾಲಾ ಮಾನಸಿಕ ಆರೋಗ್ಯ ಅಂತ ಬಂದಾಗ ನನಗೆ ತಕ್ಷಣಕ್ಕೆ ಬಂದಿದ್ದು ಮೂರು ವಿಷಯ ಮಾನಸಿಕ ಆರೋಗ್ಯ ಅನ್ನುವಂಥದ್ದೇನಿದೆ ಇದೊಂದು ಬಹಳ ತಜ್ಞತೆಯ ವಿಷಯ ಒಪ್ಕೊಂತೀರಾ ಎಕ್ಸ್ಪರ್ಟೈಸ್ ಬೇಕಿದ್ದಕ್ಕೆ ಅಲ್ವಾ ಹೌದಲ್ವಾ ಬಹಳ ತಜ್ಞತೆಯ ವಿಷಯ ಇದು ನಾವೆಲ್ಲ ಸಾಮಾನ್ಯ ಶಿಕ್ಷಕರು ನಾವು ಅದಕ್ಕೆಲ್ಲ ಎಕ್ಸ್ಪರ್ಟೈಸ್ ಸೈಕಿಯಾಟ್ರಿಸ್ಟ್ ಆಗಬೇಕು ಸೈಕಲಾಜಿಸ್ಟ್ ಆಗಬೇಕು ತುಂಬ ಆಳವಾಗಿ ಅದನ್ನು ಓದ್ಕೊಂಡಿರ್ಬೋದು ಮೊದಲನೇದು ಎರಡನೇದು ಶಿಕ್ಷಕರು ಮೊದಲು ತಮ್ಮ ಮಾನಸಿಕ ಆರೋಗ್ಯವನ್ನು ತಾವು ಏನೋ ಚೆನ್ನಾಗಿ ಇಟ್ಕೊಂಡು ಈ ಎರಡು ಆದಮೇಲೆ ನಾವು ವಿದ್ಯಾರ್ಥಿಗಳು ಬರ್ತಾರಲ್ಲ ಇಲ್ಲಿ ಬರೋಂಥ ಇತರ ಸ್ಟೇಕ್ ಹೋಲ್ಡರ್ಸ್ ಇದ್ದಾರಲ್ಲ ವಿದ್ಯಾರ್ಥಿಗಳು ಪಾಲಕರು ಮುಖ್ಯ ಶಿಕ್ಷಕರು ಅವರೂ ಸಹ ನೀವು ಪ್ರಭಾವಿಸ್ಬೋದು ಒಬ್ಬ ಶಿಕ್ಷಕರಾಗಿ ಪ್ರಭಾವಿಸ್ಲಿಕ್ಕೆ ಸಾಧ್ಯ ಇದೆ ಎಸ್ ಡಿ ಎಂ ಸಿ ಅವ್ರನ್ನ ಪ್ರಭಾವಿಸ್ಬೋದು ಅಧಿಕಾರಿಗಳಿಗೂ ಸಹ ನೀವು ಪ್ರಭಾವಿಸ್ಬೋದು
ಆ ದೃಷ್ಟಿಯಲ್ಲಿ ನೋಡಿದಾಗ ನಾವು ಇಲ್ಲಿ ತಜ್ಞತೆಯ ವಿಷಯವನ್ನು ನಾವು ಯಾಕೆ ತೊಗೊಂಡಿದ್ದೀವಿ ಇಲ್ಲಿ ಅಂತಂದಾಗ, ನೀವೊಬ್ಬ ಶಿಕ್ಷಕರಾಗಿ ನಿಮ್ಮ ಪ್ರಭಾವ ವಲಯದಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವುದರ ಅರಿವು, ಅದರ ಬಗ್ಗೆ ವಿಚಾರಗಳು, ಅದರ ಬಗ್ಗೆ ಒಂದು ಏನು ಮಾಹಿತಿ ತಮಗೆ ಬೇಕಾಗುತ್ತೆ. ಸೊ ಮಕ್ಕಳ ಮಾನಸಿಕ ಸ್ಥಿತಿ ಏನು, ಅಲ್ಲಿ ಬರುವಂತಹ ಸಮಸ್ಯೆಗಳೇನು, ಯಾವ ರೀತಿಯಲ್ಲಿ ನಾವು ಶಾಲೆಯ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಏನೇನು ಅಂಶಗಳು ಬರುತ್ತೆ ಅನ್ನುವುದನ್ನು ನೀವು ಚಿಂತನೆಯನ್ನು ನೀವು ಮಾಡಬೇಕಾಗತ್ತೆ. ಸೊ ಈ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಎಲ್ಲಿ ತಜ್ಞತೆಯ ವಿಷಯ ಬರುತ್ತೋ, ನಿಮ್ಮ ಕೈ ಮೀರಿದಂತಹ ಸನ್ನಿವೇಶಗಳು, ಅದು ಹೇಳ್ತೀನಿ ನಾನು, ನನಗೆ ಗೊತ್ತಾಗಲ್ಲ ಇದು ಅಂದಾಗ ನೀವು ಅದನ್ನು ರೆಫರಲ್ ಮಾಡಬೇಕಾಗತ್ತೆ. ರೆಫರಲ್ ಅಂದರೆ ಅದನ್ನು ಬೇರೆಯ ವೃತ್ತಿಪರರಿಗೆ ನೀವು ಅದನ್ನು ವರ್ಗಾಯಿಸಬೇಕಾಗತ್ತೆ, ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ. ನೀವು ಸಹ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೋಬೇಕಾಗತ್ತೆ. ಯಾಕಂದರೆ ಬಹಳ ಮುಖ್ಯವಾಗಿ ಒಂದು ಶಾಲೆಯನ್ನು ನೀವು ಚೆನ್ನಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ. ದಿವಸ ನೀವು ಸ್ಕೂಲ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋದಂಥ ವೇಳೆಯಲ್ಲಿ ಯಾವ ರೀತಿ ಹೋಗ್ತೀರಾ, ಖುಷಿಯಾಗಿ ಹೋಗ್ತಿರೋ ಅಥವಾ ಬೇಸರದಲ್ಲಿ ಹೋಗ್ತಿರೋ ಅನ್ನೋದು ಭಾಳ ಮುಖ್ಯ. ನೀವು ಬೇಸರದಲ್ಲಿರ್ತೀರಾ ಇದ್ದರೆ ನಿಮ್ಮ ತರಗತಿಯಲ್ಲಿರುವ ಶಿಕ್ಷಕರ ವಿದ್ಯಾರ್ಥಿಗಳನ್ನು ನೀವು ಯಾವ ರೀತಿಯಲ್ಲಿ ಗಮನಿಸೋಕ್ಕೆ ಸಾಧ್ಯ ಇದೆ ಆಗತ್ತಾ? ನಿಮ್ಮಲ್ಲೇ ದುಃಖ, ದುಗುಡ, ಬೇಸರ, ಅಸಮಾಧಾನ, ಆಕ್ರೋಶ ಇದ್ದಾಗ ಸ್ಥಿತಪ್ರಜ್ಞ ಅಂದ್ರಲ್ಲ ಅದನ್ನು ನೀವು ನಿರ್ವಹಣೆ ಮಾಡುವಷ್ಟು ಇರುತ್ತೆ ಜೀವನದ ಏರಿಳಿತಗಳು. ಸರ್, ಹಂಗಂದರೆ ನನಗೊಬ್ಬ ವೈಯಕ್ತಿಕವಾಗಿ ನಾನೊಬ್ಬ ಕುಟುಂಬಸ್ಥ, ನಾನೊಬ್ಬ ಸಮಾಜ, ನನಗೇನೋ ಒಂದು ಸಮಸ್ಯೆಗಳಿದೆ, ಅದು ಇಲ್ಲಿ ಇರಬಾರ್ದು ಅಂದರೆ ಹೇಗೆ ಇದೇ ಇರುತ್ತೆ, ಅದನ್ನು ನಿರ್ವಹಣೆ ಮಾಡ್ಕೊಂಡು ನಾನು ಶಾಲೆಯ ಒಳಗೆ ಎಂಟ್ರ್ ಆಗ್ತಿದ್ದಾಗೇ ಅಥವಾ ಅದಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿರಬೇಕು, ವಿದ್ಯಾರ್ಥಿಗಳನ್ನು ಹೇಗೆ ನೀವು ತೊಡಗಿಸ್ಕೋಬೇಕು, ಅವರನ್ನ ಜೊತೆಗೆ ಹೇಗೆ ನೀವು ಸ್ಪಂದಿಸಬೇಕು ಅನ್ನುವಂಥದ್ದು ಭಾಳ ಮುಖ್ಯ. ಜೊತೆಗೆ ನಿಮ್ಮ ಇತರ ಶಿಕ್ಷಕರಲ್ಲಿ ಬಹಳ ಮುಖ್ಯ ಅಂದರೆ ನೀವೊಬ್ಬ ಶಿಕ್ಷಕರು, ನಿಮ್ಮ ಜೊತೆ ಇನ್ನು ಹಲವಾರು ಶಿಕ್ಷಕರು, ಅವ್ರ ಜೊತೆ ಹೇಗಿರ್ತಾರೆ ಅದು ಬಹಳ ಮುಖ್ಯವಾಗುತ್ತೆ. ಶಿಕ್ಷಕರು ಶಿಕ್ಷಕರು ಜೊತೆಗೂಡಿ ಮಾತನಾಡುವಂತಹ ವಾತಾವರಣ ಇದೆಯಾ ಸ್ಕೂಲಲ್ಲಿ, ಇದೆಯಾ? ಖುಷಿಯಾಗಿರೋ ಮಾತಾಡುವಂತಹ ಸನ್ನಿವೇಶ ಇದೆಯಾ? ನಲಿದಾಡುವಂತಹ ಸನ್ನಿವೇಶ ಇದೆಯಾ? ನೃತ್ಯ ವಿಷಯಗಳನ್ನು ಹಂಚಿಕೊಳ್ಳುವಂತ ಇದೆಯಾ? ಸುಮ್ಮನೆ ಹೇಳ್ಬೇಡ್ರಿ, ಶಾಲೆಗಳನ್ನು ಹತ್ತಿರದಿಂದ ನೋಡಿದ್ದೀನಿ ನಾನು, ಶಿಕ್ಷಕರನ್ನು ಹತ್ತಿರದಿಂದ ವಿಮರ್ಶೆ ಮಾಡ್ಕೋಬೇಕು. ನನಗೆ ಉತ್ತರ ಕೊಡಬೇಕಲ್ಲ, ಮನಸ್ಸೊಳಗೆ ನಾ ಕೇಳಿದಂಗೆಲ್ಲ ನೀವು ಪ್ರಶ್ನೆ ಮಾಡ್ಕೋಬೇಕು. ನಿಮ್ಮ ಸಹೋದ್ಯೋಗಿ ಶಿಕ್ಷಕರ ಸಣ್ಣ ತಪ್ಪನ್ನು ನೀವು ಕ್ಷಮಿಸಿದ್ದೀರಾ? ಮುಖ್ಯ ಶಿಕ್ಷಕರನ್ನು ನೀವು ಒಬ್ಬ ವ್ಯಕ್ತಿಯಾಗಿ, ಅವರನ್ನು ನಿಮ್ಮ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿ ನೋಡಿದ್ದೀರಾ? ಅವರ ಮಾತುಗಳನ್ನು ಪಾಲಿಸಿದ್ದೀರಾ? ಬರೀ ಪಾಲಿಸೋದು ಬೇರೆ, ಒಬೆಯಿಂಗ್ ಆರ್ಡರ್ಸ್, ಸುಮ್ಮನೆ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್ ನಾನು ಮಾಡಲೇಬೇಕು, ಟ್ರಾಫಿಕ್ ರೂಲ್ಸ್, ಟ್ರಾಫಿಕ್ ಪೊಲೀಸ್ನವರು ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದರೆ ಇಡೀ ಥರ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಹಾಕೊಳ್ಳೋದಲ್ಲ. ನೋಡಿ ಇದು ಬಹಳ ಅವರು ಪಾಸ್ ಹತ್ರ ಇರ್ಬೇಕು ಅಂತ ಬೆಳಗಿನ ಕ್ಲಾಸಲ್ಲಿ ಹಂಗಾದ್ರೆ ಸರ್ ಹೇಳಿದ್ರು, ನಾವು ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್, ಸರ್ಕಲ್ ಆಫ್ ಅಡಿಕೆ. ನಾವು ಏನಂದ್ರೆ ನಾವು ಏನ್ ಮಾಡ್ಬೋದು, ಪ್ರಭಾವಿಸ್ಬೋದು. ಹೆಂಗ್ ಪ್ರಭಾವಿಸ್ಬೋದು? ಪ್ರಭಾವಿಸ್ಲಿಕ್ಕೆ ಸಾಧ್ಯ ಇದೆ. ನಿಮ್ಮ ವರ್ತನೆ, ನಿಮ್ಮ ತಾಳ್ಮೆ, ನಿಮ್ಮ ಸಹನೆ, ನೀವೇ ನೀವು ಆಗುವುದರ ಮೂಲಕ ನೀವು ಪ್ರಭಾವಿಸ್ಲಿಕ್ಕೆ ಸಾಧ್ಯ ಇದೆ. ಅವರನ್ನೇ ನೀವು ಬದಲಾಯಿಸ್ಲಿಕ್ಕೆ ಸಾಧ್ಯ ಸಾಧ್ಯ ಇದೆ. ಆದ್ರೆ ಅದನ್ನು ಒಂದು ದಿವಸದಲ್ಲಿ ಆಗ ಕೆಲಸ ನಿಮ್ಮಲ್ಲಿ ಬದಲಾಯ್ ಅದಕ್ಕೆ ಅವ್ರನ್ನ ಬದಲಾಯಿಸಕ್ಕೆ ಮುಂಚೆ ನೀವು ಬದಲಾಗಬೇಕು. ಅದು ಸನ್ನಿವೇಶಗಳು ಭಾಳ ಇದಾವಿತ್ತು. ತಂದೆ ತಾಯಿಗಳು ಇದ್ದಂಗೆ ಮಕ್ಕಳಿರಲ್ಲ, ನೀವು ನಿಮ್ಮ ನಿರೀಕ್ಷೆ ತಕ್ಕಂಗೆ ವಿದ್ಯಾರ್ಥಿಗಳಿರಲ್ಲ, ನಮಗೆ ಬೇಕಾದಂಗೆ ಮಳೆನೇ ಬರ್ತಿಲ್ಲ, ಎಲ್ಲರಿಗೂ ಬೇಕು ಹೇಳುತ್ತಾ ಪರಿಸರ ಮಾತು ಎಲ್ಲವೂ ನಾವು ಅನ್ಕೊಂಡು ನಡೆಯಲ್ಲ, ಎಲ್ಲವೂ ನಮಗೆ ಬೇಕಾದಂಗೆ ಇರಲ್ಲ. ವ್ಯಕ್ತಿ ಹಂಗಿದ್ದಾಗಲೇ ನಾನು ಹಿಂಗಿರ್ತೀನಿ ಅನ್ನೋದು ಮುಖ್ಯ. ನಾನು ಹೆಂಗ್ ಬೇಕೋ ಹಂಗಿದ್ದೆ,
ಅದು ಬದುಕಲ್ಲ. ಅದು ನನಗೆ ಬೇಕಾದಂಥ ಪ್ರಪಂಚ ಇದೆ ಅಂದರೆ ಅದು ಇಟ್ ಇಸ್ ನಾಟ್ ಲೈಫ್. ಜೀವನ ಅಂದಾಗ ಹಂಗೇನೆ ಅದು. ಗಂಡಿಂದ ಬೇಕಾದಂಗೆ ಹೆಂಡತಿ ಇರಲ್ಲ, ಹೆಂಡತಿ ಬೇಕಾದಂಗೆ ಗಂಡ ಇರಲ್ಲ. ಇಬ್ಬರೂ ಚೆನ್ನಾಗಿದ್ರೆ ಮಕ್ಕಳು ಬೇರೆ ಥರ ಇರ್ತೀವಿ. ಅವೆಲ್ಲವನ್ನು ಸೇರ್ಕೊಂಡು ಸಮತೋಲನವಾಗಿ ನೀವು ಇದ್ದೀರಾ ಅಂದರೆ ಅದು ಜೀವನ. ಎಲ್ಲವೂ ಚೆನ್ನಾಗಿದ್ದಾಗ ನೀವಿದ್ರೆ ಆದರ್ಶವಾಗಿ ಅದು ಜೀವನ ಅಲ್ಲ. ಖಂಡಿತವಾಗ ಆದರ್ಶ ಜೀವನ ಎಲ್ಲೂ ಇಲ್ಲ. ದೂರಕ್ಕೆ ನೋಡಿದಾಗ ಎಲ್ಲದ ಜೀವನನು ಚೆನ್ನಾಗಿ, ಫೇಸ್ಬುಕ್ಕು ವಾಟ್ಸಪ್ಪು ಸ್ಟೇಟಸ್ಗಳು ನೋಡಿದಾಗ ಜಗತ್ತು ಎಷ್ಟು ಚೆನ್ನಾಗಿದೆಯಲ್ಲ, ಎಲ್ಲರೂ ಸುಖವಾಗಿದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ, ನಾನೇ ಕಷ್ಟ ಇದೆ. ಅವರು ಜಗತ್ತಿಗೆ ತೋರಿಸೋದು ಅದನ್ನು ಮಾತ್ರ. ಎಲ್ಲಿ ಸೆಲ್ಫಿ ತೆಗಿತೀನಿ ಅಂತ ಅಂದಾಗ ಹಾಂ ಆ ಕಡೆ ನಾನು ಹಿಂದೆ ನೀವು ತೆಗೆದಿದ್ದು ಇರುತ್ತೋ ಅದು ಪಾರ್ಟ್ ಆಫ್ ಲೈಫ್. ಅದಕ್ಕೆ ನಾನು ಹೇಳಿದೆ ನಿಮಗೆ ನಿಮ್ಮ ಸಹೋದ್ಯೋಗಿ ಮಿತ್ರರ ತಪ್ಪನ್ನು ಮನ್ನಿಸಿದ್ರಾ ಕೇಳಿದ ನಾನು. ಮನ್ನಿಸಿದ್ರಾ, ಮನಃಪೂರ್ವಕವಾಗಿ ಮನ್ನಿಸಿದ್ರಾ? ಎಷ್ಟೋ ಸರಿ ನೋಡ್ರಿ, ಈ ಕ್ವಾಲಿಟೀಸ್ ಫರ್ಗಿವ್ನೆಸ್ ಆ್ಯಂಡ್ ಫರ್ಗೆಟ್ಫುಲ್ನೆಸ್ ಭಾಳ ಇಂಪಾರ್ಟೆಂಟು ಆ್ಯಸ್ ಎ ಮಾನಸಿಕ ಆರೋಗ್ಯ. ನಿಮ್ದು ಬಗ್ಗೆ ಮಾತಾಡ್ತೀನಿ, ಶಿಕ್ಷಕರು ಮಾತಾಡ್ತೀನಿ ನಾನು, ನೆಕ್ಸ್ಟ್ ಆಮೇಲೆ ವಿದ್ಯಾರ್ಥಿಗಳು ಬರ್ತೀನಿ. ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಫಸ್ಟು ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ಕ್ಷಮೆ. ಒಂದು ಉದಾಹರಣೆ ಹೇಳ್ತೀನಿ ನಾನು. ನಾವು ದಿವಸ ದೇವರನ್ನು ಪ್ರಾರ್ಥಿಸ್ತೀವಿ ನಾವು ಅಲ್ವಾ, ಕೈ ಜೋಡಿಸಿ ಪ್ರಾರ್ಥಿಸ್ತೀವಿ, ದೇವರೇ ನನಗೆ ಎಲ್ಲ ಒಳ್ಳೆಯದನ್ನು ಮಾಡುವ ಅಂತ ಬೇಡಿಕೆಯಲ್ಲಿ ಏನೇನೋ ಇಡ್ಬೋದು ನಾವು, ಇದನ್ನು ಮಾಡುವ ಅದನ್ನು ಮಾಡಿ ಅಂದರೆ ನಮ್ಮನ್ನು ಅಂತರಂಗದಲ್ಲಿ ನಾವು ಕೇಳ್ಕೊಳ್ತೀವಿ. ಆದರೆ ನಾವು ತಪ್ಪು ಮಾಡಿರಲ್ವಾ, ದೇವರಲ್ಲಿ ಹೇಳ್ತೀವಲ್ಲ ನನ್ನ ತಪ್ಪುಗಳನ್ನ, ನಾನೇನೋ ಒಂದು ತಪ್ಪನ್ನು ಮಾಡಿದ್ದೀನಿ, ನನಗೆ ಶಿಕ್ಷೆ ಕೊಡಬೇಡ, ಪಾಪ ಕೊಡಬೇಡ, ನನಗೆ ಕ್ಷಮಿಸು. ದೇವರಲ್ಲಿ ಕ್ಷಮೆ ಕೇಳುವ ಅರ್ಹತೆ, ದೇವರು ನಿಮ್ಮ ತಪ್ಪನ್ನು ಕ್ಷಮಿಸ್ಬೇಕಾದ್ರೆ ನೀವು ಅವನು ಯಾವಾಗ ಕ್ಷಮಿಸ್ತಾನೆ ಅಂದರೆ ದೇವರು, ನೀವು ಇತರರ ತಪ್ಪನ್ನು ಕ್ಷಮಿಸಿದರೆ ಮಾತ್ರ ದೇವರು ನಿಮ್ಮ ತಪ್ಪನ್ನು ಕ್ಷಮಿಸ್ತಾನೆ. ಅರ್ಥ ಆಯ್ತಾ? ದೇವರು ಅಂದರೆ ಏನು? ಆ ಜಗನ್ಯಾಮಕವಾದ ತತ್ವ ಇರದೇ ಹಂಗೆ, ಜಗತ್ತಿನ ತತ್ವ ಇರದೇ ಹಂಗೆ, ನೀವು ಇತರರನ್ನು ಕ್ಷಮಿಸುವ ಉದಾರತೆಯನ್ನು, ಮಾನವೀಯತೆಯನ್ನು, ಅಂತಃಕರಣವನ್ನು ನೀವು ತೋರಿಸ್ತೀರಾ, ಆ ಮಾನಸಿಕ ಸ್ಥಿತಿ ನಿಮ್ಮದಾಗುತ್ತೆ ಅಂದರೆ ದೇವರು ನಿಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸ್ತಾರೆ. ನಿಮ್ಮ ಮೇಲಧಿಕಾರಿ ಹೆಡ್ ಮಾಸ್ಟರ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಎಲ್ಲ ಜಗತ್ತೇ ಬದಲಾಗ್ಬಿಡ್ತವೆ. ಅದಕ್ಕೆ ಸ್ವಲ್ಪ ಸಾಧನೆ ಬೇಕು. ಅದು ಬುದ್ಧಿಯಿಂದ ಸಾಧನೆ ಆಗುವಂಥದ್ದಲ್ಲ, ವಿಚಾರದಿಂದ ಸಾಧನೆ ಆಗುವಂಥದ್ದಲ್ಲ, ಆಂತರಿಕವಾಗಿ ನೀವು ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ಸಾಧ್ಯ. ದಿನಕ್ಕೆ ಒಂದು 10-15 ನಿಮಿಷ ಅರ್ಧ ಗಂಟೆ ನೀವು ಧ್ಯಾನದಲ್ಲಿ ತೊಡಗಿದರೆ ಆ ಶಕ್ತಿ ನಿಮ್ಮನ್ನು ಆ ಒಂದು ಸಮಸ್ಥಿತಿಗೆ ಕೊಂಡೊಯ್ಯುತ್ತೆ. ಅದು ನಿಧಾನವಾಗಿ ನೀವು ಮೈಗೂಡಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಗುಣ. ಅದು ತಕ್ಷಣಕ್ಕೆ ಅದು ಮ್ಯಾಜಿಕ್ ಥರ ಆಗಲ್ಲ. ಆದ್ದರಿಂದ ಆ ಉದಾರತೆಯನ್ನು ನೀವು ತೋರಬೇಕಾಗ್ತದೆ. ಹೌದು, ನನ್ನ ಸಹೋದ್ಯೋಗಿ ಏನೋ ಒಂದು ಬಂದಿದ್ದಾರೆ ಒಂದು ದಿವಸ, ಅವರನ್ನು ನಾವು ಕ್ಷಮಿಸಬೇಕು, ಬನ್ನಿ ಕೂತ್ಕೊಂಡು ಮಾತಾಡೋದು, ಚರ್ಚೆ ಮಾಡೋದು, ವಿಚಾರಗಳನ್ನ ಹಂಚ್ಕೊಡೋದು, ಖುಷಿಯಿಂದ ಒಂದು ಕೆಲಸವನ್ನು, ಶಾಲೆ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥ, ಅವಾಗೇನಾಗುತ್ತೆ ಶಾಲೆಯ ಯಾವ ರೀತಿ ಇರುತ್ತೆ, ನಂದನವನವಾಗಿರುತ್ತೆ. ಮುಖ್ಯ ಶಿಕ್ಷಕರು ಟೀಚರ್ಸ್ ಎಲ್ಲ ಎಷ್ಟೊಂದು ಚೆನ್ನಾಗಿದ್ದಾರೆ, 8-10 ಜನ ಟೀಚರ್ಸ್ ನಿಮ್ಮ ಮುರಾರ್ಜಿ ದೇಸಾಯಿ ಸ್ಕೂಲಲ್ಲಿದ್ದರೆ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅವರೆಲ್ಲ. ನಾನು ಸಹ ಬದಲಾಗಬೇಕು, ನಿಮ್ಮ ಒಂದು ಪ್ರಭಾವ, ನಿಮ್ಮ ಎಲ್ಲ ಸಂಘಟಿತವಾದಿದ್ದು ಅವರನ್ನು ಬದಲಾಯಿಸಿ. ನೀವು ಹೋಗಿ ಶಿಕ್ಷಕರನ್ನ ಸ್ಮೈಲ್ ಮಾಡಿ ಮಾತಾಡ್ಸಿದ್ರೆ ಎಷ್ಟೋ ಸರಿ ನಾವು ಅಂದ್ಕೊಳ್ಬೇಕು. ನಾವು ಜನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಹೊರಗಡೆ ನೋಡಿದಾಗ ಅವರು ಕಠಿಣವಾಗಿ ಕಾಣ್ಬೋದು, ಆಂತರಿಕ ಮೃದು ಇರ್ತಾರೆ, ಒಳ್ಳೆಯವರೇ ಇರ್ತಾರೆ. ಮನುಷ್ಯ ಹೊರಗಡೆ ತೋರಿದ ಹಾಗೆ ಒಳಗಡೆ ಇರಲ್ಲ, ಇರಲಿಕ್ಕಿಲ್ಲ, ಹೊರಗಡೆ ತೋರಿದ ಹಾಗೆ ಒಳಗಡೆ ಇರಲಿಕ್ಕಿಲ್ಲ. ಯಾವುದನ್ನು ನಾವು ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ನಾವು ಮನುಷ್ಯರನ್ನ ತಪ್ಪು ಅರ್ಥ ಮಾಡ್ಕೊಬೇಕು. ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಪ್ರಿನ್ಸಿಪಾಲ್ ಹಿಂಗಿದ್ದಾರೆ, ಅವರು ಕೆಟ್ಟವರಿದ್ದಾರೆ, ಆ ಸ್ಥಾನದಲ್ಲಿ ಅವರು ಆ ರೀತಿಯಲ್ಲಿ ಅವರು ವರ್ತನೆಗಳನ್ನು ಮಾಡ್ತಾರೆ. ನೀವು ಯಾವ ರೀತಿ ವರ್ತನೆ ಮಾಡ್ತೀರ ಅನ್ನೋದು ನಿಮ್ಮ ಮಕ್ಕಳಿಗೆ ಈಗ ಅರ್ಥ ಆಗ್ತದೆ. ನಿಮ್ಮ ಮಕ್ಕಳು ನಿಮ್ಮ ಸ್ಥಾನಕ್ಕೆ ಬಂದಾಗ ಅದರ್ಥ ಆಗ್ತದೆ. ನಿಮ್ಮ ತಾತ
ಯಾವ ರೀತಿ ವರ್ತನೆ ಮಾಡ್ತಾರೆ, ವಯಸ್ಸಾದ ಮೇಲೆ ಮರುಳಿತನ, ಅಸ್ವಸ್ಥತೆ, ಅವ್ರು ಮಾಡ್ತಕ್ಕಂಥದ್ದು ನಾವು ಸಿಡಿಮಿಡಿ ಮಾಡ್ತೀವಿ ನಾವು ಅಲ್ವಾ. ಆದರೆ ನಿಮಗೆ ವಯಸ್ಸಾದಾಗ ಹೌದು, ನಾನು ನಮ್ಮ ತಾತನಿಗೆ ಇನ್ನೊಂದು ಸ್ವಲ್ಪ, ನಮ್ಮ ಅಜ್ಜಿಗೆ ಇನ್ನೊಂದು ಸ್ವಲ್ಪ, ನಾನು ಪರ್ಸನಲ್ ಎಲ್ಲರ ಎಕ್ಸ್ಪೀರಿಯನ್ಸಸ್ ಇದೆ. ಆ ಎಂಪತಿ ಅಂತೀವಲ್ಲ ನಾವು, ಎಂಪತಿ ಅನುಭೂತಿ ಅಂತೀವಿ ನಾವು, ಅದು ಗೊತ್ತಾಗಬೇಕಾದ್ರೆ ಅದು ತಟ್ಟಬೇಕದು ಮನಸ್ಸಿಗೆ ತಟ್ಟಿದಾಗ ಮಾತ್ರ ಅಲ್ಲಿ ಬದಲಾವಣೆ ಸಂಭವಿಸುತ್ತೆ, ಆಯಾ ಸ್ಥಾನಕ್ಕೆ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಆ ದೃಷ್ಟಿಯಲ್ಲಿ ನೋಡಿದಾಗ ಇಲ್ಲಿ ಮಾನಸಿಕ ಆರೋಗ್ಯದ ಒಂದು ಇದ್ರ ಬಂದಾಗ ಶಿಕ್ಷಕರು ತಮ್ಮ ಮಾನಸಿಕ ಆರೋಗ್ಯ ಕಾಪಾಡೋಕ್ಕಾದರೆ ಕ್ಷಮೆಯ ಗುಣ, ಸಹನೆಯ ಗುಣ ಇವೆಲ್ಲವೂ ಸಹ ಬೇಕಾಗುತ್ತೆ. ಮತ್ತು ಬೆಳಗ್ಗೆ ಸಾರ ಏನೇನು ಹೇಳಿದ್ರು ಆ ಎಲ್ಲ ಧನಾತ್ಮಕವಾಗಿರ್ತಕ್ಕಂಥದ್ದು, ಪ್ರಪಂಚವನ್ನು ಬದಲಾಯಿಸಿಕ್ಕೆ ನಾನು ಬರ್ತೀನಿ ಅನ್ನೋದ್ರ ಬದಲಾಗಿ ನಾನು ಬದಲಾಗಬೇಕು ಅನ್ನುವಂಥದ್ದು, ಸಮಸ್ಥಿತಿಯನ್ನು ಇಟ್ಕೊಡ್ತಕ್ಕಂಥದ್ದು, ರೇಗಾಡೋದನ್ನು ಮಾಡದೇ ಇರತಕ್ಕಂಥದ್ದು, ಹೆಚ್ಚು ನಗ್ತಕ್ಕಂಥದ್ದು, ಇನ್ನೂ ಭಾಳ ಮುಖ್ಯವಾಗಿ ಗ್ರೇಟ್ಫುಲ್ನೆಸ್, ಕೃತಜ್ಞತೆ. ಕೃತಜ್ಞತೆಯ ಭಾವ ನಮ್ಮಲ್ಲಿ ಒಂದು ಸಾರಿ ಮೊಳೆತರೆ ನಿಮಗೆ ನಿಜವಾಗ್ಲೂ ಜೀವನನೇ ಬದಲಾಗ್ಬಿಡುತ್ತೆ. ಪ್ರತಿ ದಿವಸ ಕೃತಜ್ಞವಾಗಿರ್ಬೇಕು, ಕೃತಜ್ಞತೆಯಿಂದ ಇರಬೇಕು. ಬೆಳಿಗ್ಗೆ 7ರಿಂದಲೇ ಶುರು ಮಾಡಬೇಕದು. ಬೆಳಿಗ್ಗೆ ಕಣ್ಬಿಡೋದಕ್ಕಿಂತ ಮುಂಚೆ ದೇವರೇ ಇವತ್ತೊಂದು ದಿವಸ ನನಗೆ ದೊರಕಿಸಿಕೊಟ್ಟಿದೆಯಾ, ಕಣ್ಬಿಟ್ಟಿದೀವಲ್ಲ ನಾವು ಎಷ್ಟೋ ಜನ ನಿದ್ದೆಯಲ್ಲೇ ಹೋಗ್ಬಿಡ್ತಾರೆ ಇರೋದಿಲ್ಲ. ಇವತ್ತಿನ ದಿನ ನನಗೆ ಇವತ್ತು ನೀನು ದಯಪಾಲಿಸಿದೆಯಾ, ಮೊದಲು ದೇವರಿಗೆ ಕೃತಜ್ಞತೆ, ತಂದೆ ತಾಯಿಗಳಿಗೆ ಕೃತಜ್ಞತೆ. ನೀವು ಆಸೆಗೆ ಬಿಟ್ಟು ಹೇಳೋದಕ್ಕಿಂತ ಮುಂಚೆನೇ ಈ ಕೃತಜ್ಞತೆಯನ್ನು ಶುರು ಮಾಡಬೇಕು. ನೀವು ತಂದೆ ತಾಯಿ, ಅಣ್ಣ ತಮ್ಮಗಳು, ನಿಮ್ಮ ಸಹೋದರ ಸಹೋದರಿಯರು, ನಿಮ್ಮ ಮನೇಲಿರ್ತಕ್ಕಂಥವರು, ಬಂಧು ಬಾಂಧವರು, ನೆರೆಯವರು, ನಿಮ್ಮ ಗುರುಗಳು, ನಂತರ ವಿದ್ಯೆ ಹೇಳ್ಕೊಟ್ಟಂತಹ ಗುರುಗಳು, ಆಧ್ಯಾತ್ಮಿಕ ಗುರುಗಳು, ಜೊತೆಗೆ ಭೂಮಿ ತಾಯಿ, ಆಕಾಶ, ಮಳೆ, ನೀರು, ಗಾಳಿ, ಯಾವುದಕ್ಕೆ ಗುರು, ರೈತ, ಕಾರ್ಮಿಕ, ನಿಮ್ಮ ಮನೆ ಮುಂದೆ ಬಂದು ಮನೆಗೆ ಒಂದು ಪೇಪರ್ ಹಾಕ್ತಾನೆ ಬಂದವನು, ಅವನ ಮೇಲೆ ಅವನಿಗೆ ಸುಮ್ಮನೆ ಓದ್ತೀವಿ ನಾವು, ಎಷ್ಟು 4 ಗಂಟೆ 3 ಗಂಟೆಗೆ ಎದ್ದಳ್ತಾನವನು ಪೇಪರ್ ಹತ್ರ ಅಷ್ಟೇ ಓದ್ತೀವಿ ನಾವು. ಊಟ ಮಾಡ್ತೀವಿ, ಊಟ ಮಾಡಬೇಕಾದ್ರೆ ಅಕ್ಕಿ ಎಲ್ಲಿ ಬೆಳೆದಿರುತ್ತೆ, ಎಲ್ಲೂ ರೈತ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದು ಮಾರ್ಕೆಟಿಗೆ ಬಂದಿರುತ್ತೆ, ಅಲ್ಲಿಂದ ಅದು ಮಿಲ್ಲಾಗುತ್ತೆ, ಅಲ್ಲಿಂದ ಬಂದು ಅಕ್ಕಿ ಆಗುತ್ತೆ, ಅಲ್ಲಿಂದ ಬಂದು ನಾವು ಮತ್ತೆ ಪತ್ನಿ ಅಥವಾ ತಾಯಿ ಸಹೋದರಿ ಅದನ್ನು ಮಾಡಿ ಕಷ್ಟಪಟ್ಟು ನಿಮ್ಮ ಮುಂದೆ ಅದು ಅನ್ನವಾಗಿ, ಊಟವಾಗಿ, ಅಡುಗೆಯಾಗಿ ನಮ್ಮ ಮುಂದೆ ಇರುತ್ತೆ. ಅದೆಲ್ಲ ಜ್ಞಾಪಿಸ್ಕೊಂಡಾಗ ನಿಮ್ಮಲ್ಲಿ ಕೃತಜ್ಞತಾ ಭಾವ ಮೊಳಿಬೇಕು. ಇವತ್ತು ನಾವಿದ್ದೀವಿ ಇಲ್ಲಿ, ಇವತ್ತು ನಾವು ಚರ್ಚೆ ಮಾಡ್ತಿದ್ದೀವಿ, ನಾವು ಎಲ್ಲ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಇದೆ, ಇದೆಯಾ, ಒಪ್ಕೊಂತೀರಾ? ಈ ಸುಸಜ್ಜಿತವಾದ ವ್ಯವಸ್ಥೆಗೆ ಕಾರಣ ಆಗಲಿಕ್ಕೆ ಆದರ್ಶ ಪುರುಷರುಗಳು, ಜೊತೆಗೆ ಇಲ್ಲಿ ಸ್ವಾಮೀಜಿಗಳು ಎಷ್ಟು ಶ್ರಮ ಪಟ್ಟಿದ್ದಾರೆ, ಇವತ್ತು ಅವ್ರಿಗೆ ನಾವು ಕೃತಜ್ಞತೆ. ಆ ಕೃತಜ್ಞತೆ ಬಂದಾಗ ನಮಗೇನನ್ಸುತ್ತೆ, ಅವಾಗ ಯಾವುದೂ ಏನನ್ಸಲ್ಲ, ತಪ್ಪು ಅನ್ಸಲ್ಲ, ಬೇಡ ಅನ್ಸಲ್ಲ. ನಿಮ್ಮ ಶಾಲೆಗೆ ಹೋದಾಗ ಆ ಕೃತಜ್ಞತೆ ಭಾವ ಬರಬೇಕು, ನನಗೆ ವೇತನ ಕೊಡ್ತಾ ಇದೆ ಸರ್ಕಾರ, ವಿದ್ಯಾರ್ಥಿಗಳು ನನ್ನ ಅನ್ನದಾತರು, ಮತ್ತು ಇಡೀ ಈ ಸ್ಥಳ ನಂದು ಪುಣ್ಯಭೂಮಿ, ನನ್ನ ಕರ್ಮಭೂಮಿ, ನಾನು ಇಲ್ಲಿ ಸಹನೆಯಿಂದ, ಶಾಂತಿಯಿಂದ, ಪ್ರೀತಿಯಿಂದ ದುಡಿಬೇಕು, ಸಂತೋಷದಿಂದ ದುಡಿಬೇಕು. ನಾನು ಪ್ರತಿ ಕ್ಷಣ ಇದನ್ನು ನಾನು ಸ್ಮರಣೀಯ ಮಾಡಬೇಕು ಅನ್ನುವಂತಹ ಮನೋಭಾವ ನಿಮ್ಮಲ್ಲಿ ಪ್ರತಿದಿನ ಬರಬೇಕು. ಒಂದೊಂದು ದಿವಸ ಏರುಪೇರಾಗುತ್ತೆ, ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ, ಕಿರಿಕಿರಿ ಆಗುತ್ತೆ, ದೈಹಿಕ ಅನಾರೋಗ್ಯ ಆದಾಗ ಅದು ಹೊರಗಡೆನೂ ಬರುತ್ತೆ, ಅದು ಯಾರ ಮೇಲೆ ರೇಗತ್ತರ ಆಗುತ್ತೆ, ಆಯಿತು ಅವಾಗ ತಕ್ಷಣ ಜ್ಞಾಪಿಸ್ಕೋಬೇಕು ನಾವು. ಸೊ ಹಾಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಶಿಕ್ಷಕರು ಕಾಪಾಡ್ಕೋಬೇಕು. ನಂತರ ವಿದ್ಯಾರ್ಥಿಗಳ ಮಕ್ಕಳ ಒಂದು ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮಕ್ಕಳು ತಪ್ಪು ಮಾಡ್ತಾರಾ, ಅಶಿಸ್ತು ತೋರಿಸ್ತಾರಾ, ಗಲಾಟೆ ಮಾಡ್ತಾರಾ, ಏನೇನು ಮಾಡ್ತಾರೆ ಹೇಳ್ರಿ, ಮಕ್ಕಳು ಏನೇನು ತಪ್ಪು ಮಾಡ್ತಾರೆ ನಿಮ್ಮ ಸ್ಕೂಲಲ್ಲಿ, ನನಗೆ ಹೇಳ್ಬೇಕು ನೀವು, ಅದಕ್ಕೆ ನೀವೇನು ಮಾಡ್ತಿರಬೇಕು ನನಗೆ, ಒಬ್ಬೊಬ್ಬರು ಹೇಳಿ ಮಕ್ಕಳು ಏನು ತಪ್ಪು ಮಾಡ್ತಾರೆ, ನಿಮ್ಮ ನಿಮ್ಮ ನಿಮ್ಮದು ಅನುಭವ ಹೇಳ್ಬೇಕು ನನಗೆ. ಹಾಂ, ಹೋಮ್ವರ್ಕ್, ಶೈಕ್ಷಣಿಕ ಹೋಮ್ವರ್ಕ್ ಮಾಡಲ್ಲ, ಓಕೆ, ಹೋಮ್ವರ್ಕ್ ಮಾಡಲ್ಲ, ಓಕೆ, ಆಮೇಲೆ ಅಲ್ಲಲ್ಲ, ನನಗೆ ಇದು ಬ್ರಾಡ್ ಬೇಡ, ಸ್ಪೆಸಿಫಿಕ್ ಬೇಕು, ನಿರ್ದಿಷ್ಟವಾಗಿ ಇಂಥದ್ದೇ ಹಿಂಗೆ ಮಾಡ್ತಾರೆ ಮಕ್ಕಳು. ಏನು ಏನು ಡಿಸಿಪ್ಲಿನ್ ಏನಿರಲ್ಲ, ಶೂಸ್ ಬಿಟ್ಟು ಬರ್ತಾರೆ,
ಶೂ ಶೂ ಹಾಕ ಬರಲ್ಲ ಆಯ್ತು ಇಲ್ಲ 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 ಇದೇ ತರ ಬೇಕು ನನಗೆ ಇದೇ ತರ ಇದೇ ತರ ಬೇಕು ಹಾ ಸುಳ್ಳು ಹೇಳ್ತಾರೆ ಕರೆಕ್ಟ್ ಹೇಳ್ತಾರೆ ಸುಳ್ಳು ಸುಳ್ಳು ಹೇಳ್ತಾರೆ ಮಧ್ಯ ಪಾಠ ಮಾಡ್ಬೇಕಾದ್ರೆ ನಗ್ತಾರೆ ನಗುವುದು ಓಕೆ ಆಮೇಲೆ ಆಟಕ್ಕೆ ಹೆಚ್ಚು ಆಮೇಲೆ ಹೇಳಿ ಹೇಳಿ ಇನ್ನ ಇನ್ನು ಸ್ವಲ್ಪ ಇನ್ನ ಜಾಸ್ತಿ ಬೇಕು ನನಗೆ ಯಾಕಂದ್ರೆ ನೀವು ಪೂರ್ತಿ ನಿಮ್ಮ ಸನ್ನಿವೇಶಗಳಲ್ಲಿ ಇನ್ನೂ ಏನೇನು ನಡೀತಿದೆ ಅದು ಬೇಕು ನನಗೆ ಹಾ ಶಾಲೆ ತಪ್ಪಿಸ್ತಾರೆ ವೈರಾಜನೆ ವೈರಾಜನೆ ಮಾಡ್ತಾರೆ ಹೌದು ಆಮೇಲೆ ಇನ್ನು ಹೇಳ್ತಾ ಇಲ್ಲ ನೀವು ಯಾವುದೋ ಒಂದು ಪಾಠ ಮಾಡಿದ್ರೆ ಓದ್ತಾ ಇರ್ತಾರೆ ಹಾ 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 ಯಾವುದೋ ಸಬ್ಜೆಕ್ಟು ಸಬ್ಜೆಕ್ಟ್ ಬದಲಾವಣೆ ಮಾಡಿ ಓದ್ತಾರೆ ಸಬ್ಜೆಕ್ಟ್ ಚೇಂಜ್ ಹಾ ಆಮೇಲೆ ಚಾಡಿ ಹೇಳ್ತಾರೆ ಹಾ ಚಾಡಿ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಕ್ಲಾಸ್ ರೂಮ್ ಅಂತ ಹಾ ಆಮೇಲೆ ಲಾಸ್ಟ್ ಪೀರಿಯಡ್ ನ ಚಟುವಟಿಕೆ ಮಾಡಿಸಿ ಅಂತ ಕೇಳ್ತಾರೆ ಲಾಸ್ಟ್ ಪೀರಿಯಡ್ ಆಕ್ಟಿವಿಟಿ ಕೇಳ್ತಾರೆ ಹೌದು ಅವ್ರ ದೃಷ್ಟಿಯಲ್ಲಿ ಅವ್ರ ದೃಷ್ಟಿಯಲ್ಲಿ ಆಕ್ಷೇಪಗಳ ಪಟ್ಟಿ ಅವ್ರು ಏನೇನು ಹೇಳ್ತಾರೆ ಎಲ್ಲ ಆಕ್ಷೇಪಗಳ ಪಟ್ಟಿ ಹಾ ಆಕ್ಷೇಪಗಳು ಕರೆಕ್ಟ್ ನೀವು ನಿಮ್ಮ ಅದು ಬೇಕು ನನಗೆ ಆಮೇಲೆ ಇನ್ನೂ ಇದೆ ಇನ್ನೂ ಇರ್ಬೋದು ಮಕ್ಕಳು ಮಕ್ಕಳು ನಡುವೆ ಇರುತ್ತೆ ಅಲ್ಲಿ ನೀವು ಅದೆಲ್ಲ ಹೇಳ್ತಾ ಇಲ್ಲ ನೀವು ಅದು ಹೇಳ್ತಾ ಇಲ್ಲ ನೀವು ಮಕ್ಕಳು ಮಕ್ಕಳ ನಡುವೆ ಜಗಳ ಆಡ್ತಾರೆ ಜಗಳ ಗ್ರೂಪಿಸಮ್ ಆಮೇಲೆ ಆಮೇಲೆ ಇದು ಬಿಟ್ರೆ ನೀವು ಏನದು ಹಾ ಅದೇ ಇಲ್ಲ ಇಲ್ಲ ಆಯ್ತು ಹೌದು ಅಧಿಕಾರಿಯಾದ ಬಂದಿದ್ದು ಹೌದು ಸಿಲೆಬಸ್ನಾಗ ಇಲ್ಲದೆ ಇದ್ರೆ ಇರಲಿ ಇರಲಿ ಆಮೇಲೆ ಇದು ಒಬ್ಬರೊಬ್ಬರು ಟೀಸ್ ಮಾಡೋದೆಲ್ಲ ಮಾಡಲ್ವಾ ಒಡಿಯೋದು ಇನ್ನೊಬ್ರಿಗೆ ಹಾ ಮದ್ಯ ಮದ್ಯಪಾನ ರೈಟ್ ನೋಡಿ ಮದ್ಯಪಾನ ಇದಕ್ಕೆ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತೀವಿ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತಾರೆ ಅಂದರೆ ವಸ್ತುಗಳು ಸೇವನೆ ಏನೇನು ಮದ್ಯಪಾನ ಇರ್ಬೋದು ಧೂಮಪಾನ ಇರ್ಬೋದು ಅಥವಾ ಇನ್ನೇನು ಬೇರೆ ಬೇರೆ ಎಲ್ಲ ಎಲ್ಲ ಅದ್ರೊಳಗೆ ಸೇರ್ಕೊಳ್ಳುತ್ತೆ ಅದ್ರೊಳಗೆ ಹಾಂ ಆಮೇಲೆ ಹಾಂ ಶಿಕ್ಷಕನ ಗೇಲಿ ಮಾಡೋದು ಅದು ಭಾಳ ಇಂಪಾರ್ಟೆಂಟ್ ಶಿಕ್ಷಕರ ಅವಹೇಳನ ಗೇಲಿ ಇಮಿಟೇಷನ್ನು ಗಿಂತಲೂ ಗೇಲಿ ಗೇಲಿ ಮಾಡೋದು ಹಾಂ ಇಮಿಟೇಷನ್ನು ಒಂದು ಸ್ವಲ್ಪ ಆರೋಗ್ಯಕರವಾಗಿರುತ್ತೆ ಒಂದ್ಸರಿ ಆಮೇಲೆ ಟೀಚರ್ ಅದೇ ಅವಮಾನ ಮಾಡೋದು ಅಲ್ವಾ ಮರ್ಯಾದೆ ಕೊಡದೇ ಇರೋದು ಶಿಕ್ಷಕರಿಗೆ ಗೇಲಿ ಮಾಡೋದು ಅವಮಾನ ಅಥವಾ ನಿರ್ಲಕ್ಷ್ಯ ಅಲ್ವಾ ನಿರ್ಲಕ್ಷ್ಯ ಹಾಂ ಆಮೇಲೆ ಹಾಂ ನಿರಾಸಕ್ತಿ ನಿರಾಸಕ್ತಿ ಬೋಧನೆಯಲ್ಲಿ ನಿರಾಸಕ್ತಿ ಬೋಧನ ಆಸಕ್ತಿ ಇಲ್ಲೇ ಇರೋದು ಆಸಕ್ತಿ ಇಲ್ಲ ಆಮೇಲೆ ಒಬ್ಬರೇ ಸಬ್ಜೆಕ್ಟ್ ಟೀಚರ್ನ ತುಂಬ ಹಚ್ಕೊಳ್ಳೋದು ಒಬ್ಬರೇ ಸಬ್ಜೆಕ್ಟ್ ಟೀಚರ್ ತುಂಬ ಹಚ್ಕೊಳ್ಳೋದು ಅದು ಪರವಾಗಿಲ್ಲ ಅದೇನು ಅವರು ಚೆನ್ನಾಗಿ ಅವ್ರ ಬಗ್ಗೆ ಹೊಂದಾಣಿಕೆ ಆಗಿರ್ತಾರೆ ನೋಡಿ ಈಗ ಇಷ್ಟೆಲ್ಲ ಪಟ್ಟಿ ಮಾಡಿದ್ರಿ ಅಲ್ವಾ ಎಲ್ಲವೂ ಸರಿ ತಮ್ಮ ಪ್ರಕಾರ ಇದೆಲ್ಲವೂ ಸಹ ಸರಿ ಇವೆಲ್ಲ ಇದ್ದಾಗ ನೀವೇನು ಮಾಡ್ತೀರಿ ಯಾವ್ದಾದ್ರು ಒಂದು ಕೆಲವು ಎಕ್ಸಾಂಪಲ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಶೂ ಹಾಕೊಂಬರಲಿಲ್ಲ ನೀವೇನು ಮಾಡ್ತೀರಿ ಏನು ಮಾಡ್ತೀರಿ ಪನಿಷ್ ಮಾಡ್ತೀರಿ ಏನು ಪನಿಷ್ ಮಾಡ್ತೀರಿ ಅಲ್ಲಲ್ಲ ಹೊಡಿಬಹುದು ಬೇಡ ನೀವೇನು ಮಾಡ್ತಿರಬೇಕು ನನಗೇನು ಗೊತ್ತಾ ಇದು ಜನರಲ್ ಬೇಡ ನಿಮ್ಮ ಅನುಭವಗಳು ಬೇಕು ನನಗೆ ಐ ವಾಂಟ್ ಯುವರ್ ಎಕ್ಸ್ಪೀರಿಯನ್ಸಸ್ ಹಾಂ ಹೊಡಿತೀರ ನೋಡಿ ಶೂ ಹಾಕೊಂಡ್ಬಿಡಲಿಲ್ಲ ಅಂದರೆ ಶಿಕ್ಷೆ ಅಲ್ವಾ ಓಕೆ ಹೊಡ್ತಾ ಫಿಸಿಕಲ್ ಕಾರ್ಪೊರಲ್ ಪನಿಷ್ಮೆಂಟ್ ಅಂತ ಕಾರ್ಪೊರಲ್ ಪನಿಷ್ಮೆಂಟ್ ಹಾಂ ಅದು ಹೇಳ್ತೀನಿ ಅದ್ರ ಬಗ್ಗೆ ಅದು ನಿಷೇಧ ಆಗಿದೆ ಅದು ಯಾವ್ದು ಕೊಡ್ತಿದ್ರೆ ನೀವು ಅಂದರೆ ಆಯಿತು ಹಾಂ ಅಲ್ಲ ಅದೇನು ಮಾಡ್ಬೇಕು ಆಮೇಲೆ ಚರ್ಚೆ ಮಾಡೋಣ ನೀವೇನು ಮಾಡ್ತೀರಿ ಅನ್ನೋದು ಬೇಕು ನನಗೆ ನೆಕ್ಸ್ಟ್ ಪಾರ್ಟ್ ಆಮೇಲೆ ಈಗ ತಪ್ಪುಗಳೇನು ನೀವೇನು ಮಾಡ್ತೀರ ಅನ್ನೋದು ಬೇಕು ಆಮೇಲೆ ಏನು ಮಾಡಬಹುದು ಏನು ಅದನ್ನೊಂದು ಸ್ವಲ್ಪ ಚರ್ಚೆ ಮಾಡೋಣ ಹಾಂ ಇದನ್ನು ಹೆಂಗೆ ಸರಿ ಮಾಡ್ಬೇಕನ್ನೋ ಚರ್ಚೆ ಮಾಡ್ಬೇಕು ನಾವು ಅದೇ ಅವೇ ಮಾನಸಿಕ ಆರೋಗ್ಯ ಅಂದರೆ ಅದೇನೆ
ಈಗ ನಿಮಗೇನಾಗುತ್ತೆ, ಮಕ್ಕಳು ತಪ್ಪು ಮಾಡ್ತಾರೆ, ತುಣ್ತನ ಮಾಡ್ತಾರೆ, ಗೇಲಿ ಮಾಡ್ತಾರೆ, ಆವಾಗ ನೀವೇನು ರಿಯಾಕ್ಷನ್, ನಿಮ್ಮ ರಿಯಾಕ್ಷನ್ನೇ, ಆಮೇಲೆ ಅವ್ರ ರಿಯಾಕ್ಷನ್ನೇ, ನಿಮ್ಮಿಬ್ಬರು ರಿಯಾಕ್ಷನ್ನು ಪೇರೆಂಟ್ಸು, ನೀವು ನಿಮ್ಮದು ರೆಸಿಡೆನ್ಷಿಯಲ್ ವಸತಿಯುತ ಆದ್ರೂ ನಿಮ್ಮ ರಿಯಾಕ್ಷನ್ನು ಪೇರೆಂಟ್ಸ್ಗೆ ಮುಟ್ಟುತ್ತೆ, ಆಮೇಲೆ ಅದು ವಾಪಸ್ ಬರುತ್ತೆ, ಆಮೇಲೆ ಪ್ರಿನ್ಸಿಪಾಲು, ಆಮೇಲೆ ಡಿಪಾರ್ಟ್ಮೆಂಟ್, ಹಿಂಗೆ ಹೋಗುತ್ತೆ ಅದು ಅಲ್ವಾ. ಸೊ ಅಥವಾ ಇಲ್ಲ ಅದೆಲ್ಲೂ ಹೋಗಲ್ಲ ಅಂದರೆ ನಿಮ್ಮ ನಾಲ್ಕು ಗೋಡೆ ಮಧ್ಯೆ ನಾನೇ ಹೊಡೆದು, ಯಾರು ಹೇಳಬೇಡ ನೀನು ಹೊಡೆದು ಹೇಳಿದ್ರೆ ಹೊಡಿತೀನಿ ನೋಡಿ ಇನ್ನೊಂದು ಸ್ವಲ್ಪ ಅಂತಂದು ಅಲ್ಲಿಗೇ ಸುಮ್ಮನೆ ಮಾಡ್ಬೋದು. ಹಾಂ ಹೇಳಿ, ಇವಾಗ ಏನು ಮಾಡ್ತೀರಿ ನೀವು? ಶಿಕ್ಷೆ ಕೊಡ್ತೀರಿ, ಆಮೇಲೆ ಏನು ಮಾಡ್ತೀರಿ? ಹಾಂ ರೀರೈಟ್ ಕೊಡ್ತೀರಿ, ಆಮೇಲೆ ಇದನ್ನು ಹೇಳಿದೆ ನಾವು ಲವ್ ಲೆಟ್ರ್ ಕೊಡ್ತಾರೆ ಅಂತ ಹೇಳಿ, ಇದಕ್ಕೇನು ಮಾಡ್ತೀರಿ? ಅಲ್ಲ ಐ ಮೀನ್ ವಾಟ್ ಯು, ನೀವು ನಿಮ್ಮ ಪ್ರತಿಕ್ರಿಯೆ ಏನು ಇಲ್ಲಿ? ಇದು ತುಂಬ ಏನಂದರೆ ಇದು ನಗುವ ವಿಷಯ ಸರಿನೇ ಆಗ್ತಾ ಇದ್ದೀರಾ, ಅದು ನಮಗನ್ಸುತ್ತೆ ಇವಾಗ. ಹಾಂ ಕಳಿಸ್ಬಿಡ್ತೀರಾ? ಕಳಿಸಿ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್, ಅದೆಲ್ಲ ಮಾಡ್ತಿರಲ್ಲ ನೀವು, ವೆರಿ ಗುಡ್. ಕೌನ್ಸಿಲಿಂಗು ಇವೆಲ್ಲವಕ್ಕಿಂತ ಮುಖ್ಯವಾಗಿ ಆಯಾ ಅದೊಂದು ಕ್ರೈಮ್ ಥರ ನೋಡೋದೇ ತಪ್ಪು ಅಂದರೆ ಫಸ್ಟ್ ಆಫ್ ಆಲ್ ಅದನ್ನು ಇಟ್ಸ್ ಆಲ್ ಇದು ಏನಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಅದನ್ನು, ಅದು ಬೆಳವಣಿಗೆಯ ಹಾದಿಯಲ್ಲಿ ಆಗ್ತಕ್ಕಂಥ ಕೆಲವು ಘಟನೆಗಳವನ್ನು ಅವನ್ನು ನಾವು ತುಂಬ ಸೀರಿಯಸ್ಸಾಗಿ ನೋಡಬಾರ್ದು, ಅವನ್ನ ತುಂಬ ಸೀರಿಯಸ್ಸಾಗಿ ನೋಡ್ದಲ್ಲೇ ಅದಕ್ಕೆ ಅದಾಗದೇ ಇರೋ ಥರ ನಮ್ಮ ಮುಂಚೆನೇ ಇಂಟರ್ವೆನ್ಷನ್ ಕೊಟ್ಟಿರ್ಬೇಕು. ನಾವು ಮಕ್ಕಳು ಈ ರೀತಿ ಮಾಡ್ದಲೇ ಮಾಡಬಾರ್ದು ಅನ್ನುವಂತಹ ಪ್ರಿಕಾಷನರಿ ಮೆಷರ್ಸಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಯಲ್ಲಿ ನೀವು ಅಡೋಲೆಸೆಂಟ್ ಎಜುಕೇಷನ್ನ ಕೊಡಬೇಕಾಗತ್ತೆ, ಅವಾಗ ಹದಿಹರೆಯದ ಶಿಕ್ಷಣವನ್ನು ಅವರಿಗೆ ಕೊಡಬೇಕಾಗತ್ತೆ. ಅವಾಗ ಅವರು ಆ ಥರ ಮಾಡಲ್ಲ, ಅವಾಗ ಚಾನಲೈಸ್ ಮಾಡಬೇಕು ಅವರ ಒಂದು ಎನರ್ಜಿಯನ್ನು, ಅವನು ಹೆಚ್ಚು ಹೆಚ್ಚು ಆಟದಲ್ಲಿ ತೊಡಗಿಸ್ಬೇಕು, ಇದರಲ್ಲಿ ತೊಡಗಿಸ್ಬೇಕು. ಹಾಂ ಮತ್ತೆ ಇನ್ನೇನು ಮಾಡ್ತೀರಿ? ಸೊ ಇದೆಲ್ಲದಕ್ಕೂ ಆಯಿತು ಇವಾಗ, ಇಷ್ಟು ಸಾಕು. ಇದೆಲ್ಲದಕ್ಕೂ ನಿಮಗೆ ಮಕ್ಕಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಮಕ್ಕಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಈ ಪದ ಕೇಳಿದ್ರ ಇಲ್ವಾ? ಅರ್ಥ ಮಾಡಿಕೊಳ್ಳುವುದು ಹಂಗಂದ್ರೆ ಏನು? ಅಂಡರ್ಸ್ಟ್ಯಾಂಡಿಂಗ್ ದಿ ಚಿಲ್ಡ್ರನ್, ಅರ್ಥ ಮಾಡ್ಕೊಂಡಿದ್ದೀರಾ? ಏನು ಅರ್ಥ ಮಾಡಿ ಹೆಂಗ ಅರ್ಥ? ಅವರ ಆಸಕ್ತಿ, ಅವ್ರ ಹಿನ್ನೆಲೆ. ನನಗೆ ಇದು ಏನಂದ್ರೆ ನಾವು ಬಿ ಎಡ್ ಡಿ ಎಡ್ ಮಾಡಿರೋರು ಎಂ ಎಡ್ ಮಾಡಿರೋರು ನಮಗೆಲ್ಲ ಏನಂದ್ರೆ ಕೆಲವು ಡೆಫಿನೇಷನ್ ಚೆನ್ನಾಗಿ ಗೊತ್ತು ನಮಗೆ, ಯಾವಂದ್ರೆ ಶಿಕ್ಷಣ ಎಂದರೆ ದೈಹಿಕ ಮಾನಸಿಕ ಆರೋಗ್ಯ ಏನು ಭಾವನಾತ್ಮಕ ವಿಕಾಸ ಅದಲ್ಲ ಅಂದರೆ ಅದು ಸರಿ. ನೀವೇನು ಮಾಡ್ತೀರ ಅಂದ್ರೆ ನಿಮಗೆ ನೀವು ಮಕ್ಕಳನ್ನ ಹೆಂಗೆ ಅರ್ಥ ಮಾಡ್ತೀರಿ? ಮಕ್ಕಳು ಅಂದರೆ ಏನು ತಿಳ್ಕೊಂಡಿದ್ರೆ ಯಾರು ಮಕ್ಕಳ ಹತ್ರ ಹೂ ಆರ್ ಚಿಲ್ಡ್ರನ್ ಇಂಪ್ರಾಕ್ಟ್ ಯೋಚನೆ ಮಾಡಿದ್ದೀರಾ? ಮಾಡಿದ್ದೀರಾ? ನೀವೊಬ್ಬರು ಮಗುವಾಗಿದ್ರಿ ಅಲ್ವಾ, ಮಗುವಾಗಿರ್ತಾನೆ, ಮಗುವಾಗಿ ಒಂದು ಚಿಕ್ಕ ಮಕ್ಕಳಿಗೆ ಮಗು ಇದ್ರಿ, ಬೆಳೆದ್ರಿ, ಬಾಲ್ಯಾವಸ್ಥೆ ಹದಿಹರೆಯದವಸ್ಥೆ ವಯಸ್ಕರಾಗಿದ್ದಾರೆ ಅಲ್ವಾ. ಸೊ ನಿಮಗೆ ಮಕ್ಕಳು ಅಂದರೆ ಏನು ಅಂತ ಗೊತ್ತಿರೋದು ನಿಮ್ಮ ಮಗುವಿನ ಅನುಭವಗಳು ಅಲ್ವಾ, ನೀವು ಮಗುವಾಗಿದ್ದ ನೀವೇನೇನು ಮಾಡಿದ್ರಿ ಅಂತ ಅನುಭವಗಳು ಇದೆಯಾ, ನೆನಪಿದೆಯಾ? ಇದೆಯಲ್ವಾ? ಒಂದು ನಿಮ್ಮ ಮಕ್ಕಳು ನೀವು ಅರ್ಥ ಮಾಡ್ಕೊಳ್ಳೋದು ಅದು ಒಂದು. ಎರಡನೇದು ನೀವು ಪೇರೆಂಟ್ಸ್ ಆಗಿದ್ದರೆ ಈಗ ನಿಮ್ಮ ಮಕ್ಕಳನ್ನು ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನೀವು ಪಡ್ತಾ ಇದ್ದೀರ. ಎರಡು ಮೂರನೇದು ನೀವೊಬ್ಬ ಶಿಕ್ಷಕನಾಗಿ ನಿಮ್ಮ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ. ಮೂರು ಸ್ಥಳದಲ್ಲಿ ನೀವು ಮಕ್ಕಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಹೆಸರನ್ನು ಹೌದಾನೆ? ನೀವು ಮಗುವಾಗಿದ್ದಾಗ ಏನೇ ಮಾಡಿದಿರಿ ಮಕ್ಕಳ ನಿಮಗೇನೇನು ಇಷ್ಟ ಇತ್ತು? ಎಲ್ಲ ಮಾಡಿದಿರಲ್ವಾ? ಹೌದಾ? ಒಪ್ಕೊಳ್ತೀರಾ? ನೋಡ್ರಿ ಮಕ್ಕಳ ಮನಸ್ಥಿತಿ ಅಂದರೆ ಆಟ ಆಟ ಹೆಚ್ಚಾಡ್ತಾರೆ ಸರ್. ಮಕ್ಕಳ ಮನಸ್ಥಿತಿ ಅಂದರೆ
ಜಗಳ ಮಾಡ್ತಾರೆ ಮಕ್ಕಳ ಮನಸ್ಥಿತಿ, ಚಾಡಿ ಹೇಳ್ತಾರೆ ಮಕ್ಕಳ ಮನಸ್ಥಿತಿ. ಮಕ್ಕಳಿರೋದೆ ಹೆಂಗಲ್ವಾ ಅಲ್ವಾ? ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅವರ ಸ್ವಭಾವಗಳೇನು ಅಂತ ನಾವು ಯೋಚನೆ ಮಾಡಬೇಕು. ಮೊದಲು ಮಕ್ಕಳು ಅಂದರೆ ಹೆಂಗೆ ಹೆಂಗಿರ್ತಾರೆ ಅವರು, ಅವರು ಅವ್ರಿಗೇನೇನು ಇಷ್ಟ, ಪ್ರಾಣಿಗಳಂದ್ರೆ ಇಷ್ಟ, ಪಕ್ಷಿಗಳಂದ್ರೆ ಇಷ್ಟ, ಸ್ವಂತಿಕೆ ಇಷ್ಟ, ಪ್ರತಿ ಮಗುವು ಭಿನ್ನ, ಒಂದು ಮಗು ಇದ್ದಂಗೆ ಇನ್ನೊಂದು ಮಗು ಇರಲ್ಲ, ಜಗತ್ತಿನಲ್ಲಿರುವಂತಹ ಎಲ್ಲ ಫಿಂಗರ್ ಪ್ರಿಂಟ್ಸು ಬೇರೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರ ರೆಟಿನಾ ಬೇರೆ. ಹಂಗಂದ್ರೆ ಏನು, ಎಲ್ಲರೂ ಬೇರೆ ಬೇರೆನೆ, ಟ್ವಿನ್ಸ್ ಆಗಿದ್ರೂ ಸಹ ಇಬ್ಬರಲ್ಲೂ ಬೇರೆ ಬೇರೆ ಸ್ವಭಾವಗಳಿರ್ತವೆ. ಸೊ ಹೀಗಿದ್ದಾಗ ಮಕ್ಕಳು ಒಂದೇ ರೀತಿಯಾಗಿರಬೇಕು. ನಮ್ಮ ನಮ್ಮ ಕುಟುಂಬದ ನಮ್ಮ ಮಕ್ಕಳೇ ಆದ್ರೂ ಸಹ ಇಬ್ಬರಿದ್ರೆ ಇಬ್ಬರು ಬೇರೆ ಬೇರೆ ಥರ ಇರ್ತಾರೆ. ನಿಮ್ಮ ತರಗತಿಯಲ್ಲಿ 60 ಜನ ಇದ್ದರೆ 60 ಜನನೂ ಬೇರೆ ಬೇರೆ ಥರ ಇರ್ತಾರೆ. ಹಾಗಿದ್ದಾಗ ನಾವು ಹೋಲಿಕೆ ಹೇಗೆ ಮಾಡ್ತೀವಿ? ಮಕ್ಕಳನ್ನ ಮಕ್ಕಳು ಹೀಗಿರಬೇಕು ಒಂದು ಚೌಕಟ್ಟನ್ನು ನಾವು ಹಾಕ್ತೀವಿ. ನಾವು ಇದೆಲ್ಲದನ್ನ ರಿವರ್ಸ್ ಮಾಡಿದ್ರೆ ನಿಮ್ಮನ್ನು ಚೌಕಟ್ಟು ಬರುತ್ತೆ. ಚೌಕಟ್ಟು ಯಾರು ಯಾವನು, ಚಾಡಿ ಹೇಳಬಾರ್ದು, ಸಬ್ಜೆಕ್ಟ್ ಚೇಂಜ್ ಮಾಡಬಾರ್ದು, ಆಟ ಹೆಚ್ಚಾಡಬಾರ್ದು, ಹೋಮ್ವರ್ಕ್ ಮಾಡಬೇಕು, ಬೋಧನ ಆಸಕ್ತಿ ಇರಬೇಕು, ಶೂ ಹಾಕೊಂಬರಬೇಕು, ಸುಳ್ಳು ಹೇಳಬಾರ್ದು, ಈ ಚೌಕಟ್ಟಿನೊಳಗೆ ನೀವು ನಿರೀಕ್ಷೆ ಮಾಡ್ತಿದ್ದೀರ ಮಕ್ಳು ಹಿಂಗೆ ಹಿಂಗಿರಬೇಕು ಅಂತ. ಆ ನಿರೀಕ್ಷೆಗಳೇ ನಿಮಗೆ ತೊಂದರೆ ಮಾಡ್ತಿರೋದು, ಆ ನಿರೀಕ್ಷೆಗಳು ನಿಮಗೆ ತೊಂದರೆ ಮಾಡ್ತಾರೆ. ಆ ನಿರೀಕ್ಷೆಯನ್ನು ತೆಗಿಬೇಕು. ಇಲ್ಲಿಂದ ನೀವು ಹೋದ್ಮೇಲೆ ಮಕ್ಕಳ ಬಗ್ಗೆ ನಿಮಗಿರುವ ನಿರೀಕ್ಷೆಗಳು ತೆಗಿಬೇಕು. ಹಿಂಗೇ ಇರಬೇಕು ಅಂತ ಹೆಂಗಿದಾರೋ ಹಂಗೆ ಅಕ್ಸೆಪ್ಟ್ ಮಾಡ್ತಾವೆ ಫಸ್ಟ್. ಯಾಕಂದ್ರೆ ಈಚ್ ಚೈಲ್ಡ್ ಈಸ್ ಯುನೀಕ್ ಅಂತ ನಾವು ಹೇಳಿದ್ವಿ. ನಾವು ಇನ್ನೊಂದು ಹೇಳಿದ್ರೆ ಲವ್ ಲೆಟರ್ ಕೊಡ್ತಾರೆ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೊಂದು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಬೆಳವಣಿಗೆಯ ಹಂತ. ಚಿಕ್ಕ ಮಗು ಇದ್ದಾಗ ಮಗುವಿನ ವರ್ತನೆ ಹೆಂಗಿರುತ್ತೆ, ಶೈಶವಾಗ್ತಿನ ಬಾಲ್ಯಾವಸ್ಥೆಯಲ್ಲಿ ಹೆಂಗಿರುತ್ತೆ, ಹದಿಹರೆಯದಲ್ಲಿ ಹೆಂಗಿರುತ್ತೆ, ಆ ವಯಸ್ಸಿಗೆ ತಕ್ಕ ಹಾಗೆ ಮಕ್ಕಳು ಬಿಹೇವ್ ಮಾಡ್ತಾರ. ಅದು ಮಾಡಿಲ್ಲ ಅಂದ್ರೆ ಏನೋ ನ್ಯೂನತೆ ಇದೆ ಅಂತ. ಇನ್ನೊಬ್ಬ ಹುಡುಗ ಕೊಟ್ಟಿಲ್ಲ, ಒಬ್ಬನಾರ ಕೊಟ್ಟಿದ್ದಾನೆ ಅಂತಂದ್ರೆ ಅವನ ಏನೋ ಒಂದು ಅವನು ಸಹಜವಾಗಿ ಬಿಹೇವ್ ಮಾಡಿದ್ರು ಅವನು. ಯಾಕೆಂದ್ರೆ ವಯಸ್ಸಿನ ಇನ್ನೊಬ್ಬರಿಗೆ ಧೈರ್ಯ ಇಲ್ಲದೆ ಅವನು ಕೊಟ್ಟಿಲ್ಲದೆ ಇರಬಹುದು, ಇನ್ನೊಬ್ಬರಿಗೆ ತಿಳುವಳಿಕೆ ಬಂದು ಕೊಟ್ಟಿಲ್ಲದೆ ಇರಬಹುದು. ಕೊಟ್ಟಿರೋನು ವಿಲನ್ ಅಲ್ಲ, ಇಸ್ಕೊಂಡಿರೋ ಹುಡುಗಿ ವಿಲನ್ ಅಲ್ಲ, ವಯಸ್ಸಿನ ಸಹಜವಾದ ವರ್ತನೆ ಅದು. ಅದಕ್ಕೆ ಬೇಕಾಗಿರೋದೇನು, ಶಿಕ್ಷಣ ಬೇಕು. ಯಾರಿಗೆ? ನಮಗೆ ಫಸ್ಟು, ಅವ್ರಿಗೆಲ್ಲ, ಅವ್ರಿಗೆ ಆಮೇಲೆ ಶಿಕ್ಷಣ ಇರಬೇಕು. ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಯಾವ ರೀತಿಯಲ್ಲಿ ಅವರು ಇದ್ದಾರೆ, ಅದಕ್ಕೆ ತಕ್ಕ ಹಾಗೆ ಅವ್ರು ಏನೇನು ತಪ್ಪು ಮಾಡ್ತಾರೆ, ಇದಕ್ಕೆ ತಕ್ಕ ಹಾಗೆ ನಾವು ಮಕ್ಕಳನ್ನು ಸ್ವೀಕರಿಸ್ಬೇಕು, ಮಕ್ಕಳನ್ನು ಕೇಳಿಸ್ಕೋಬೇಕು. ಮಕ್ಕಳು ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀರಾ? ಎಷ್ಟು ಜನ ಕೇಳಿಸ್ಕೊಂಡಿದ್ದೀರಾ? ನಿಮ್ಮ ಸ್ಟೂಡೆಂಟ್ಸ್ ಮಾತಾಡೋದನ್ನು ನೀವು ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಳ್ತೀರಾ? ಹೆಂಗೆ ಕೇಳಿಸ್ಕೊಳ್ತೀರ? ಸಂವಹನ ಬೇರೆ. ನಿಮ್ಮ ಹತ್ರ ಯಾವುದಾದ್ರೂ ಸ್ಟೂಡೆಂಟ್ಸ್ ಬಂದು ಅವರ ಕಷ್ಟನೋ, ಅವರ ಬೋಧನೆಯ ಸಮಸ್ಯೆನೋ, ವೈಯಕ್ತಿಕವಾಗಿರ್ಬೋದು, ತರಗತಿಯಲ್ಲಿರ್ಬೋದು, ಹೇಳ್ಕೊಳ್ಳೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ ನೀವು ಸಿದ್ಧರಿದ್ದೀರಾ? ಕೇಳಿಸ್ಕೊಂಡಿದ್ದೀರಾ? ಹೆಂಗೆ ಕೇಳಿಸ್ಕೊಂಡಿದ್ದೀರಿ? ಎಷ್ಟೊತ್ತು ಕೇಳಿಸ್ಕೊಂಡಿದ್ದೀರಾ? ಯಾವ ವಿಷಯ ಕೇಳಿಸ್ಕೊಂಡಿದ್ದೀರಾ? ಐ ವಾಂಟ್ ಸ್ಪೆಸಿಫಿಕ್ ಎಕ್ಸಾಂಪಲ್. ಯಾಕಂದ್ರೆ ನಾವು ಹೆಚ್ಚು ಕೇಳಿಸ್ಕೊಳಲ್ಲ ಅಂತ ನಾನು ಹೇಳ್ತೀನಿ. ನಾನು ಸ್ವಲ್ಪ ನೀವು ಅದು ಸಹ ಕೇಳಿಸ್ಕೊಳಲ್ಲ. ವಿ ಆರ್ ನಾಟ್ ಆ್ಯಕ್ಟಿವ್ ಲಿಸ್ನರ್ಸ್ ಟು ಸ್ಟೂಡೆಂಟ್ಸ್ ಟು ಚಿಲ್ಡ್ರನ್. ವಿ ಡೋಂಟ್ ಲಿಸನ್ ಟು ದೆಮ್, ವಿ ರಿಯಾಕ್ಟ್ ಟು ದೆಮ್. ತಕ್ಷಣಕ್ಕೆ ನೀನು ಅಂತೀವಿ, ಅಥವಾ ಕೇಳಿಸ್ಕೊ ಇಲ್ಲಿ ಅಂತೀವಿ, ನಾನು ಹೇಳೋದನ್ನ ಕೇಳಿಸ್ಕೊಂತೀವಿ ಹೊರತು ಅವ್ರು ಹೇಳೋದನ್ನ ನಾವು ಕೇಳಿಸ್ಕೊಳ್ಳೋದು ಬಹಳ ಕಡಿಮೆ ಹೇಳ್ತೀವಿ ನಾವು. ತೊತ್ತೋ ಚಾನ್ ಪುಸ್ತಕ ಓದಿದ್ದೀರಾ? ತೊತ್ತೋ ಚಾನ್ ಪುಸ್ತಕ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ? ನಾನು ಕೇಳಿದ್ರೆ ಓದಿದ್ದೀರಾ? ನಾನು ಕೇಳಿದ್ರೆ ಓದಿಲ್ಲ, ಕೇಳಿಲ್ಲ ಅಂದ್ರೆ ಓದಕ್ಕೆ. ತೊತ್ತೋ ಚಾನ್ ಅನ್ನುವಂಥ ಒಂದು ಪುಸ್ತಕನ ತಾವು ದಯಮಾಡಿ ಬರ್ಕೊಂಡು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಅಂತ ನಿಜವಾಗ್ಲಿ ಒಬ್ಬ ಟೀಚರ್ಸು ಇನ್ನೂ ಬಹಳ ವರ್ಷ ಸರ್ವಿಸ್ ಇದೆ.
ನೀವು ಓದಲೇಬೇಕಾದ ಪುಸ್ತಕ ತೊತ್ತೋ ಛಾನ್. ನಾನು ತರಬೇಕಿತ್ತು ತೊತ್ತೋ ಛಾನ್. ನಿಮಗೆ ಆನ್ಲೈನ್ನಲ್ಲಿ ನಿಮಗೆ ಫ್ರೀ ಬುಕ್ಕೇ ಡೌನ್ಲೋಡ್ ಸಿಗುತ್ತೆ, ಬಟ್ ಹಾರ್ಡ್ ಕಾಪಿ ಕನ್ನಡದಲ್ಲಿ ಇದೆ ಮಾಡಿದ್ದಾರೆ. ಅದನ್ನು ನಮಗೆ ಈಗ ಚೀಫ್ ಸೆಕ್ರೆಟರಿ ಆಗಿದ್ದಾರಲ್ಲ ವಂದಿತಾ ಶರ್ಮಾ ಮೇಡಮ್ ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ, ಅವರು ನಮಗೆ ಸ್ಟೇಟ್ ಪ್ರೊಜೆಕ್ಟ್ ರಾಜ್ಯ ಯೋಜನಾ ನಿರ್ದೇಶಕರು ಸರ್ವಶಿಕ್ಷಣ ಅಭಿಯಾನ ಆದಾಗ ಅವರು ಬಹಳ ಇಷ್ಟಪಟ್ಟು ಪ್ರತಿ ಶಿಕ್ಷಕರು ಓದಬೇಕು ಅಂತ. ಅದು ಒಂದು ಇನ್ನೊಂದು ಹಗಲು ಬನಸು ಎಲ್ಲ ಪ್ರತಿ ಟೀಚರ್ಗೂ ಬನಸು ಕೊಟ್ಟರು. ಲೈಬ್ರರಿ ಅಂತ ಕೊಡಲಿಲ್ಲ ಅವರು ಮೇಡಮ್, ಅದು ಖರೀದಿ ಮಾಡಬೇಕಾದ್ರೆ ನಾನೇ ಸೆಕ್ಷನ್ ನೋಡ್ತಾ ಇದ್ದೆ. ಹೌದು, ಪ್ರತಿಯೊಬ್ಬ ಶಿಕ್ಷಕರು ಓದಲಿ ಅಂತ ಅವರು ಕಲಿಸ್ಕೊಟ್ಟರು. ಹಗಲು ಕನಸು ಅಂತ ದಿವಾಸ್ವಪ್ನ ಅಂತ, ದಿವಾಸ್ವಪ್ನ ಅಂತ ಇವರು ಗುಜರಾತ್ನ ಗಂಗಾರಾಮ್ ಪಡೇರಿ ಅನ್ನೋ ಅದೇನು ಹೆಸರಿದೆ ಅವರು, ಅವರು ಅವರ ಶಿಕ್ಷಣದ ಪ್ರಯೋಗಗಳ ಬಗ್ಗೆ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ, ಕನ್ನಡದಲ್ಲೂ ಬಂದಿದೆ, ಕನ್ನಡದಲ್ಲೂ ತುಂಬ ಚೆನ್ನಾಗಿದೆ. ಅದು ಸುಮಾರು ಒಂದು 8 ಭಾಷೆಗೆ ಇದಾಗಿದೆ ಕನ್ನಡ. ಅದು ಭಾರತದ ಕೃತಿ ತೊತ್ತೋ ಚಾನ್ ಜಪಾನ್ದು. ಅದು ಸುಮಾರು 30-35-40 ಭಾಷೆಗಳಿಗೆ ತಲುಪಲಿಕ್ಕೆ ಬೆಸ್ಟ್ ಸೆಲ್ಲಿಂಗ್ ಬುಕ್ ಅದು, ಓದಲೇಬೇಕಾದ ಪುಸ್ತಕ. ಸೊ ಅದರಲ್ಲಿ ಒಂದು ಯಾಕೆ ಹೇಳಿದೆ ಅಂದರೆ ಅದರಲ್ಲಿ ಒಂದು ಪ್ರಸಂಗ ಬರುತ್ತೆ. ಆ ಪುಸ್ತಕ ಬರೆದಿರೋಂಥವಳು ಅವಳ ಹುಡುಗಿಯಾಗಿದ್ದಾಗ ತೊತ್ತೋ ಚಾನ್ ಅನ್ನೋಂಥ ಒಂದು ಆ ಒಂದು ಅನುಭವಗಳನ್ನು ಬರಿತಾ ಹೋಗ್ತಾಳು. ಅವಳ ಸ್ಕೂಲು, ಅವಳು ಹೆಂಗಿತ್ತು, ಏನು ಮಾಡೋದು ಅಂತ. ಅದರಲ್ಲಿ ಅವಳು ಹಿಂಗೆ ಆ ಕಿಟಕಿ ಪಕ್ಕ ಕೂತಿರ್ತಾಳು. ಅವಳು ಹೊರಗಡೆ, ಅವಳಿಗೆ ಮಕ್ಕಳು ಸಹಜ ಗುಣ ಹೊರಗಡೆ ನೋಡ್ತಿರ್ತಾರೆ, ಗೂಡು ಕಟ್ಟೋದು, ಪಕ್ಷಿ ಅದನ್ನೇ ನೋಡ್ತಾ ಇರ್ತಾಳೆ. ಯಾವ ನೋಡೋದನ್ನು ಟೀಚರ್ ಕಂಪ್ಲೇಂಟ್, ಯಾವ ನೋಡೋದನ್ನು ಹೊರಗಡೆನೆ ನೋಡ್ತಿರ್ತಾಳೆ. ಬೀದಿ ವೇಷಗಾರರು ಬರ್ತಿರ್ತಾರೆ, ಯಾವ ನೋಡಿದ್ರು ಒಳಗೆ ಬರ್ತಿರ್ತಾರೆ, ಹೊರಗೆ ನೋಡ್ತಿರ್ತಾಳೆ. ಕಂಪ್ಲೇಂಟ್ ಮಾಡಿ ಈ ಮುಳುಗಿನ ಸುಧಾರಿಸೋಕ್ಕಾಗಲ್ಲ ಅಂತೇಳಿ ಟಿ ಸಿ ಕೊಟ್ಟು, ನೀವು ಹೇಳೋದ್ರಲ್ಲ ಯಾರು ಗೌರವ ಇಟ್ಟರೆ ಟಿ ಸಿ ಕೊಟ್ಟು ಕಳಿಸ್ತೀವಿ, ನಮಗೆ ಟಿ ಸಿ ಕೊಟ್ಟು ಕಳಿಸ್ಕೊಡ್ತಾರೆ. ಟಿ ಸಿ ಕೊಟ್ಟು ಕಳಿಸಿದಾಗ ಅವಳು ಅವರಮ್ಮ ಏನೂ ಅನ್ನಲ್ಲ, ಪಾಪ ಏನೂ ಬೇಯಲ್ಲ, ಯಾಕಂದರೆ ಅವಳಿಗೆ ಗೊತ್ತು ಮಕ್ಳು ಹೆಂಗೆ ಅಂತ. ಸಿಗಿದೆ ಅವಾಗ ಯಾರೋ ಕೇಳಿದ್ರೆ ಒಂದು ಸ್ಕೂಲ್ ಇದೆ ಅಂತ, ಕಡೆ ಹೋಗ್ರಿ ಅಂತ ಹೇಳಿರ್ತಾರೆ, ಆ ಸ್ಕೂಲಿಗೆ ಕರ್ಕೊಂಬರ್ತಾರೆ. ನೀವು ಓದಿದ ಪುಸ್ತಕ ತುಂಬ ಚೆನ್ನಾಗಿದ್ದಾರೆ, ಅವನು ಕರ್ಕೊಂಬರ್ತಾರೆ. ಕರ್ಕೊಂಬರ್ಬೇಕಾದ್ರೆ ಅವಳು ಇನ್ನೂ 6 ವರ್ಷ, 8 ವರ್ಷ ಅನ್ಸುತ್ತೆ, 7-8 ವರ್ಷ ಬರ್ಬೇಕಾದ್ರೆ ಟ್ರೈನಲ್ಲಿ ಬರ್ತಾರೆ. ಆ ಟ್ರೈನು ಅವ್ರಿಗೆ ಅವ್ರ ಹತ್ರ ಎಲ್ಲ ತಲೆ ತಿಂತಾವಂತಾರೆ ಮಕ್ಕಳನ್ನ, ಅಷ್ಟು ಮಾತಾಡ್ತಾಳೆ ಅವ್ರಿಗೆ ದಾರಿಯಲ್ಲಿ ತಾಯಿ ಮಾತಾಡ್ತಾರೆ. ಹಿಂಗೆ ಮಾತಾಡ್ಸ್ಕೊಂಬರ್ತಾರೆ. ಅವ್ನು ನೋಡ್ತಾರೆ ಒಂದು ದೊಡ್ಡ ಸ್ಕೂಲ್ ಇದು ಬೋರ್ಡ್ ಇರುತ್ತೆ, ಹಿಂಗೆ ಫೋನ್ ನೋಡಿದ್ರೆ ರೈಲ್ವೆ ಬೋಗಿಯಲ್ಲಿ ಸ್ಕೂಲು ಮಾಡಿಸ್ತಾರೆ. ಹಳೆಯ ರೈಲ್ವೆ ಬೋಗಿಯು ಅನ್ಯೂಸ್ಡ್ ರೈಲ್ವೆ ಬೋಗಿ ಕಂಪಾರ್ಟ್ಮೆಂಟ್ ಇರುತ್ತಲ್ಲ, ಅಲ್ಲಿ ಒಂದು ಸ್ಕೂಲನ್ನ ಒಂದು ಕ್ಲಾಸ್ ರೂಮು, ಬೇರೆ ಸ್ಕೂಲ್ ಇರುತ್ತೆ ಅಂದರೆ 2-3 ರೂಮ್ ಬೇರೆ ಏನೋ ಇರುತ್ತೆ, ಅಲ್ಲೊಂದು ಕ್ಲಾಸ್ ರೂಮ್ ಮಾಡಿ. ಇವಳಿಗೆ ಆಶ್ಚರ್ಯ ಆಗಿ, ಅಯ್ಯೋ ರೈಲ್ವೆ ಬೋಗಿಯಲ್ಲಿ ಸ್ಕೂಲು ಅಂತ ಹೇಳಿ ಭಾರಿ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಆಮೇಲೆ ಹೆಡ್ ಮಾಸ್ಟರ್ ಬರ್ತಾರೆ. ಹೆಡ್ ಮಾಸ್ಟರ್ ಬಂದಾಗ ಅವ್ರು ಬರ್ತಿದ್ದಾಗೇ ತಾಯಿ ಇವನ್ನ ಸೇರಿಸ್ಬೇಕಿಲ್ಲಿ ಬಂದಿದ್ದೀವಿ ಅಂತ ಆಯಿತು ಅಂತೇಳಿ ಅವರು ಮಾತಾಡ್ತೀನಿ ಅಂತಾರೆ. ಇವಳು ಏನೇನೋ ಮಾತಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಯಾರು ಆ ಹುಡುಗಿ ಗೊತ್ತದೆ, ನೀವು ಮಕ್ಕಳು ಹೇಗೆ ತಾನೆ ಮಾತಾಡೋದು, ಅವ್ರ ಅಮ್ಮನಿಗೆ ಆತಂಕ ಇವರು ಏನೇನೋ ಮಾತಾಡ್ತಿರೋದು ಅಂತ. ಹೆಡ್ ಮಾಸ್ಟ್ರು ಭಾಳ ಶಿಕ್ಷಣ ತಜ್ಞರು ಅಂದರೆ, ಶಿಕ್ಷಣ ತಜ್ಞರು ಅಂದರೆ ನಾವೇನು ಭಾಳ ಪುಸ್ತಕ ಬರೆದವ್ರಲ್ಲ, ಮಕ್ಕಳನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾರು ಮಕ್ಕಳು ಹೆಂಗೆ ಕಲಿಸ್ಬೇಕು, ಮಕ್ಕಳ ಜೊತೆ ಹಿಂಗೆ ಒಡನಾಡಬೇಕು, ಅವರು ಶಿಕ್ಷಣ ತಜ್ಞರು. ಅವರು ಕೇಳ್ತಾರೆ, ಹೇಳು ನಿಮ್ಮ ಬಗ್ಗೆ ಏನಾದರೂ ಹೇಳು ಅಂತ. ಹೇಳಕ್ಕೆ ಶುರು ಮಾಡ್ತಾಳೆ ಅಲ್ಲಿ ಬರಬೇಕಾದ್ರೆ, ಅಲ್ಲಿ ಏನು ಟ್ರೈನಲ್ಲಿ ಅವಳು ಬರಬೇಕು, ಆ ಪ್ರಯಾಣ, ಅವಳು ಬಂದಿದ್ದು, ಅವಳು ನಾಯಿ ಏನು ನಾಯಿ ನಾಯಿ ಇರುತ್ತೆ ಮನೆಯಲ್ಲಿ, ಆ ನಾಯಿ ಕತೆ ಎಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. 10 ನಿಮಿಷ ಆಗುತ್ತೆ, ಅವ್ರು ತಾಯಿ ಕಲಿಸ್ಬಿಡ್ತಾರೆ, ಅವಳು 15 ನಿಮಿಷ ಆಗುತ್ತೆ ಹೇಳು ಅಂತ ಹೇಳ್ತಾ ಹೋಗ್ತಾಳೆ. ಹೇಳ್ತಾ ಹೋಗ್ತಾಳೆ ಇವಳು, ಇವರು ಕೇಳಿಸ್ಕೊಂತಾನೇ ಹೋಗ್ತಾರೆ. ಕೇಳ್ತಾ ಎಷ್ಟು ಗಂಟೆ ಕೇಳಿರ್ಬೋದು ಹೇಳ್ರಿ, 2 ಗಂಟೆ ಕೆಲಸ ಅಂತಾರೆ. ಬಸ್ ಎಲ್ಲ ಕೇಳಿದ ಮೇಲೆ ಹೋದ್ಮೇಲೆ ಮಧ್ಯ ಅಷ್ಟೇನಾ, ಇನ್ಯಾರು ಇಲ್ಲಿ ಬೈಡಕ್ಕೆ ನಿನಗೆ, ಫಾರ್ ದ ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ತಾಯಿನೂ ಅಷ್ಟು ಕೇಳಿಸ್ಕೊಂತಾರಲ್ಲ, ಇಷ್ಟನ ನೀನು ಹೇಳ್ಬೇಕಾಗಿರೋದು ಇನ್ನೂ ಏನಾದರೂ ವಿದ್ಯೆ ಹೇಳೋದಕ್ಕೆ ಅಂತ ಕೇಳಿದ್ರದ ಅವ್ರ ಅಪ್ಪ. ಅವ್ರಿಗೆ ಹಿಂದೆ ಅವಳಿಗೆ ಅವತ್ತು ಹಿಂದಿಲ್ಲದ ಗೌರವದ ಭಾವನೆ ಬಂದ್ಬಿಡ್ತಾರೆ. ಯಾರ ಮೇಲೆ? ಸ್ಕೂಲ್ ಟೀಚರ್ ಎಚ್ ಎಂ ಮೇಲೆ. ಈ ಸ್ಕೂಲು ಅಂದರೆ ಇದೇ ಸ್ಕೂಲು. ಬೆಳಿಗ್ಗೆ ಅವಳು ಮನೆಗೆ ಹೋದ್ಮೇಲೆ ರಾತ್ರಿ ನಿದ್ದೆನೇ ಮಾಡಲ್ಲ ಅವಳು, ಬೆಳಿಗ್ಗೆ ಯಾವ ಸ್ಕೂಲ್ಗೆ ಹೋಗ್ತೀನೋ ಅಂತ.
ಯಾಕೆ ಅಷ್ಟು ಅವಳು ಅಷ್ಟು ತುಂಟುತನ ಶಾಲೆಯಿಂದ ಹೊರಗಾಕಿರೋಂಥ ಒಬ್ಬ ಹುಡುಗಿನ ಆ ಮುಖ್ಯ ಶಿಕ್ಷಕ ಆ ಶಾಲೆ ಕಟ್ಟಿರೋಂಥವ್ರಿಗೂ ಅವರು ಅಷ್ಟು ಕೇಳಿಸ್ಕೊಡ್ತಾರೆ ಅಂದರೆ ಆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇದೆ ನಿಮಗೆ ಮಕ್ಕಳ ಜೊತೆಗೆ ಯಾವ ರೀತಿ ಎಲ್ಲ ಅವ್ರು ಕರ್ಕೊಂಡೋಗ್ತಿದ್ರು ಮಕ್ಕಳು ಯಾವ ರೀತಿ ಊಟ ಮಾಡಿಸ್ತಿದ್ರು ಎಲ್ಲ ಅದನ್ನು ಓದಬೇಕು ಅವರು ಅಲ್ಲಿ ಓದಿರೋಂಥವ್ರು ಎಷ್ಟೆಷ್ಟು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಓದಿರೋರು ಅನ್ನೋದನ್ನೆಲ್ಲ ಅಂದರೆ ಅಂಥ ಇನ್ಫಾರ್ಮಲ್ ಸ್ಕೂಲ್ ಥರ ಬೆಳೆಸಿ ಅವ್ರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಅಂದರೆ ಒಂದೊಬ್ಬ ಹುಡುಗಿಯನ್ನು ಬಾಲಕಿಯನ್ನು ಕೇಳಿಸ್ಕೊಳ್ಳೋದಿದೆಯಲ್ಲ ಬಹಳ ಮುಖ್ಯ ನಮ್ಮ ಸ್ಟೂಡೆಂಟ್ಸ್ನ ನಾವನ್ನು ಕೇಳಿಸ್ಕೊಳ್ಳಲ್ಲ ನಾವು ಏನು ಮಾಡ್ತೀವಿ ನಾವು ಮುಂಚೆನೇ ಡಿಸೈಡ್ ಮಾಡಿರ್ತೀವಿ ಇದು ಇವರು ಇದನ್ನು ಹೇಳ್ತಾರೆ ಇದನ್ನು ಇವನು ಹೇಳ್ತಾರೆ ನಾವು ಅವನು ಕಟ್ ಮಾಡ್ತೀವಿ ನಮಗೆ ಅದು 2 ಗಂಟೆ ಕೇಳಿಸ್ಕೊಳಕ್ಕಾಗದೇ ಇರ್ಬೋದು 1 ನಿಮಿಷ ಅದನ್ನು ಕೇಳಿಸ್ಕೊಳ್ಬೇಕಾಗ ಕೇಳಿಸ್ಕೊಳ್ಳೋದು ಆ್ಯಕ್ಟಿವ್ ಲಿಸ್ನಿಂಗ್ ಬೇಕು ನೀವು ಅವರ ಕಣ್ಣಿನಲ್ಲಿ ಕಣ್ಣಿಟ್ಟು ಅವ್ರು ಹೇಳುವಂಥದ್ದನ್ನು ಸಾವಧಾನವಾಗಿ ಮಧ್ಯ ಬಾಯಿ ಹಾಕ್ದಲೇ ಹೇಳುವಂಥದ್ದನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ಬಿಡುವಂಥದ್ದು ಏನಿದೆ ಅದು ಇಟ್ಸ್ ಕಾಲ್ಡ್ ಆ್ಯಕ್ಟಿವ್ ಲಿಸ್ನಿಂಗ್ ಅಂತ ಸಕ್ರಿಯ ಆಲಿಸುವಿಕೆ ಕಣ್ಣರಳಿಸಿ ಕೇಳಬೇಕು ನೀವು ಸಂಪೂರ್ಣವಾಗಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಅವ್ರು ಹೇಳೋದನ್ನು ಆಗ ನಿಮ್ಮ ಬಗ್ಗೆ ಗೌರವ ಕೊಡುತ್ತೆ ಯಾರಿಗೆ ಮಕ್ಕಳಿಗೆ ಪ್ರತಿ ದಿವಸ ಕೆಲಸಕೊಂಡು ಬೇಕಾದ್ರೆ ನೀವು ಒಂದು ದಿವಸ ಕೆಲಸಕೊಂಡು ಸಾಕು ಅವಾಗವಾಗ ಏನೋ ಹೇಳಕ್ಕೆ ಬರ್ತಾರೆ ಅವಾಗ ಕೆಲಸ ತರಗತಿ ಬಗ್ಗೆ ನೀವು ಅವ್ರಿಗೊಂದು ಸ್ಪೇಸ್ ಕೊಡ್ತಾರೆ ಏನೋ ಒಂದು ಜಾಗ ಕೊಡ್ತಾರೆ ನಿಮ್ಮ ಮನಸ್ಸಲ್ಲಿ ಅವ್ರಿಗೊಂದು ಜಾಗ ಕೊಡ್ತಾರೆ ಕೇಳಿಸ್ಕೊಳ್ಳೋದಕ್ಕೊಂದು ಜಾಗ ಕೊಡ್ತಾರೆ ನಿಮ್ಮನ್ನು ಅತೀವವಾಗಿ ಅವರು ಆರಾಧಿಸಲು ಶುರು ಮಾಡ್ತಾರೆ ಹೆಸರಿಡೋದಕ್ಕೆ ಹೋಗ್ಬೇಕು ಅವ್ರನ್ನ ನೋಡಿದಾಗ ಮುಂದಾಗಬೇಕು ಮಾತನಾಡಿಸ್ಬೇಕು ಹತ್ರ ಕಂಡಾಗ ಪ್ಯಾಟ್ ಮಾಡಬೇಕು ಆಗಾಗ್ಗೆ ನೀನೊಬ್ಬ ಒಳ್ಳೆಯ ವಿದ್ಯಾರ್ಥಿ ತತ್ವಚಾನಿ ನಗರಲ್ಲಿ ಹೇಳ್ತಾರೆ ಅವಾಗ ಯಾವಾಗಲೂ ನೀನೊಬ್ಬ ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳ್ತಾರೆ ಹಿಂದಿನ ಸ್ಕೂಲ್ನವರು ನಿನ್ನಷ್ಟು ಇದು ತುಂಟಿ ಯಾರು ಇಲ್ಲ ಅಂತ ಇದ್ರು ಇವರು ನೀನು ಭಾಳ ಒಳ್ಳೆಯವರು ಭಾಳ ಒಳ್ಳೆಯವರು ನೀವು ಅನ್ನೋವಂಥದ್ದು ಏನಿದೆ ಅದಕ್ಕೊಂದು ಎಕ್ಸ್ಪೆರಿಮೆಂಟನ್ನು ಪಿಗ್ಮೇಲಿಯನ್ ಎಫೆಕ್ಟ್ ಅಂತಾರೆ ಅದನ್ನು ಪಿಗ್ಮೇಲಿಯನ್ ಎಫೆಕ್ಟ್ ಅಂತ ಏನು ಪಿಗ್ಮೇಲಿಯನ್ ಎಫೆಕ್ಟ್ ಅಂದ್ರೆ ಏನು ಗ್ರೀಕರ ಒಂದು ಗ್ರೀಕ್ ದೇಶದ ಒಬ್ಬ ಏನು ವಾಸ್ತುಶಿಲ್ಪ ಶಿಲ್ಪ ತಯಾರು ಮಾಡುವಂಥ ಯಾರು ಪಿಗ್ಮೇಲಿಯನ್ ಅನ್ನು ಅವನು ಒಂದು ಸುಂದರವಾದ ಒಂದು ಯುವತಿಯ ಒಂದು ಇದನ್ನು ಚಿತ್ರವನ್ನು ಕೆತ್ತಾನೆ ಇದು ಕಥೆ ಇದೆ ಮೈಥಾಲಜಿ ಇದು ಸೊ ಆ ಸುಂದರವಾದ ಶಿಲ್ಪ ಜೀವ ತರದು ಬಂದ್ಬಿಡು ಅಂದರೆ ನಿಮ್ಮ ನಿರೀಕ್ಷೆಗಳು ಏನಿರ್ತಾವೋ ಅದು ನಿಜ ಆಗ್ತವೆ ಅಂತ ಈ ಪಿಗ್ಮೇಲಿಯನ್ ಎಫೆಕ್ಟ್ ಎಷ್ಟು ಫೇಮಸ್ಸು ಅಂದರೆ ಒಬ್ಬರು ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ರೊಸೆಂಥಲ್ ಅಂತೇಳಿ ರೊಸೆಂಥಲ್ ಎಫೆಕ್ಟ್ ಅಂತಲೂ ಕರೀತಾರೆ ಅದನ್ನು ಏನು ಅಂತ ಹೇಳಿದ್ರೆ 1968 ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನೀವು ಬೇಕಾದ್ರೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು US ಅಲ್ಲಿ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಟೆಸ್ಟನ್ನು ಕೊಡ್ತಾರೆ ಮಕ್ಕಳಿಗೆ ಟೆಸ್ಟ್ ಕೊಟ್ಬಿಟ್ಟು ನೀವೇ ಸ್ಟೂಡೆಂಟ್ಸ್ ಅಂದ್ಕೊಳ್ರಿ ಟೆಸ್ಟ್ ಕೊಟ್ಬಿಟ್ಟಿದ್ದೀನಿ ನಾನು ಬಂದು ಟೆಸ್ಟ್ ಪೇಪರ್ಸ್ ಎಲ್ಲ ಇಸ್ಕೊಂಡೆ ಆಮೇಲೆ 20% ಆಫ್ ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಟೆಸ್ಟ್ ಪೇಪರ್ನ ವ್ಯಾಲ್ಯೂನೇ ಮಾಡಲ್ಲ ನಾನು ಟೆಸ್ಟ್ ಕೊಟ್ಟರೆ ಟೆಸ್ಟ್ ಪೇಪರ್ ವ್ಯಾಲ್ಯೂನೇ ಮಾಡಲ್ಲ ನಿಮ್ಮಲ್ಲಿ ಒಂದು 20% ಹುಡುಗರನ್ನ ಆಯ್ಕೆ ಮಾಡ್ಕೊಂಡು ರ್ಯಾಂಡಮ್ ಆಗಿ ನೀವು ಸುಮ್ಮನೆ ಅಂದರೆ ಹೇಳ್ದಲ್ಲೇ ಭಾಳ ಎಕ್ಸಲೆಂಟ್ ಸ್ಟೂಡೆಂಟ್ಸ್ ನೀವು ಟೆಸ್ಟಲ್ಲಿ ಭಾಳ ಅದ್ಭುತವಾಗಿ ಮಾಡಿದ್ದೀರಿ ನೀವು ಬಹಳ ಬುದ್ಧಿವಂತರು ನೀವು ಅಂತ ಹೇಳ್ಬಿಡ್ತೀನಿ ಅವ್ರಿಗೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು 8 ತಿಂಗಳಾದಮೇಲೆ ಮತ್ತೆ ಚೆಕ್ ಮಾಡಿ ನೋಡಿದ್ರೆ ಟೆಸ್ಟ್ ಪೇಪರ್ ವ್ಯಾಲ್ಯೂನೇ ಮಾಡಿಲ್ಲ ನಾನು ನೀವೇನು ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿಲ್ಲ ರ್ಯಾಂಡಮ್ಮ ನಿಮ್ಮನ್ನು ನಾನೇನು ಮಾಡಿದ್ದೀನಿ ನೀವು ಜಾಣರು ಅಂತ ಹೇಳಿದ್ದೀನಿ ನಾನು 8 ತಿಂಗಳಾದಮೇಲೆ ಅವರ ಸ್ಕೋರ್ಸಲ್ಲಿ ಮುಂಚೆ ಏನೇನು ರಿಯಲ್ಲಾಗಿ ಏನು ಅವ್ರದ್ದು IQ ಇತ್ತಲ್ಲ ಅದಕ್ಕಿಂತಲೂ ಒಳ್ಳೆಯ ಸಾಧನೆಯನ್ನು ಅವರು ಮಾಡಿರ್ತಾರೆ ಇದು ಏನು ತೋರಿಸುತ್ತೆ ಅಂದರೆ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಅಂತಾರೆ ಇದನ್ನು ನಾವು ಏನನ್ನು ನಂಬುತ್ತೇವೆ ಅದನ್ನು ಇತರರು ನನ್ನ ಬಗ್ಗೆ ಏನನ್ನು ಹೇಳ್ತಾರೆ ನಂಬ್ತಾರೆ ಅದನ್ನು ನಾನು ನಿಜ ಮಾಡ್ತೀನಿ ಅಂತ ನಾನು ಒಳ್ಳೆಯನಲ್ಲ ಅಂತ ನೀವು ನಂಬಿದರೆ ನಾನು ಒಳ್ಳೆಯನಲ್ಲ ನೀವು ಹೇಳಿದ್ರಿ ಸುಳ್ಳು ಹೇಳ್ತಾರೆ ನನ್ನ ವಿದ್ಯಾರ್ಥಿ ಸುಳ್ಳು ಹೇಳ್ತಾನೆ ಅಂತ ನಾನು ನಂಬಿದರೆ ನಾನು ಸುಳ್ಳು ಹೇಳ್ತಾನ ಮುಂದುವರಿಸ್ತೀನಿ
ಇಲ್ಲ ಸಣ್ಣ ಪುಟ್ಟದ್ದು ಬೆಳವಣಿಗೆ ಹಾದಿಯಲ್ಲಿ ಬರೋಂತಹ ತಪ್ಪುಗಳು ಚಿಕ್ಕ ಹುಡುಗರು ಮಾಡ್ತಾರೆ ಅದನ್ನು ಅದನ್ನು ಉದಾರತೆಯಿಂದ ಕ್ಷಮಿಸಿ ನಮ್ಮ ಹುಡುಗರು ಒಳ್ಳೆಯರು ಶೂ ಹಾಕೊಂಬಂದಿಲ್ಲ ಮಧ್ಯಾಹ್ನ ಬನ್ನಿ ಇಲ್ಲಿ ಶೂ ಹಾಕೊಂಬಂದಿಲ್ಲ ಹಾಕೊಂಬರ್ಬೋದು ಭಾಳ ಒಳ್ಳೆ ಹುಡುಗರಲ್ವಾ ಹಾಂ ನಿಜವಾಗಿ ನೋಡಿ ಇವನು ಶೂ ಹಾಕೊಂಬಂದಿಲ್ಲ ಭಾಳ ಒಳ್ಳೆ ನೀವು ನಾಳೆ ಅಂತ ಹಾಕೊಂಬರ್ತಾರೆ ದಟ್ ಈಸ್ ಮಾಡೆಲಿಂಗ್ ಯು ಆರ್ ಎಕ್ಸ್ಪೆಕ್ಟೇಷನ್ ಯು ಆರ್ ನೀವೊಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಿದ್ದೀರಾ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ದಿಸ್ ಈಸ್ ಕಾಲ್ಡ್ ಅಫರ್ಮೇಟಿವ್ ಆ್ಯಕ್ಷನ್ ಅಂತಾರೆ ಸ್ಕೂಲ್ ಕಲ್ಚರಲ್ಲಿ ಧನಾತ್ಮಕತೆಯನ್ನು ತರೋದು ಅಂದರೆ ಇದು ಮಾನಸಿಕ ಆರೋಗ್ಯವನ್ನು ತರಬೇಕು ಅಂದರೆ ಈ ಆಳಿಸ್ತಾರೆ ಹುಡುಗರು ಗೇಲಿ ಮಾಡ್ತಾರೆ ಗೇಲಿ ಮಾಡಿದಾಗ ಅವನ್ನ ಬೈಯೋದಲ್ಲ ಏಯ್ ಯಾವಾಗಲೇ ಅವನು ನನಗೆ ಗೇಲಿ ಮಾಡೋದು ಅನ್ನಿಸಲ್ಲ ಅವನ್ನ ಕರೆದ್ಬಿಟ್ಟು ಹಾಗೆಲ್ಲ ಮಾಡಬಾರ್ದು ನೀನು ಒಳ್ಳೆ ವಿದ್ಯಾರ್ಥಿ ಅಲ್ವಾ ನೀನು ಏನು ಅಂತ ನನಗೆ ಗೊತ್ತಿದೆ ಹಾಗಾಗಿ ಅವನ್ನ ಕರೆದ್ಬಿಟ್ಟು ಪ್ರೀತಿಯಿಂದ ಮಾತಾಡ್ಸೋದು ಅವನ್ನೇ ನಾವೇ ಮಾಡ್ತೀವಿ ನೆಗೆಟಿವ್ ಮಾಡ್ತೀವಿ ನಾವು ಗೇಲಿ ಹೊಡೆದ್ರೆ ಅವನ ಟಾರ್ಗೆಟ್ ಹೆಂಗೆ ಪಾಸ್ ಆಗ್ತೀವಿ ನೋಡ್ತೀನಿ ನಾನು ಸೊ ಅದು ಏನಾಗುತ್ತೆ ದ್ವೇಷದ ಭಾವನೆಗಳು ಶಿಕ್ಷಕರ ಸಹನೆ ನಂಬಿಕೆ ಇದೇ ಇದು ಪಿಗ್ಮಲಿಯನ್ ಎಫೆಕ್ಟ್ ಅಂದರೆ ನಿಮ್ಮ ನಂಬಿಕೆಗಳು ನಿಜವಾಗ್ತವೆ ಇದು ನಮ್ಮ ಭಾರತದಲ್ಲಿ ಹಿಂದೂ ಇದರಲ್ಲಿ ಭಾಳ ಮುಂಚೆಯಿಂದನೂ ಇದೆ ಯದ್ಭಾವಂ ತದ್ಭವತಿ ಏನನ್ನು ಭಾವಿಸ್ತೇವೆಯೋ ಅದು ಆಗುತ್ತೆ ಅಂತ ಯದ್ಭಾವಂ ತದ್ಭವತಿ ಹಾಂ ಏನು ದೃಷ್ಟಿ ಅಂತ ಸೃಷ್ಟಿ ನೋಡಿ ಎಲ್ಲ ಗೊತ್ತಿದೆ ನಿಮಗೆ ಅದು ಅದನ್ನು ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಲ್ಲ ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ನಾನು 10 ಮಿನಿಟ್ಸಲ್ಲಿ ಮುಗಿಸ್ತೀನಿ ನೆಕ್ಸ್ಟ್ ಟೈಮ್ ಇರ್ಬೋದು ನನಗೆ ಹಾಂ ಇದೆಯಾ ಹಾಂ ಇನ್ನೊಂದು 10 ನಿಮಿಷದಲ್ಲಿ ಮುಗಿಸಿ ನಿಮಗೆ 5 ನಿಮಿಷದ್ದು ಒಂದು ನಿಮಗೆ ಇದು ಕೊಡ್ತೀನಿ ನಾನೊಂದು ಆ್ಯಕ್ಟಿವಿಟಿ ಕೊಡ್ತೀನಿ ನಾನು 20 ಮಿನಿಟ್ಸ್ ಇದೆಯಾ ಆಯಿತು ನಾನೊಂದು 8-9 ನಿಮಿಷ ತೊಗೊಂಡು ನಿಮ್ಮೊಂದು 8-9 ನಿಮಿಷದ್ದು ಒಂದು ಆ್ಯಕ್ಟಿವಿಟಿ ಕೊಡ್ತೀನಿ ನಾನು ಅಂದರೆ ಒಂದು ಫೈನಲೈಸ್ ಮಾಡೋದು ಸೊ ಇದನ್ನು ಹೇಳ್ತಾ ಹೇಳ್ತಾ ಭಾಳ ಮುಖ್ಯವಾಗಿ ಏನೇನು ತಪ್ಪುಗಳಾಗ್ತವೆ ಅನ್ನುವಂಥದ್ದು ನಮ್ಮ ಮಕ್ಕಳ ದೋಷಗಳಲ್ಲಿ ಏನೇನಾಗ್ತವೆ ಭಾಳ ಮುಖ್ಯವಾಗಿ ನಾವು ಬಂದಾಗ ಸೊ ಅದು ತಜ್ಞತೆಯ ಕ್ಷೇತ್ರ ಅಂತ ಹೇಳಿದೆ ನಾನು ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಡಿಸಾರ್ಡರ್ಸ್ ಅಂತೀವಿ ನಾವು ಎಷ್ಟೋ ಸರಿ ನಾವು ಅರ್ಥ ಮಾಡ್ಕೊಂಡ್ರಲ್ಲ ಮಕ್ಕಳಲ್ಲಿ ಕೆಲವು ಡಿಸಾರ್ಡರ್ಸ್ ಇರುತ್ತೆ ಸಹಜವಾದ ತಪ್ಪುಗಳು ಬೇರೆ ಈ ಡಿಸಾರ್ಡರ್ಗಳು ಬೇರೆ ಇದನ್ನು ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮಾನ್ಸ್ನವರು ಇದನ್ನು ಬರೆದಿರೋಂತಹ ಒಂದು ಡಾಕ್ಯುಮೆಂಟ್ ಆಧಾರದ ಮೇಲೆ ಇವಾಗ ಡಿಸಾರ್ಡರ್ಸ್ ಅಂತ ಇವೆಲ್ಲ ಹೇಳಿದ್ವಲ್ಲ ಇವೆಲ್ಲ ಸಹಜವಾಗಿ ಮಾಡೋಂಥ ತಪ್ಪುಗಳನ್ನ ನೀವು ಅರ್ಥ ಮಾಡ್ಕೊಂಡ್ರಿ ನೀವು ಅವುಗಳಿಗೆ ಏನಿರಬೇಕು ಉದಾರತೆ ಇರಬೇಕು ಕ್ಷಮೆ ಇರಬೇಕು ಪ್ರೀತಿ ಇರಬೇಕು ಸಹನೆ ಇರಬೇಕು ಮಕ್ಕಳನ್ನು ಹೇಗೆದಾರಾಗಿ ಒಪ್ಕೋಬೇಕು ಮುಗುಳ್ನ ಹೋಗ್ಬೇಕು ಅವ್ರನ್ನ ನೋಡಿ ಅವ್ರನ್ನ ತೊಡಗಿಸ್ಕೋಬೇಕು ಪ್ರಶಂಸೆ ಮಾಡಬೇಕು ಸಾಂದರ್ಭಿಕವಾಗಿ ಸುಮ್ಮನೆ ಮಾಡಬಾರ್ದು ಕೃತಕ ಆಗಬಾರ್ದು ಸಾಂದರ್ಭಿಕವಾಗಿ ಪ್ರಶಂಸೆ ಮಾಡಬೇಕು ಅವ್ರನ್ನ ಮನ್ನಣೆ ಕೊಡಬೇಕು ಇವೆಲ್ಲವನ್ನು ಮಾಡಿದ್ರೂ ಕೂಡ ಇನ್ನೂ ಕೆಲವು ಡಿಸಾರ್ಡರ್ಸ್ ಇರ್ತವೆ ಹುಡುಗರು ಅದು ಏನವು ಏನು ಅಂತ ತಿಳ್ಕೊಳೋಣ ಅದು ಯಾಕೆ ಅದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋದು ಮತ್ತೆ ಅದಕ್ಕೆ ಬಹಳಷ್ಟು ಇದು ಬರುತ್ತೆ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಬರುತ್ತೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂದರೆ ನರವ್ಯೂಹಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳು ಉಂಟಾದಾಗ ಅದು ಅನುವಂಶೀಯತೆ ಇರಬಹುದು ಅಥವಾ ಪರಿಸರ ಕಾರಣ ಇರಬಹುದು ಅದು ಏನು ಕಾರಣ ಅಂತ ಕೆಲವು ಸರಿ ಗೊತ್ತೂ ಇರಲ್ಲ ನರವ್ಯೂಹಕ್ಕೆ ಸಂಬಂಧಪಟ್ಟಂತಹ ಒಂದು ಇದರಲ್ಲಿ ಇದರಲ್ಲಿ ಏನೇನು ಬರುತ್ತೆ ಅಂದರೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸಲ್ಲಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಬರುತ್ತೆ ಅಂದರೆ ನೀವು ಹೇಳಿದ್ರೆ ಏನು ಮಾಡಿದ್ರು ಓದಲ್ಲ ತಲೆಗೆ ಹೋಗಲ್ಲ ಅಲ್ಲೇನೋ ಒಂದು ಸಮಸ್ಯೆ ಇರುತ್ತೆ ಅವ್ರಿಗೆ ಇಂಟೆಲೆಕ್ಚುಲಿ ಬೈ ಬರ್ತೇನೆ ಅವ್ರಿಗೆ ಲಿಮಿಟೇಷನ್ಸ್ ಇರುತ್ತೆ ಸಿ ಡಬ್ಲ್ಯೂ ಎಸ್ ಇಸ್ ಡಿಫ್ರೆಂಟ್ ಇದು ಇದು ಸಿ ಡಬ್ಲ್ಯೂ ಎಸ್ ಎನ್ ಕ್ಯಾಟಗರಿಗೆ ಬರಲ್ಲ ಅದು ಅದು ಬೇರೆ ಸೊ ಇದು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಾರ್ಡ್ಸ್ ಇದು ನಮಗೆ ಇದು ಬರುತ್ತೆ ನೀವು ಹೇಳಿದ್ದು ಬರುತ್ತೆ ASD ಅಂತ ಬರುತ್ತೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡ್ ಅಂತ ಇದೆಲ್ಲ ಸ್ವಲ್ಪ ದೊಡ್ಡ ಕಾಯಿಲೆ ಆಟಿಸಮ್ ಅಂತ ಕೇಳಿ ಸ್ವಲೀನತೆ ಅಂತ ಅಂದರೆ ಅವ್ರಿಗೆ ತಮ್ಮ ಜೊತೆಗೆ ತಾವು ಇರ್ತಾರೆ ಬೇರೆಯವ್ರ ಜೊತೆಗೆ ಬೆರೆಯಲ್ಲ ಸೋಷಿಯಲೈಸೇಷನ್ ಇರಲ್ಲ ಅವ್ರಿಗೆ ಅವ್ರನ್ನ ಮಾತಾಡ್ಸಿದ್ರೆ ಎಲ್ಲೋ ಇರುತ್ತೆ ಎತ್ತಲೋ ನೋಡ್ತಾರೆ ಏನೋ ಮಾಡ್ತಾರೆ ಅವಾಗ ನಮಗೆ ನೋಡ್ತಿದ್ದಾಗ ಏನನ್ಸುತ್ತೆ ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ಕೆ ಗೊತ್ತಿಲ್ಲದೇ ಇದ್ದಾಗ ಏನಾಗುತ್ತೆ ಪ್ರತಿಯೊಂದು ಮಕ್ಕಳ ವರ್ತನೆಗೂ ಏನೋ ಒಂದು ಕಾರಣ ಇರುತ್ತೆ ಪ್ರತಿಯೊಂದು ವ್ಯಕ್ತಿಯ ವರ್ತನೆಗೂ ಏನೋ ಒಂದು ಕಾರಣ ಇರುತ್ತೆ ಇವಾಗ ನಾನೇನೋ ಒಂದು ಬಿಹೇವ್ ಮಾಡ್ತೀನಿ ಅದಕ್ಕೇನೋ ದೇರ್ ಮಸ್ಟ್ ಬಿ ಸಮ್ ರೀಸನ್ ಆ ಕಾರಣ ಏನು ಅಂತ ಕಂಡ್ಕೋಬೇಕೇ ಹೊರತು ನಾವು
ವ್ಯಕ್ತಿಗಳನ್ನು ಮಕ್ಕಳನ್ನೇ ಆಗಬಹುದು ವ್ಯಕ್ತಿಗಳನ್ನೇ ಆಗ್ಬೋದು ನಾವು ದ್ವೇಷಿಸೋದೇ ಆಗಲಿ ಅವರನ್ನು ತಿರಸ್ಕರಿಸೋದೇ ಆಗಲಿ ಮಾಡಬಾರ್ದು. ವ್ಯಕ್ತಿಗಳು ಹಂಗೇನೆ ಯಾವ ಕೆಲವರು ತುಂಬ ಚೆನ್ನಾಗಿ ವರ್ತನೆ ಮಾಡ್ತಾರೆ, ಇನ್ನೊಬ್ರು ಏನೋ ಒಂಥರ ಹಿಂಗೋ ಇರ್ತಾರೆ, ಎತ್ಲಗೋ ಇರ್ತಾನೆ ಅವನು, ಹೇಗೋ ಇರ್ತಾರೆ ಅವರು. ಅವರು ಆರ್ಟಿಸಮ್ ಅಂತ ಕಾಯಿಲೆ ಗೊತ್ತಿರಲ್ಲ ನಮಗದು, ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಮಾತ್ರ ಕಂಡುಹಿಡಿತಾರೆ ಅದನ್ನು. ಆರ್ಟಿಸಮ್ ಆರ್ಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ 7-8 ಥರ ಇದೆ, ಸ್ಪೆಕ್ಟ್ರಮ್ ಥರ ಇದೆ, 7-8 ಟೈಪ್ಸ್ ಇದೆ ಅದು. ಇಟ್ಸ್ ಎ ಬಿಗ್ ಡಿಸ್ಕಷನ್, ಅದೇಳಕ್ಕೆ ಹೋಗಲ್ಲ. ಅದು ಡಾಕ್ಟರ್ಸ್ ನಿಮಾನ್ಸ್ ಅವರೇ ನರವ್ಯೂಹ ತಜ್ಞರು ಮಾತ್ರ ಕಂಡುಹಿಡಿತಾರೆ ಅದನ್ನು. ಇನ್ನೊಂದು ADHD ಅಂತ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಕ್ಲಾಸ್ಗಳಲ್ಲಿ ಕೆಲವರು ಸಹಜವಾಗಿರ್ತಾರೆ ಅದನ್ನು, ಅಟೆನ್ಷನ್ ಡಿಫಿಷಿಯಂಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತ. ಅಟೆನ್ಷನ್ ಡಿಫಿಷಿಯಂಟ್ ಅಂದರೆ ಒಂದು ಸ್ವಲ್ಪ ಹೊತ್ತು ಕೂತತ್ರ ಕೂರಲ್ಲ, ಹೈಪರ್ ಆ್ಯಕ್ಟಿವಿಟಿ. ನಿಮ್ಮ ಕ್ಲಾಸ್ಗಳಲ್ಲಿ ಕೆಲವರು ಇರ್ತಾರೆ, ಒಬ್ಬರು ಇಬ್ಬರು ಮೂರ್ನಾಲ್ಕು ಜನ ಭಾರಿ ತುಂಟ್ರು, ಇಲ್ಲಿ ಕೂತ್ಕೊಂಡಿರ್ತಾರೆ, ಇಲ್ಲಿ ಬರಿತಾ ಇರ್ತಾರೆ, ಪಕ್ಕದವ್ರು ನಡೀತಾರೆ, ಇಲ್ಲಿಂದ ಅಲ್ಲಿಗೆ ಎಲ್ಲೋ ಹೋಗ್ತಾರೆ, ಹೈಪರ್ ಆ್ಯಕ್ಟಿವಿಟಿ, ಸುಸ್ತೇ ಆಗಲ್ಲ ಅವ್ರಿಗೆ. ಅಟೆನ್ಷನ್ ಡಿಫಿಷಿಯಂಟ್, ಅವಧಾನ ಕೊರತೆ, ಹೈಪರ್ ಆ್ಯಕ್ಟಿವಿಟಿ, ತುಂಬ ಹೈಪರ್ ಆದ ಒಂದು ಆ್ಯಕ್ಟಿವಿಟಿ ಡಿಸಾರ್ಡರ್ ಅದು. ಇಟ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಡಿಸಾರ್ಡರ್, ADHD ಅಂತ. ಅದು ನಮಗೆ ಎಲ್ಲ ಕ್ಲಾಸ್ಗಳಲ್ಲೂ ಇರ್ತಾರೆ. ಆಮೇಲೆ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಇರುತ್ತೆ. ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್, ಮಾತಾಡೋದು ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್. ಸೊ ಮಾತು ಮತ್ತು ಮಾತಾಡ್ಲಿಕ್ಕೆ ಬರಲ್ಲ, ಭಾಷೆ ಬರಲ್ಲ, ಉಚ್ಚಾರಣೆ ಬರಲ್ಲ, ಮಾತಾಡ್ತಾರೆ ಸರಿಯಾಗಿ ಮಾತಾಡಲ್ಲ. ಸೊ ಅಲ್ಲಿ ಅವ್ರಿಗೇನೋ ಸಮಸ್ಯೆ ಇರುತ್ತೆ. ಇನ್ನೂ ಬೇರೆ ಬೇರೆ ಇದೆ ಇದ್ದಂದ್ರಲ್ಲಿ, ಡಿಸ್ಲೆಕ್ಸಿ ಅಂತ ಬರುತ್ತೆ, ಅದೆಲ್ಲ ತುಂಬ ದೊಡ್ಡ ಇದು. ಸೊ ಇವುಗಳ ಜೊತೆಗೆ ಇನ್ನು ಕೆಲವು ಡಿಸ್ರಪ್ಟಿವ್ ಬಿಹೇವಿಯರ್ಸ್ ಅಂತ. ಡಿಸ್ರಪ್ಟಿವ್ ಬಿಹೇವಿಯರ್ಸ್ ಅಂದರೆ ತೊಂದರೆ ಮಾಡೋ ಬಿಹೇವಿಯರ್ಸ್ ಇರುತ್ತೆ, ಡಿಸ್ರಪ್ಟಿವ್ ಬಿಹೇವಿಯರ್ಸ್. ಅದರಲ್ಲಿ ಮೂರು ಥರ ಹೇಳ್ತಾರೆ. ಒಂದು ಅಪೋಸಿಷನಲ್ ಡಿಫಿಯನ್ಸ್ ಡಿಸಾರ್ಡರ್, ODD ಅಂತ. ಅಪೋಸಿಷನಲ್ ಡಿಫಿಯನ್ಸ್ ಡಿಸಾರ್ಡರ್, ಏನು ಹೇಳಿದ್ರು ಕೇಳಲ್ಲ, ಎದುರು ಉತ್ತರ ಕೊಡೋದು ಇರ್ತಾರೆ ನಿಮ್ಮ ಸ್ಕೂಲ್ ಕ್ಲಾಸಲ್ಲಿ, ಏನು ಹೇಳಿದ್ರು ಡಿಸಾರ್ಡರ್. ಅದು ಅವನಿಗೆ ಸಮಸ್ಯೆ ಇದೆ ಪಾಪ, ನೀವೇನು ಹೇಳಿ ನೀವೇನು ಒಂದು ಹೇಳಿದ್ರೆ ಒಂದು ಮಾಡ್ತಾನೆ ಅವನು, ವಿರುದ್ಧವಾಗಿ ವರ್ತನೆ ಮಾಡ್ತಾನೆ. ಸೊ ಅದು ಅದೊಂದು ಡಿಸಾರ್ಡರ್ ಇರುತ್ತೆ. ಕಾಂಡಕ್ಟ್ ಡಿಸಾರ್ಡರ್, ಕಾಂಡಕ್ಟ್ ಡಿಸಾರ್ಡರ್, ಕೆಲವರು ನಡತೆ ಹೆಂಗೆಂಗೋ ಇರ್ತಾರೆ, ಚಾರಿತ್ರ್ಯಹೀನ, ಎಲ್ಲಿ ಯಾವ್ಯಾವ ರೀತಿಯಲ್ಲಿ ಇರ್ತಾರೆ, ದಟ್ ಇಸ್ ಆಲ್ಸೋ ಡಿಸಾರ್ಡರ್. ಅದು ಅದಕ್ಕೆಲ್ಲ ಟ್ರೀಟ್ಮೆಂಟ್ಸ್ ಇದೆ, ಚಿಕಿತ್ಸೆ ಇದೆ ಇವಕ್ಕೆಲ್ಲ. ನಾವು ಇದು ಗೊತ್ತು, ಇಂಥವೆಲ್ಲ ಇದಾವೆ ಅಂತ ನಮಗೆ ಗೊತ್ತಿರಬೇಕು. ನಾನು ಹೇಳ್ತಿರೋ ಉದ್ದೇಶ ಅದು. ಮಾನಸಿಕ ಆರೋಗ್ಯ ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಮಕ್ಕಳನ್ನು ಪ್ರೀತಿ ಕೊಡಬೇಕು, ಅವ್ರ ಜೊತೆ ಚೆನ್ನಾಗಿರಬೇಕು. ಎಲ್ಲ ಮಾಡಿದ ಮೇಲೂ ನಿಮಗೆ ರಿಪೇರಿ ಮಾಡೋಕ್ಕಾಗಲ್ಲ ಅಂದಾಗ ಇಂಥದ್ದು ಯಾವುದಾದ್ರೂ ಇದೆಯಾ, ರೆಫರಲ್ಸ್ ಕಳಿಸ್ಬೇಕಲ್ಲಿ ಅವ್ರಿಗೆ, ಅಥವಾ ನೀವೇ ಏನಾದರೂ ಒಂದು ಈ ರೀತಿ ಇದ್ದಾನೆ, ಈ ರೀತಿ ಇದೆ ಅಂತ ಅಲ್ಲಿರತಕ್ಕಂಥ ತಜ್ಞರನ್ನ, ಅಲ್ಲಿ ಸಿಂಪ್ಟಮ್ಸ್ ಇರುತ್ತೆ, ಅದು ಲಿಸ್ಟ್ ಆಫ್ ಸಿಂಪ್ಟಮ್ಸ್ ಇರುತ್ತೆ. ಇಷ್ಟು ಸಿಂಪ್ಟಮ್ಸಲ್ಲಿ ಭಾಳ ಸಿಂಪ್ಟಮ್ಸ್ ಇದ್ದರೆ ಅವನು ಅದು, ಬಟ್ ಅವೆಲ್ಲವನ್ನೂ ಸಹ ಸರಿ ಮಾಡಲಿಕ್ಕೆ, ಕೆಲವು ಸರಿ ಮಾಡಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಆಗಲ್ಲ, ಯಾವುದು ADHD ಎಲ್ಲ ಸರಿ ಮಾಡ್ಬೋದು. ಇಂಟೆಲೆಕ್ಚುಯಲ್ ಡಿಫಿಷಿಯೆಂಟ್ ಡಿಸಾರ್ಡರ್ ಸ್ವಲ್ಪ ಕಷ್ಟ, ASD ಕಷ್ಟ, ಆರ್ಟಿಸಮ್ ಡಿಸಾರ್ಡರ್ಸ್ ಅಲ್ಲ. ಬಟ್ ಕೋಪ್ ಅಪ್ ಮಾಡ್ಬೋದು, ಅವ್ರ ಜೊತೆಗೆ ನಾವೆಲ್ಲ ಸರಿಯಾದ ರೀತಿಯಲ್ಲಿ ವರ್ತನೆಯನ್ನು ನಾವು ಮಾಡ್ಬೋದು. ಅಪೋಸಿಷನಲ್ ಡಿಫಿಯೆಂಟ್ ಡಿಸಾರ್ಡರ್, ಕಾಂಡಕ್ಟ್ ಡಿಸಾರ್ಡರ್, ಇವೆಲ್ಲ ಡಿಸ್ರಪ್ಟಿವ್ ಡಿಸಾರ್ಡರ್ಸ್ ಇವು. ಸೊ ಇದ್ರ ಜೊತೆಗೆ ಎಮೋಷನಲ್ ಡಿಸಾರ್ಡರ್ಸ್ ಇರ್ತಾವೆ. ಇವೆಲ್ಲ ಏನಂದರೆ ಡೆವಲಪ್ಮೆಂಟಲ್ ಡಿಸಾರ್ಡರ್, ಇವೆಲ್ಲ ಬೆಳವಣಿಗೆಯ ಇವು. ಎಮೋಷನಲ್ ಡಿಸಾರ್ಡರ್ಸ್ ಬೇರೆ, ಎಮೋಷನಲ್ ಡಿಸಾರ್ಡರ್ಸ್ ಭಾವನಾತ್ಮಕವಾದ ನ್ಯೂನತೆಗಳು, ಆತಂಕ, ಆಂಗ್ಸೈಟಿ, ಸ್ಟ್ರೆಸ್ ಇವೆಲ್ಲ. ಆತಂಕ ತುಂಬ ಭಯ ಆಗ್ತಿರುತ್ತೆ. ಏನು ಸರ್ ಮಕ್ಕಳಿಗೇನು ಆತಂಕ? ಮಕ್ಕಳಿಗೂ ಇದೆ ಆತಂಕ, ಅವ್ರಿಗೆ ಜಾಸ್ತಿ ಇವಾಗ. ಸ್ಟ್ರೆಸ್ಸು, ಡಿಪ್ರೆಷನ್, ಒಂದೇ ಎಲ್ಲೋ ಒಂದು ಸುಮ್ಮನೆ ಎಲ್ಲೋ ಕೂತಿರ್ತಾರೆ, ಇಲ್ಲ ಮಾತಾಡಲ್ಲ, ಒಂಟಿಯಾಗಿರ್ತಾರೆ, ಒಂಟಿಯಾಗಿ ಬಿಡಬಾರ್ದು ಅವ್ರನ್ನ, ಮಾತಾಡಿಸ್ರೆ ಮಾತಾಡಲ್ಲ, ಯಾರ ಜೊತೆಗೂ ಬೆರೆಯಲ್ಲ, ಯಾವುದರಲ್ಲೂ ಆಸಕ್ತಿನೇ ಇರಲ್ಲ, ನಿದ್ದೆ ಬರಲ್ಲ, ದಿಸ್ ಇಸ್ ಡಿಪ್ರೆಷನ್, ಖಿನ್ನತೆ, ಇವೆಲ್ಲ ಎಮೋಷನಲ್ ಡಿಸಾರ್ಡರ್ಸ್. ಸೊ ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್, ಸೆಲ್ಫ್ ಇಂಜುರಿ, ಕೆಲವರು ಕೈಗೆ ಹಾನಿ ಮಾಡ್ಕೊಂಡ್ಬಿಡ್ತಾರೆ ತಮ್ಮ ತಾನೇ, ಅವೆಲ್ಲವೂ ಸಹ ಎಮೋಷನಲ್ ಡಿಸಾರ್ಡರ್ಸ್. ಸೂಯಿಸೈಡಲ್ ಟೆಂಡೆನ್ಸಿ ಕೆಲವರಿಗೆ, ಇವೆಲ್ಲವೂ ಇವೆಲ್ಲ ನಾನು ಹೇಳ್ತೀನಲ್ಲ, ಇವೆಲ್ಲ ಭಾಳ ದಿವಸ ಬಿಟ್ಟಿರಂತ ಹೋದರೆ, ಖಿನ್ನತೆ, ಡಿಪ್ರೆಷನ್ ಅಟೆಂಡ್ ಮಾಡದೆ ಹೋದರೆ, ಅದಕ್ಕೆಲ್ಲ ಮಾತ್ರೆಗಳು ಕೊಡ್ತಾರೆ ಅವರು ಡಾಕ್ಟ್ರುಗಳು, ನಾವೆಲ್ಲ ಸರಿ ಮಾಡೋಕ್ಕಾಗಲ್ಲ, ಅದು ಮಾತ್ರೆಗಳು ತಗೊಂಡ್ರೆ ಸರಿ ಹೋಗ್ತಾರೆ ಅವರು, ಸಹಜ ಜೀವನ ಮಾಡ್ತಾರೆ ಅವರು, ಟ್ರೀಟ್ಮೆಂಟ್ ಕೊಡಲಾರೆ ಸೂಯಿಸೈಡ್ ಮಾಡ್ಕೊಂಡು ಸದೇ ಹೋಗ್ಬಿಡ್ತಾರೆ.
ಸೊ ಸೂಯಿಸೈಡ್ ಟೆಂಡೆನ್ಸಿ ಒಂದ್ಸರಿ ಎರಡು ಸರಿ ಅಟೆಂಪ್ಟ್ ಮಾಡಿದ್ದಾರೆ ಅಂದರೆ ಅಥವಾ ಆ ಮಾತುಗಳು ಆಡ್ತಿದ್ದಾರೆ ಅಂದರೆ ವಿ ಶುಡ್ ಸೇ ಟೇಕ್ ಇಟ್ ಸೀರಿಯಸ್ಲಿ, ನಾನು ಸತ್ತೋಗ್ಬಿಡ್ತೀನಿ, ನಾನು ಬದುಕಲ್ಲ. ಎಷ್ಟೋ ಹುಡುಗರು ನನಗೆ ತುಂಬ ನೆನಪಿಗೆ ಬರೋದು, ಮೊನ್ನೆ ಕೋಟ ಕೇಳಿದ್ರ ರಾಜಸ್ಥಾನದಲ್ಲಿ ಕೇಳಿದ್ರ, ಕೋಟ ಎಷ್ಟು ಜನ ಕೇಳಿದ್ರ, ಏನು ಏನು ಫೇಮಸ್ ಅದು? ಹಾಂ ನೋಡ್ರಿ, ಎಲ್ಲರಿಗೂ ಫೇಮಸ್ ಅದು. ಇನ್ನೊಂದು ಫೇಮಸ್ ಇದೆ ಗೊತ್ತಾ, ಹಾಂ, ಹೈಯೆಸ್ಟ್ ಸೂಯಿಸೈಡ್ಸ್ ಈ ವರ್ಷದಲ್ಲಿ ಸುಮಾರು ಎರಡು ತಿಂಗಳಲ್ಲೇ 7-8 ಜನ ಮಕ್ಕಳು ಸತ್ತೋಗಿದ್ದಾರೆ. ಐ ಐ ಟಿ ಜೆಇಗೆ ತಯಾರು ಮಾಡುವಂಥ ಕಾರ್ಖಾನೆ ಅಲ್ಲಿ ಮಕ್ಕಳು ಮೊನ್ನೆ ಆಗಿರೋ ಘಟನೆ ನಿಜಕ್ಕೂ ಎಷ್ಟು ನನಗೆ ಬೇಜಾರಾಯಿತು ಅಂದರೆ, ತಂದೆ ಮಗುವನ್ನೆಲ್ಲ ಸುಮಾರು ದಿವಸ ಅವನು ಕಾಲೇಜ್ಗೆ ಹೋಗಿದ್ದು ಏನೋ ಗೊತ್ತೇ ಇಲ್ಲ, ಅವನು ಪಿ ಯು ಸಿ ಹುಡುಗರದೇ ಎಲ್ಲ ಸಾಯೋದಲ್ಲಿ, ಅಲ್ಲಿ ತುಂಬ ದೊಡ್ಡ ದೊಡ್ಡ ಫೀಸ್ ಕೊಟ್ಟು ಸೇರಿಸಿರ್ತಾರೆ. ತಂದೆ ಹೋಗಿ ಮಾತನಾಡಿ ಎಲ್ಲ ಹೇಳಿ ಒಂದು ವಾರ 15 ದಿವಸ ಜೊತೆಗಿದ್ದು ಬಿಟ್ಟು ಮೋಸ್ಟ್ಲಿ ಅದೆಲ್ಲ ನಡೆದಿರುತ್ತೆ. ಅವ್ರು ಹೇಳಲ್ಲ, ಇವಾಗ ಎಲ್ಲ ಹೇಳಿ ನನ್ನ ಕೈಲಿ ಆಗಲ್ಲ ಅಂದಿರ್ತಾನೆ ಅವನು, ನನಗೆ ಬೇಡ ಇದು ಆಗಲ್ಲ ಅಂತ ಏನೋ ಹೇಳಿರ್ತಾನೆ ಅವನು, ಇಲ್ಲಪ್ಪ ಇಷ್ಟು ಫೀಸ್ ಕಟ್ಬಿಟ್ಟಿದ್ದೀನಿ ಅಂತ ಹೇಳಿರ್ತಾರೆ ಇವ್ರ ತಂದೆ. ಇವನ್ನ ಹೋಗಿ ಟ್ರೈನಲ್ಲಿ ಹತ್ತಿ ಹೋಗಿನ್ನ ಊರು ರೀಚ್ ಆಗಿಲ್ಲ, ಅವನಲ್ಲೇ ಈ ಸೂಯಿಸೈಡ್ ಮಾಡ್ತಾನೆ. ಭಾಳ ಆಶ್ಚರ್ಯ ಆದರೆ ನಮ್ಮ ಅಡ್ಮಿನಿಸ್ಟ್ರೇಷನ್ಸ್ ನಾವೆಲ್ಲ ಹೆಂಗೆ ರಿಯಾಕ್ಟ್ ಮಾಡಿದ್ರು, ನಾವು ಟೀಚರ್ಸು ನೀವು ಅಧಿಕಾರಿಗಳು ನಾವೆಲ್ಲ ಅಂದರೆ ಅಲ್ಲಿ ಏನು ಮಾಡಿದಾರೆ ಅಂದರೆ ಭಾಳ ನಗು ಬಂತು ನನಗೆ. ತುಂಬ ಜನ ಅದಕ್ಕೆ ಒಂದು ಪಾಲಿಸಿ ಮಾಡಿರಿ, ಕೋಟಾದಲ್ಲಿ ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅಂದರೆ ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನು ಮಾಡಿದಾರೆ ಅಂದರೆ, ಗೊತ್ತು ನೋಡಿದ್ರ ಗೊತ್ತಿದೆ ಯಾರಿಗಾದ್ರು ಏನು ಮಾಡಿದಾರೆ ಅಂತ, ಕೆನ ಏನ್ಬಿಡಿನೋ ಏನು ಮಾಡಿದಾರೆ ಅಂದರೆ, ಅವರು ಯೂಶ್ವಲಾಗಿ ಫ್ಯಾನಿಗೆ ನೇಣಕ್ಕಂತ ಸಾಯೋದು, ಸ್ಪ್ರಿಂಗ್ ಆ ಫ್ಯಾನಿಗೆ ಎಲ್ಲರೂ ಗೇಲಿ ಮಾಡಿದ್ರು ಅದನ್ನು, ಈ ಫ್ಯಾನ್ಗಳೆಲ್ಲ ತೆಗೆದುಬಿಡೋದಂತೆ ಬೇರೆ ಫ್ಯಾನ್ ಹಾಕ್ಬಿಡೋದು. ಆ ಫ್ಯಾನ್ ಹೆಂಗೆ ಅಂದರೆ ಅಲ್ಲಿ ಅವನು ಏನಂದ್ರೆ ದಾರ ಕಟ್ಕೊಂಡು ಸ್ವಲ್ಪ ಹಿಂಗಂತಿದ್ದಂಗೆ ಕೆಳ ಬಿದ್ದುಬಿಡ್ತಾನೆ. ನಮ್ಮ ಪರಿಹಾರಗಳು, ಪರಿಹಾರ ಏನು ಕೊಡಬೇಕು ನಾವು, ನಾವು ಕೊಡ್ತಕ್ಕಂಥ ಪರಿಹಾರ ಏನು ನಿಜಕ್ಕೂ? ಅದು ಎಷ್ಟು ಟ್ರೋಲ್ ಆಯಿತು ಆಗ್ತಾ ಇದೆ ಅಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ಬಟ್ ನಮ್ಮ ಮಗ ತೋರಿಸ್ದ ನ್ಯೂಸ್ ಪೇಪರ್ ಟೈಮ್ಸ್ ಆಫ್ ಇಂಡಿಯಾ ಎಲ್ಲದರಲ್ಲೂ ಬಂತು. ಅದು ನಾವು ರೂಟ್ ಕಾಸ್ಗೆ ಹೋಗ್ತಾ ಇಲ್ಲ, ಕಾರಣ ಏನು? ಮಕ್ಳು ಯಾಕೆ ಸಾಯ್ತಾ ಇದ್ದಾರೆ, ಅನಾವಶ್ಯಕ ಸ್ಪರ್ಧೆ, ಇದನ್ನು ಸರಿ ಮಾಡಬೇಕಾ ನಾವು? ಅದು ಬಿಟ್ಟು ನಾವೇ ಮಾಡ್ತಿದ್ದೀವಿ, ಇದನ್ನು ಮಾಡಿದ ಅವ್ನು ಬೇರೆ ಕಡೆ ಸಾಯ್. ಎಷ್ಟೋದ್ರೆ ಕಿಟಕಿಗೆ ನೆನಕ್ಕೆ ಕಾಣಿಸತ್ತೆ ಹೋಗಿದ್ದಾರೆ, ಕಿಟಕಿ ಇರಲ್ವ ಅಲ್ಲಿ, ಕಿಟಕಿ ತೆಗಿತಾರೆ ಇವರು. ಕೆಲವರೆಲ್ಲ ಹೇಳಿದರು ನಾನು ರೈಲ್ಗೆ ಹೋಗಿ ಬೀಳ್ತು ಸಾಯ್ತೀನಿ ಅಂತ, ಅದರಲ್ಲಿ ಟ್ರೋಲಲ್ಲೆಲ್ಲ ಹಾಕಿದ್ದಾರೆ ಅವರು, ನಮ್ಮ ನಿಮ್ಮಂತಾರೆ ಹಾಕಿದ್ರು. ರೈಲಲ್ಲಿ ಹೋಗಿ ಬಿದ್ದು ಸಾಯ್ತೀನಪ್ಪ, ನಾನು ವಿಷ ಕೂಡ ಸಾಯ್ತೀನಿ, ಬರೀ ಏನು ಫ್ಯಾನ್ಗೆ ಸಾಯ್ತೀನಾ ಅಂದರೆ, ನಾವು ಎಷ್ಟು ಇನ್ಸೆನ್ಸಿಟಿವ್ ಆಗಿದ್ದೀವಿ ನಾವು. ನಮಗೆ ಐ ಟಿ ಇಂಜಿನಿಯರ್ನ ಸ್ಯಾಲ್ರಿ ಬೇಕು, ನಮಗೆ ಐ ಎ ಎಸ್ ಕಾರ್ಖಾನೆಗಳು ಬೇಕು ನಮಗೆ. ಬೇಡ ಅಂತ ಹೇಳ್ತಿಲ್ಲ ನಾನು, ಮಕ್ಕಳು ನಿಜವಾಗ್ಲೂ ಇಷ್ಟ ಇಲ್ಲ ಅಂದರೆ ಅವ್ರು ಹೇಳ್ತಾರೆ. ಅವರು ದೆರ್ ವಿಲ್ ಬಿ ವಾರ್ನಿಂಗ್ ಸೈನ್ಸ್, ವಾರ್ನಿಂಗ್ ಸೈನ್ಸ್ ಅಂದರೆ ಎಚ್ಚರಿಕೆ ಕೊಡುವಂತಹ ಗುರುತುಗಳು ಚಿಹ್ನೆಗಳು ಇದ್ದೇ ಇರುತ್ತೆ ಅಲ್ಲಿ, ಆದರೆ ಆ ಗುರುತುಗಳನ್ನು ನಾವು ಏನು ಮಾಡ್ತೀವಿ, ನಿರ್ಲಕ್ಷ್ಯ. ನಮ್ಮ ಇಡೀ ಇಲಾಖೆಯಲ್ಲೇ ಒಬ್ಬರು ಅಧಿಕಾರಿ, ಅವರು ಭಾಳ ಕಡೆ ನಡೀತಾವೆ, ಅವ್ರ ಮಗ ಒಬ್ಬನೇ ಮಗ ಬಿ ಇ ಮಾಡ್ತಾ ಇದ್ದ, ಅವ್ರು ಏನಂದರು ಏನು ಮಾಡೋದು ಹೊರಗಡೆ ಗೊತ್ತಾಗಲ್ಲ, ಅದು ಸೂಯಿಸೈಡ್ ಮಾಡ್ಕೊಂಡು ಸತ್ತವ್. ಏನೋ ಕಾರಣ ಇರುತ್ತೆ ಅಲ್ಲಿ, ಏನೋ ಹೇಳಿರ್ತಾರೆ ಅವ್ರ ಕೈಲಾಗಲ್ಲ ಅಂತ. ನಾವು ನನ್ನ ಮಗಂದು ಎಕ್ಸಾಂಪಲ್ ಕೊಡ್ತೀನಿ, ಅವನು ಬಿ ಇ ಮುಗಿಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಿ ಇ ಮುಗಿಸಿ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಅವನು ಬೇಡ ನಾನು ಐ ಪಿ ಎಸ್ ಮಾಡ್ತೀನಿ, ಸಣ್ಣ ಹುಡುಗ ಇದ್ದಾಗಿಂದ ಅವನು ಶಬ್ದವೇದಿ ಸಿನಿಮಾ ನೋಡಿದ್ದ. ಅವನು ನೋಡಿದ್ರೆ ಶಬ್ದವೇದಿ ಸಿನಿಮಾನ, ಅದು ನೋಡಿದಾಗೆಲ್ಲ ಪೊಲೀಸ್ ಆಗಬೇಕು ಅಂತಿದ್ದ. ದೊಡ್ಡವನಾದಮೇಲೆ ಹಿಂಗೆ ನಮ್ಮ ಥರ ಯಾರೋ ಒಬ್ಬರು ಪರ್ಸ್ನಾಲಿಟಿ ಡೆವಲಪ್ಮೆಂಟು ಸರ್ ಥರದವ್ರು ಯಾರೋ ಬಂದು ನೀವು ಯಾವ ರೀತಿ ಗುರಿ ಎಲ್ಲ ಬರ್ಕೋಬೇಕು ಇದೆಲ್ಲ ಮಾಡಬೇಕು ಅಂತ ಹೇಳಿದಾಗ ಅವನು 10th ಸ್ಟ್ಯಾಂಡರ್ಡಲ್ಲಿ ಐ ಪಿ ಎಸ್ ಆಗ್ತೀನಿ, ತಲೆಗಳ ಭಾಳ ಇತ್ತು ಐ ಪಿ ಎಸ್ ಆಗ್ತೀನಿ ಅಂತ ಅವನು ಇದಕ್ಕೆ ಹೋದ, ಇಲ್ಲಿ ದೆಹಲಿಗೆ ಕಳಿಸ್ಕೊಟ್ಟಿಲ್ಲ. ಹೋಗಿ ಒಂದು 6 ತಿಂಗಳಿಗೆ ಎಷ್ಟೋ ಸರಿ ಏನಾಗುತ್ತೆ, ಅಂದ್ಕೊಂಡಿದ್ದು ಮಾಡಬೇಕು ಅಂತ ಉತ್ಸಾಹ ಇರುತ್ತೆ, ಕೆಲವು ಸಾರಿ ಡಿವಿಯೇಷನ್ ಮಕ್ಕಳು ತಗೊಳ್ತಾರೆ, ಆವಾಗ ನಾವೇನು ಮಾಡಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ಅಲ್ಲಿ ಹೋಗಿ ಆ ಚಳಿ ಆ ಇದು ಅವನಿಗೆ ಇಷ್ಟ, ಐ ಪಿ ಎಸ್ ಬೇಡ ಬೇಡ, ಸಿವಿಲ್ ಸರ್ವಿಸೇ ಬೇಡ ಅನ್ನಿಸ್ತು ಅವನಿಗೆ. ಇದ್ದಕ್ಕಿದ್ದಂಗೆ ಅವನಿಗೆ ಹಿ ವಾಂಟೆಡ್ ಟು ಚೇಂಜ್ ಇಸ್ ಏನೋ ಪ್ರೊಫೆಷನ್. ಫೋನ್ ಮಾಡ್ದ, ಕೇಳಿ ಕಿಂಚರಿಕೆ ಇರುತ್ತೆ ಮಕ್ಕಳಿಗೆ,
ತಂದೆ ತಾಯಿ ಇಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಅಲ್ಲಿ ಕಳಿಸಿದ್ದಾರೆ, ನಾನು ಆಗಲ್ಲ ಅಂದರೆ ಏನಾಗುತ್ತೆ, ಅವ್ರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತ ಅವರೇ ಮಾಡ್ತಾರೆ, ಹೇಳಲ್ಲ ಭಾಳ ಸರಿ, ಒಂದೋ ಸರಿ ಎರಡು ಸರಿ ಹೇಳ್ತಾರೆ, ನೀವು ಬಲವಂತ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ತುಂಬ ಧೈರ್ಯ ಇರೋರು ಅದನ್ನು ಬಂದು ಎದುರಿಸಿ ನಾನು ಇಲ್ಲ ಮಾಡಲ್ಲ ಅಂತಾರೆ, ಧೈರ್ಯ ಇಲ್ದರೆ ಏನು ಮಾಡ್ತಾರೆ, ಬೇರೆ ಬೇರೆ ಥರ ಮನೆ ಬಿಟ್ಟು ಹೋಗ್ತಾರೆ, ಇನ್ನೇನೇನೋ ಬೇರೆ ಬೇರೆ ಥರ ಮಾಡ್ತಾರೆ. ನಾನು ಇಲ್ಲಿ ಇರ್ಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಹಂಗೆ ಹೇಳಿಲ್ಲ, ಸಾಕಿಲ್ಲ ಸಿಲೆಬಸ್ ಆಗಿದೆ, ಮನೆಗೆ ಬಂದು ಓದ್ಕೊಂಡಿದ್ದೆ, ನಮಗೆ ಅಷ್ಟು ಸಾಕು, ಐ ಸೆನ್ಸ್ ಇಟ್. ಸೊ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ, ಆಯ್ತು ಬಂದ್ಬಿಡಪ್ಪ, ಏನು ಯೋಚನೆ ಮಾಡು ಬಂದ್ಬಿಡು. ಬಂದ ಎಕ್ಸಾಮ್ ಬರೆದ ಇದಾಗಲಿಲ್ಲ. ಸೊ ಐ ವಾಂಟೆಡ್ ಟು ಡೂ ಫಿಲ್ಮ್ ಡೈರೆಕ್ಷನ್. ಫಸ್ಟ್ ನಾವು ರೆಸಿಸ್ಟ್ ಮಾಡಿದ್ವಿ, ಆಮೇಲೆ ಅಕ್ಸೆಪ್ಟ್ ಮಾಡಿ, ಯು ಹ್ಯಾವ್ ಟು ಅಕ್ಸೆಪ್ಟ್. ಅಕ್ಸೆಪ್ಟ್ ಮಾಡದೆ ಹೋದರೆ ನಿಮಗೆ ಬೇರೆ ದಾರಿ ಇರಲ್ಲ. ಮತ್ತು ಅಕ್ಸೆಪ್ಟ್ ಮಾಡಿ ನಾವು ಎನ್ಕರೇಜನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ನೌ ಈಸ್ ಗ್ರೋಯಿಂಗ್ ಇನ್ ಇಸ್ ಫೀಲ್ಡ್. ಇದನ್ನು ಯಾಕೆ ಹೇಳಿದೆ ಅಂದರೆ, ನಾನು ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲೂ ಸಹ, ಪ್ರತಿಯೊಂದು ಕ್ಲಾಸ್ರೂಮಲ್ಲೂ ಸಹ ಮಕ್ಕಳು ಬೇರೆ ಬೇರೆ ಥರ ಇರ್ತಾರೆ. ಹಿಂಗಿದ್ದರೆ ಹಿಂಗಿರ್ಬೋದು, ಚೇಂಜ್ ಆಗ್ಬೋದು. ಇದು ಬೆಳವಣಿಗೆಯ ಹಾದಿಯಲ್ಲಿ ಸರ್ ಅವ್ರದ್ದು ಉದಾ ಇದೇ ಹೇಳ್ತಾಯಿದ್ರು, ನಮ್ಮ ಮುಳೆ ಪ್ರೊಫೆಸರ್ ಮುಗಿದಾರೆ ಸರ್, ಅವ್ರಿಗೆ ಡಾಕ್ಟರ್ ಅಲ್ಲ ಸರ್, ನಮ್ಮ ತಮ್ಮ ಎಂ ಬಿ ಬಿ ಎಸ್ ಓದಕ್ಕೆ ಅವ್ರ ತಂದೆ ಹೇಳ್ತಿದ್ರು, ಅವರು ನಾನು ಟೀಚರ್ ಆಗ್ತೀನಿ ಅಂತ. ಸರ್ ಸಹ ಬ್ಯಾಂಕರ್ ಇದ್ದಿದ್ದು, ಅವರು ಸಹ ಟೀಚರ್. ಅವ್ರ ಧೈರ್ಯ ಮೆಚ್ಚಬೇಕು ನಾವು ಆ ಕಾಲದಲ್ಲಿ, ಅವರು ತಂದೆ ತಾಯಿಗಳನ್ನು, ಅವ್ರ ತಂದೆ ತಾಯಿಗಳು ಒಪ್ಕೊಂಡಿದ್ದಾರೆ. ಅವರು ಒಪ್ಪಿದ್ರೆ ಏನಾಗುತ್ತೆ, ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದ್ದಾರೆ. ಸೊ ಇಷ್ಟು ಹೇಳ್ತಾ, ಇದು ಇಟ್ಸ್ ಎ ಲಾಂಗ್ ಟಾಪಿಕ್, ನಾನು ಇಲ್ಲಿ ಕನ್ಕ್ಲೂಡ್. ನಾನು ತಮಗೆ ಕೇಳ್ಕೊಳ್ಳೋದೇನು ಅಂದರೆ, ತಮ್ಮ ಸ್ಕೂಲ್ಗಳು ತಾವು ಹೋದ್ಮೇಲೆ ತಾವು ಬಹಳ ಸಹನೆ ತಾಳ್ಮೆ, ಮಕ್ಕಳ ತಪ್ಪುಗಳನ್ನು ನೀವು ಉದಾರತೆಯಿಂದ ಕ್ಷಮಿಸ್ತಕ್ಕಂಥದ್ದು. ಈ ಥರ ಡಿಸಾರ್ಡರ್ಸ್ ಇದ್ದರೆ ಎಕ್ಸ್ಪರ್ಟ್ಸ್ ಹೆಲ್ಪನ್ನು ತಗೊಳ್ತಕ್ಕಂಥದ್ದು, ತಜ್ಞರ ಹೆಲ್ಪನ್ನು. ಎಲ್ಲಿದ್ದಾರೆ ಏನು, ಬೆಳಗಾಮಂಥ ಊರುಗಳಲ್ಲೂ ಸಿಗ್ತಾರೆ, ಇಲ್ಲಿ ಇರ್ತಾರೆ ಸೈಕಿಯಾಟ್ರಿಸ್ಟ್ ಇರ್ತಾರೆ. ಸೊ ಅವ್ರ ಹೆಲ್ಪನ್ನು ಪೇರೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಕ್ಸ್ಪೆಕ್ಟೇಷನ್ನ ಪೇರೆಂಟ್ಸ್ ಕೇಳಬೇಕು. ಪೇರೆಂಟ್ಸ್ಗೂ ಸಹ ಪೋಷಕರಿಗೂ ಸಹ ನೀವು ಪಾಸಿಟಿವ್ ಆಗಿ ಮಕ್ಕಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಪೋಷಕರ ಸಭೆ ಕರೆಸಿ ಹೇಳಬೇಕು. ನಾನು ಏನು ಹೇಳಿದ್ನಲ್ಲ, ಈ ವಿಚಾರಗಳನ್ನ ಅವ್ರಿಗೆ ಹೇಳಬೇಕು. ಮಕ್ಕಳೆಲ್ಲ ಬೇರೆ ಬೇರೆ ಥರ ಇರ್ತಾರೆ, ನೀವು ಆ ಮಕ್ಕಳಿಗೆ ಆ ಮಕ್ಕಳು ಹೇಗಿದ್ದಾರೋ ಹಾಗೆ ಅವ್ರನ್ನ ಒಪ್ಕೊಳ್ಳಿ ಅಂತೇಳಿ. ಇದೆಲ್ಲದರ ಜೊತೆಗೆ ಪಾಸಿಟಿವಾಗಿ ನೀವೇನು ಮಾಡ್ಬೋದು ಅಂದರೆ, ಪ್ರತಿ ದಿವಸ ಧ್ಯಾನವನ್ನು ನೀವು ಮಾಡೋದ್ರ ಅಭ್ಯಾಸ ಮಾಡ್ಕೊಳ್ರಿ. ಫಸ್ಟ್ ಇಲ್ಲಿ ಹೆಂಗಿದ್ರು ಇಲ್ಲಿ ನೀವು ಧ್ಯಾನ ಮಾಡ್ತಾಯಿದ್ದೀರಲ್ಲ, ಹಾಂ. ಸೊ ಇಲ್ಲಿ ಮಾಡ್ತಾಯಿದ್ರೆ ನೀವು ದಯಮಾಡಿ ಈ ಧ್ಯಾನವನ್ನು ನೀವು ನಿಮ್ಮ ವೈಯಕ್ತಿಕ ನೆಲೆಯಲ್ಲಿ ನೀವು ಕಂಟಿನ್ಯೂ ಮಾಡಿರಿ, ಇಟ್ ಹೆಲ್ಪ್ಸ್ ಎ ಲಾಟ್. ನಂತರ ನೀವು ಶಾಲೆಯಲ್ಲಿ ಮಕ್ಕಳಿಗೆ ಧ್ಯಾನ ಮಾಡಿಸ್ರಿ. ಮಕ್ಕಳಿಗೆ ಶಾಲೆಯಲ್ಲಿ ಪ್ರತಿ ದಿವಸ ನೀವು ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಸೆಂಬ್ಲಿ, ಕ್ಲಾಸ್ರೂಮಲ್ಲಿ ಮಾಡಿಸಿ. ಎರಡು ನಿಮಿಷ ಮೂರು ನಿಮಿಷ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂತ, ಅವ್ರಿಗೆ ಕಣ್ಣು ಮುಚ್ಚಿಸಿ ನೇರವಾಗಿ ಕೂತ್ಕೊಳ್ಳಪ್ಪ ಅಂತೇಳಿ ಕಣ್ಣು ಮುಚ್ಚಕ್ಕೇಳಿ, ಉಸಿರನ್ನು ತಗೊಳ್ಳಿ ಬಿಡಿ, ಉಸಿರಾಡೋ ಕಡೆ ನೀವು ಗಮನ ಇರಲಿ. ನಿನಗೆ ಏನೇನು ಆಲೋಚನೆ ಬರುತ್ತೆ ಯಾವುದನ್ನು ನಿಯಂತ್ರಣ ಮಾಡಲಿಕ್ಕೆ ಹೋಗಬೇಡ, ನೀನು ಹಾಗೇ ಇರು, ಅದ್ರ ಆಲೋಚನೆ ಕಡೆಗೆ ಇರು, ಉಸಿರಾಡೋ ಕಡೆ ಗಮನ ಹರಿಸು. ಇಷ್ಟನ್ನು 2 ಮಿನಿಟ್ಸ್ ಪ್ರತಿ ಕ್ಲಾಸ್ಗೂ ಮುಂಚೆ 2 ಮಿನಿಟ್ಸನ್ನು ಮಾಡಿಸಿ. ತುಂಬ ಎಮೋಷನಲ್ಲಾಗಿ ಹಾರಾಡೋಳು ಇರ್ತಾರಲ್ಲ, ಅವ್ರಿಗೆ ಹೇಳ್ಬೇಕು ನೀನು ತುಂಬ ಕಾಮಾಗಿ ಇರಬೇಕು, ನೀನು ಇದೆಯಾ ಇತ್ತೀಚೆಗೆ ನೀನು ಪರವಾಗಿಲ್ಲ ಅಂತ ಒಂದು ಎರಡು ಮೂರು ಸರಿ ಹೇಳಿ ನೋಡಿ, ನೀನು ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಯಾರೋ ಬುಡ್ಗ ಸಿಟ್ಟು ಮಾಡ್ಕೊಂತಾನೆ ಅಂತ ಇಟ್ಕೊಳ್ಳಿ, ಅವಾಗ ನಾವು ಬೈದೀವಿ, ಬೈಯೋದಲ್ಲ, ಅವನಿಗೆ ಕರೆದ್ಬಿಟ್ಟು ಹೌದು ನೀನು ಭಾಳ ನೀನು ತುಂಬ ಜಾಸ್ತಿ ಸಿಟ್ಟು ಮಾಡ್ಕೊಳ್ತಾ ಇದ್ದೀನಿ, ಅಕ್ಸೆಪ್ಟ್ ಮಾಡಬೇಕು ಹೌದು ಸಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡಬೇಕು, ನೀನು ಸಿಟ್ಟು ಬರ್ತಾ ಇದೆ ಅಲ್ವಾ, ನಿಮಗೆ ತಪ್ಪಿಲ್ಲ, ಸಿಟ್ಟು ಬರೋದು ಸಹಜ, ಯು ಹ್ಯಾವ್ ಟು ಅಕ್ನಾಲೆಜ್, ಯು ಹ್ಯಾವ್ ಟು ಅಕ್ಸೆಪ್ಟ್. ಆದರೆ ಅವಾಗ ಹೇಳ್ಬೇಕು, ನೆಕ್ಸ್ಟ್ ಹೇಳ್ಬೇಕು ನೀವು ಸಿಟ್ಟಿನಿಂದ ಏನಾಗುತ್ತೆ ಹೇಳು, ಸಿಟ್ಟು ಮಾಡೋದ್ರಿಂದ ಏನಾಗುತ್ತೆ, ನೀನು ನನಗೆ ಜೋರಕ್ಕೆ ಹೋಗಾಡ್ತೀಯಾ, ಬೇರೆ ಹುಡುಗರಿಗೆ ಇದಾಗುತ್ತೆ, ಅವನಿಗೇನೋ ಹಾರ್ಮ್ ಮಾಡ್ತೀಯ, ನೀನು ತೊಂದರೆ ಮಾಡ್ತೀಯ, ಕೊನೆಗೇನಾಗುತ್ತೆ ನಿನಗೆ ಅವ್ರ ಪೇರೆಂಟ್ಸ್ ಬಂದು ಬೈತಾರೆ, ಅಥವಾ ನಿನಗೆಷ್ಟು ಬೇಸರ ಆಗುತ್ತೆ, ಇದು ಒಳ್ಳೆಯದಲ್ಲ. ಇದಕ್ಕೆ ಬದಲು ನೀನೇನು ಮಾಡ್ಬೋದು, ಸರ್ ನನಗೆ ಅವಾಗ ಹೇಳ್ತಾನೆ ಅವ್ನು, ಬೇಕಾದ್ರೆ ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ. ನೀವು ನಾನು ಕ್ಲಾಸ್ ರೂಮ್ಗಳಿಗೆ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದೀನಲ್ಲ, ಟೀಚರ್ಸ್ ಮಕ್ಕಳ ಜೊತೆಗೆಲ್ಲ ಮಾತಾಡಿದಾಗೆಲ್ಲ ಹೊಸ ಹೊಸ ಇನ್ಸೈಟ್ ಸಿಗುತ್ತೆ ನನಗೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಮಕ್ಕಳು. ಕೆಲವು ಶಿಕ್ಷಕರು ಇದ್ದಾರೆ, ಅಪಾರ ತಾಳ್ಮೆ ಇರೋಂಥ ಶಿಕ್ಷಕರು ಇದ್ದಾರೆ. ಮೊನ್ನೆ ಒಂದು ಶಾಲೆಯಲ್ಲಿ ಶಿಕ್ಷಕರು ಹೇಳ್ತಾಯಿದ್ರು, ನಾನು ಹೋದಾಗ ಅವರ ಪರ್ಸಲ್ಲಿ ಹಿಂಗೆ ಇಟ್ಟು ಹೋದಾಗ ಹಣ ತೊಗೊಂಡ್ಬಿಟ್ಟಿದ್ದಾರೆ ಹುಡುಗರು, ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್. ಏನು ಮಾಡ್ತೀವಿ ನಾವಾದರೆ, ಬೈತಿದ್ವಿ, ಹೊಡಿತಿದ್ವಿ, ಏನೋ ಮಾಡ್ತಿದ್ವಿ. ಅವ್ರೇನು ಮಾಡಿದ್ರು, ಅವ್ರು ಏನು ಮಾಡಲಿಲ್ಲ. ನೆಕ್ಸ್ಟ್ ಡೇ ಬಂದು ಮತ್ತು ದುಡ್ಡು ತಮ್ಮನ್ನು ತೋರಿಸಿರು ಹುಡುಗರು, ನೋಡ್ರಿ ಮಕ್ಕಳ ನಾವು ನಿನ್ನೆ ಮೊನ್ನೆ ಹೋದ ನೆನ್ನೆ ತಂದಾಗ ನಾನು ದುಡ್ಡು ಇಷ್ಟು
ಎಷ್ಟೋ ಹೇಳಿದ್ರು ಅವರು, ಹೋಗ್ಬಿಡ್ತು. ಈಗ ನೋಡಿ ನಾನು ಒಂದು ಮತ್ತೆ ದುಡ್ಡು ಇಡ್ತಾ ಇದ್ದೀನಿ, ನನಗೆ ನಮ್ಮ ಮಕ್ಳ ಬಗ್ಗೆ ನನಗೆ ನಂಬಿಕೆ ಇದೆ, ನೀವು ಯಾರೂ ತಗೊಳ್ಳಲ್ಲ ಅಂತ. ನಿಮಗೆ ದುಡ್ಡು ಬೇಕಿದ್ದರೆ ನನ್ನ ಕೇಳ್ರಿ. ಅವ್ರು ಅದ್ರ ಬಗ್ಗೆನೇ ಕೇಳಕ್ಕೆ ಹೋಗ್ಲಿ, ಯಾರು ತಗೊಂಡಿದ್ರೆ ಯಾರು ತಗೊಂಡ್ರೆ ಏನು ಕೇಳಲೇ ಇಲ್ಲ ಅವರು. ನಮ್ಮ ಮಕ್ಕಳು ಕಳ್ಳರು ಅಂತ ಅನ್ಸ್ಕೋಬಾರ್ದು. ನೀವು ಭಾಳ ಒಳ್ಳೆ ಹುಡುಗರು, ನಿಮ್ಮ ಬಗ್ಗೆ ನನಗೆ ನಂಬಿಕೆ ಇದೆ. ನೀವು ಭಾಳ ಜಾಣ ಹುಡುಗರು ಅಂತ ಹೇಳಿ ಅವರು ಮೆಡಿಟೇಷನ್ ಮಾಡಿಸ್ತಾರಂದ್ರೆ ಹೇಳಿ. ಅವ್ರ ಮೆಡಿಟೇಷನ್ ಟೆಕ್ನಿಕ್ ಏನಂದರೆ, ನೀವು ಕಣ್ಣು ಮುಚ್ಚಿ ತಂದೆ ತಾಯಿಗಳನ್ನ ಜ್ಞಾಪಿಸ್ಕೊಳ್ಳಿ, ನೀವು ಚಿತ್ರ ತಂದುಕೊಳ್ಳಿ, ಅದನ್ನು ಮಾಡಿಸ್ತಾರ. ಅದಾದಮೇಲೆ ದಿವಸ ಹಂಗೆ ಇಟ್ಟೋದ್ರೂ ಅವತ್ತಿಂದ ದುಡ್ಡು ಕಳ್ತನ ಆಗಿಲ್ಲ. ಹಾಗೆ ಪಾಸಿಟಿವ್ ಆಗಿ ಒಂದಷ್ಟು ಸ್ವಲ್ಪ ನಮಗೆ ನೋವಾಗ್ಬೋದು. ಅವಾಗ ಏನಾಗುತ್ತೆ, ನಾವು ಅಗ್ರೆಸಿವ್ ಆಗಿ ಹೋಗ್ತೀವಿ, ನಾವು ಮಕ್ಕಳ ಮೇಲೆ ಆಕ್ರಮಣಕಾರಿಯಾಗಿ ಹೋಗ್ತೀವಿ, ನಾವು ನಮ್ಮ ಈಗೋ ಹರ್ಟ್ ಆಗುತ್ತೆ ನಮಗೆ. ಹಿಂಗೆ ನನಗೆ ಹಿಂಗೆ ಅಂದ್ಬಿಟ್ಟ ಇವನು ಗೆಲಿ ಮಾಡಿದ್ರು ನನಗೆ, ಅದು ಬಿಡ್ಬೇಕು ನಾವು. ನಾನು ಅಂದರೆ ನಾನು ಅವನ ಥರನೇ. ಅದಾಗಬೇಕಾದ್ರೆ ನೀವು ಆಧ್ಯಾತ್ಮಿಕವಾಗಿ ಹೋಗಿ, ಸ್ಪಿರಿಚುವಲಾಗಿ ಹೋಗ್ಬೇಕು. ನೀವು ನಿಮ್ಮನ್ನು ನೀವು ಶೋಧನೆ ಮಾಡ್ಕೋಬೇಕು, ನಿಮ್ಮನ್ನು ನೀವು ಪರಿವರ್ತನೆಯನ್ನು ಮಾಡಿಕೊಂಡಾಗ ಮಾತ್ರ ನೀವು ನಿಮ್ಮ ಮಕ್ಕಳ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಮೇಲ್ಮಟ್ಟದಲ್ಲೇ ಇದ್ದರೆ ರಿಯಾಕ್ಷನ್ ಅಷ್ಟೇ, ನಾವು ಏ ಹಂಗೆ ಅವಂಗೆ ಬೈತೀವಿ ಹಂಗೆ ಹೊಡಿತೀವಿ ನಾವು ಅಂತ ಹೋದರೆ ಅಲ್ಲಿ ಮಕ್ಕಳು ಸಹ ನೀವು ಶಿಕ್ಷಕರಾಗ್ತಾರೆ ಅಷ್ಟೇ, ಗುರುಗಳಾಗಲ್ಲ. ಗುರು ಯಾರು? ಅವರು ಗುರುಗಳು. ಗುರು ನಮ್ಗೆ ಆಗೋಕ್ಕಾಗದೇ ಇರ್ಬೋದು, ಆಗುವುದರತ್ತ ನಾವು ಸ್ವಲ್ಪ ಕಡೆಗೆ ಪ್ರಯತ್ನ ಪಡಬೇಕು. ಪಡ್ಬೋದಾ? ಬರ್ತಿಲ್ಲ ಸೌಂಡು. ಎಷ್ಟು ಜನ ಪಡ್ಬೋದು ಅಂತೀರಾ? ಕೈ ಎತ್ತಿರ ನೋಡೋಣ, ಸ್ವಲ್ಪ ಜೋರಾಗಿ ಕೈ ಎತ್ಬೇಕಪ್ಪ ನನಗೆ. ಹಾಂ ಸರ್ವ್ ಆಯ್ತು. ಹಾಂ, ಈಗ ನಿಮಗೆ 5 ನಿಮಿಷದ ಆ್ಯಕ್ಟಿವಿಟಿ. ನೀವು ಒಂದು ಹಾಳೆ ನಿಮ್ಗೆ ತೊಗೊಂಡು ಇವತ್ತಿನ ಟಾಪಿಕ್ ಬರೆದು, ನಿಮ್ಮ ಹೆಸರು ಇದು ಬರೆದು, ಏನನ್ನು 3 questions ಐ ವಾಂಟ್ ಯು ಟು ಆನ್ಸರ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಯಾಕೆ ಮಾಡಿಸ್ತೀನಿ ಅಂತ ನಾನು ಹೇಳ್ತೀನಿ. 5 ನಿಮಿಷ ಟೈಮ್ನಲ್ಲಿ 3 questions ಕೇಳಿಸ್ಕೊಂಬಿಡಿ. ಫಸ್ಟು ಮೊದಲನೇ ಕ್ವಶನ್, 1 2 3 ತುಂಬ ಚುಟುಕಾಗಿ ಬರೆದ್ರು ಸರ್, ಭಾಳ ಏನು ಏನು ಕಲ್ತ್ರಿ ನೀವು? ಅಲ್ಲ ಫಸ್ಟು ಏನಂದರೆ ಹೇಗಿತ್ತು ಸೆಷನ್, ನನಗೆ ಫೀಡ್ಬ್ಯಾಕ್ ಹೇಗಿತ್ತು. ಎರಡನೇದು ಏನು ಕಲ್ತ್ರಿ ಲರ್ನಿಂಗ್ಸ್, ಅದು ವರ್ಡ್ಸಲ್ಲೇ ಇರ್ಬೋದು, ಬೇಕಾದ್ರೆ ಸೆಂಟೆನ್ಸ್ ಇರ್ಬೋದು, ಏನನ್ನು ಕಲಿಕೆಯನ್ನು ನಿಮಗೆ ಆಯಿತು. ಮೂರನೇದು ಭಾಳ ಇಂಪಾರ್ಟೆಂಟ್ ಇದು, ನೀವು ಹೋದ್ಮೇಲೆ ಏನು ಮಾಡ್ತೀರಿ, ಇದು ಭಾಳ ಬೇಕು. ಮೊದಲನೇದು ಇವತ್ತು ಚುಟುಕಾಗಿ ಬರೀರಿ. ಮೂರನೇ, ನೀವು ನಿಮ್ಮಲ್ಲಿ ಏನಾದರೂ ಬದಲಾವಣೆ, ನೀವು ಏನಾದರೂ ಸರ್ ಇಂಥದ್ದು ಏನಾದರೂ ನಾನು ಮಾಡ್ಬೇಕು ಅಂತಿದ್ದೀನಿ ಅನ್ನುವಂಥದ್ದು, ಏನಾದರೂ ಹೊಸ ಬುಕ್ ಓದ್ತೀನಿ ಅನ್ನೋದಿರ್ಬೋದು, ಅಥವಾ ನನ್ನ ಶಾಲೆಯೊಳಗೆ ಹೋಗಿ ಈ ಥರದ್ದು ಮಾಡ್ತೀನಿ ಅನ್ನೋದಿರ್ಬೋದು. ಇದನ್ನು ನೀವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಮೇಲೆ ಟಾಪಿಕ್ ಹೆಸರು ಬರೀರಿ, ನಿಮ್ಮ ಹೆಸರು ಬರೀರಿ, ಆಮೇಲೆ ಏನು ನಿಮ್ಮ ವಿಳಾಸ, ಇವತ್ತಿನ ಡೇಟು. ಮೊದಲನೇದು ಹೇಗಿತ್ತು ಸೆಷನ್ ಇವತ್ತು, ಫೀಡ್ಬ್ಯಾಕ್. ಎರಡನೇದು ಏನು ಕಲ್ತ್ರಿ, ಕಲಿಕೆ ಏನಾಯಿತು ಲರ್ನಿಂಗ್ಸ್. ಮೂರನೇದು ನೀವೇನು ಮಾಡ್ತೀರಿ, ಅನ್ವಯ ಅಪ್ಲಿಕೇಶನ್. ಆ ಹಾಳೆ ನಾನು ನನಗೆ ಕೊಡಬೇಕು, ಒಂದು ಹಾಳೆ ನಿಮ್ಮಿಂದ ನಾನು ಸಾಲವಾಗಿ ಪಡ್ಕೊಳ್ತೀನಿ. ಕೊಡ್ತೀರಾ? ಸೊ ಅಷ್ಟು 5 minutes 5 ನಿಮಿಷ ಟೈಮ್ ನಿಮಗೆ.